मनसि प्रतिष्ठिता मनोमेवाचि प्रतिष्ठितं आविराविर्मयेधि वेदस्य महाडीस्थः श्रुतं मे मा प्रहासीः अनेनाधीतेन अहोरात्रान् सन्दधामि कृतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ संप्रदायकर्तृभ्यो वंशभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानकनप्रत्यगतो ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानामालयं करुणालयं नमामि कलवत्पादं शङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीश्रीसच्चिदानन्देन्द्रसरस्वतीमहासद्गुरुभ्यो नमः अजीति भगवो ब्रह्म व्युत्थानन्तरहि व्युत्थानन्तरहि अर्थप्राप्तत्वात् अर्थप्राप्तत्वात् न चोदनार्हमिति न चोदनार्हमिति ಹಾಗಿದ್ದರೆ ಅಂತ ಹಾಗಿದ್ದರೆ ಅಂದ್ರೆ ನೀವು ಹೇಳಿದ್ರಲ್ಲ ಸ್ವಾಮಿ ನಿನ್ನೆ ಪಾಠದಲ್ಲಿ ಏನಾಗಿತ್ತು ಅವನು ಪ್ರಯೋಜನ ತ್ಯಾಗದಲ್ಲಿಯೂ ಪ್ರಯೋಜನವಿಲ್ಲದರಿಂದ ಅವನು ತ್ಯಾಗನೂ ಮಾಡಬಾರ್ದಲ್ಲ ಅಂತ ಹೇಳಿದ ತ್ಯಾಗ ಅಂದ್ರೆ ಸನ್ಯಾಸ ಅಂತ ಪ್ರಯೋಜನ ಬುದ್ಧಿಯೇ ಅಜ್ಞಾನದಿಂದ ಹುಟ್ಟಿದ್ದು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಸನ್ಯಾಸ ಅನ್ನೋದು ಪ್ರಯೋಜನವನ್ನು ಇಟ್ಕೊಂಡು ಮಾಡುವಂಥದ್ದಲ್ಲ ಲೋಕದಲ್ಲಿ ನಾವು ಏನು ಮಾಡಿದರೂ ಕೂಡ ಒಂದು ಪ್ರಯೋಜನ ಇಲ್ಲದೆ ಮಾಡಲ್ಲ ನಾವು ಅದು ನಮ್ಮ ಸ್ವಭಾವ ಆದರೆ ಆತ್ಮಜ್ಞಾನಿ ಎಲ್ಲವನ್ನೂ ಬಿಡ್ತಾನೆ ಅಂತ ಶಾಸ್ತ್ರ ಇದೆಯಲ್ಲ ಅವನು ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಅಂತ ಅವನು ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಅವನು ಎಲ್ಲವನ್ನೂ ಬಿಡ್ತಾನೆ ಅವನು ಸನ್ಯಾಸಿಯಾಗಿರ್ತಾನೆ ಅಂತ ಆತ್ಮಜ್ಞಾನಿಗೆ ಹೇಳುವಾಗ ಅವನಿಗೆ ಯಾವುದೋ ಒಂದು ಪ್ರಯೋಜನವನ್ನು ಬಯಸಿ ಅವನು ಬಿಟ್ಟಿದ್ದಲ್ಲ ಅದು ಕನಸು ಬಿಟ್ಟೋಯ್ತು ಯಾಕೆ ಬಿಟ್ಟೋಯ್ತು ಹೇಗೆ ಬಿಟ್ಟೋಯ್ತು ಯಾರೂ ಕೇಳಲ್ಲ ಯಾಕೆ ಅಲ್ಲಿ ಯಾವ ಪ್ರಯೋಜನವೂ ಇಲ್ಲ ಏಕೆ ಹೇಗೆ ಅನ್ನೋದೆಲ್ಲ ಪ್ರಯೋಜನ ಬುದ್ಧಿಯನ್ನು ಅನುಸರಿಸ್ಬರೋದು ಆದರೆ ನನಗಿಂಥದ್ದೊಂದು ಪ್ರಯೋಜನವಾಗಬೇಕು ಎಂದು ಹೇಳಿ ನಾನು ಕನಸನ್ನು ಬಿಟ್ಟೆ ಅಂತ ಬಿಡೋಂಥದ್ದ ಹಾಗೆ ಬಿಡೋವಂಥದ್ದಲ್ಲ ಆದರೆ ಆಶ್ರಮ ಸನ್ಯಾಸ ಇದೆಯಲ್ಲ ಇನ್ನೂ ತತ್ವಜ್ಞಾನಿ ಆಗಿಲ್ಲ ತತ್ವಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂಥವನು ಆಶ್ರಮ ಸನ್ಯಾಸವನ್ನು ಸ್ವೀಕರಿಸ್ತಾನಲ್ಲ ಆ ಸನ್ಯಾಸ ಪ್ರಯೋಜನ ಇಟ್ಕೊಂಡೇ ಮಾಡ್ತಾ ಇರೋದು ಯಾಕೆ ಅಲ್ಲಿ ಮೋಕ್ಷ ಅನ್ನೋ ಪ್ರಯೋಜನವೋ ಭಗವಂತನ ಪಡ್ಕೋತೀನಿ ಅನ್ನೋ ಪ್ರಯೋಜನ ನಾನು ಸಾಧನೆಗಳನ್ನು ಮಾಡ್ತೀನಿ ಜಪತಪಾದಗಳನ್ನು ಮಾಡ್ತೀನಿ ಅಂತಿದೆ ಇನ್ನು ಅದು ತತ್ವಜ್ಞಾನಿ ಬಿಡ್ತಾನಲ್ಲ ಅವನು ಬಿಡ್ತಾನೆ ಅಂದರೆ ಬಿಟ್ಟು ಹೋಗುತ್ತೆ ಹೊರತು ಅವನಾಗಿ ಬಿಡ್ತೀನಿ ಅನ್ನೋ ಅಭಿಮಾನವೂ ಅಲ್ಲಿರಲ್ಲ ಅದರಿಂದ ಅಲ್ಲಿ ಸಹಜವಾಗಿ ಬಿಟ್ಟು ಹೋಗೋದ್ರಿಂದ ಅಲ್ಲಿ ಪ್ರಯೋಜನವನ್ನು ಅಪೇಕ್ಷಿಸಿಕೊಳ್ಳಬಾರದು ಬಾರದು ಅಂದರೆ ಆಗಲ್ಲ ಅಂತ ಕನಸಿನ ಬಿಟ್ಟ ಹೋದಂಥ ಕನಸಿನ ವಿಷಯದಲ್ಲಿ ಯಾವ ಪ್ರಯೋಜನವನ್ನು ಬಯಸಬಾರದು ಅಂದರೆ ಹೇಗೋ ಹಾಗೆ ತತ್ವಜ್ಞಾನಿಯಾದವನಿಗೆ ಈ ಪ್ರಪಂಚ ಈಗಲೇ ಕನಸಿನ ಥರ ಅನಿಸ್ಬಿಡುತ್ತೆ ಇದರಲ್ಲಿ ಯಾವ ಸತ್ಯತ್ವ ಬುದ್ಧಿನೂ ಇರಲ್ಲ ಅವನು ಅದಾದಮೇಲೆ ಅವನು ಬ್ರಹ್ಮಚಾರಿ ಆಗಿರ್ಬೋದು ಗೃಹಸ್ಥನಾಗಿರ್ಬೋದು ವಾನಪ್ರಸ್ಥನಾಗಿರ್ಬೋದು ಸನ್ಯಾಸಿ ಆಗಿರ್ಬೋದು ತತ್ವಜ್ಞಾನಿ ಯಾವ ಆಶ್ರಮದಲ್ಲಿ ಬೇಕಿದ್ರೂ ಇರಬಹುದು ಯಾವ ವರ್ಣದಲ್ಲಿ ಬೇಕಿದ್ರೂ ಇರಬಹುದು ಅವನು ಅವನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳಲ್ಲಿ ಯಾರು ಬೇಕಿದ್ರೂ ಆಗಿರ್ಬೋದು ಆದರೆ ಅವನು ನಿಜವಾದ ಸನ್ಯಾಸಿ ಅವನು ಸ್ವಸ್ವರೂಪದ ತಿಳುವಳಿಕೆಯಿಂದ ನನಗೆ ಇನ್ನೂ ಯಾವುದರಿಂದಲೂ ಯಾವ ಪ್ರಯೋಜನವೂ ಆಗಬೇಕಾಗಿಲ್ಲ ನಾನು ಯಾವುದರಿಂದ ಏನನ್ನೂ ಪಡ್ಕೋಬೇಕಾಗಿಲ್ಲ ಅಂತ ತಿಳ್ಕೊಂಡು ಬಿಟ್ಟು ಹೋಗಿದೆ ಓದಿದ್ದೆ ಅಂಥ ಸನ್ಯಾಸವಾದ ಮೇಲೆ ಅದು ವಿದ್ಯಾವಂತರ ಪುರುಷರ ಧರ್ಮ ಅದು ವಿದ್ಯಾವಂತರು ಅಂದರೆ ಇಲ್ಲಿ ತತ್ವಜ್ಞಾನಿಗಳು ಬ್ರಹ್ಮಜ್ಞಾನಿಗಳಾದಂಥ ವ್ಯಕ್ತಿಗಳ ಧರ್ಮ ಅದು ಸನ್ಯಾಸಿಯಾಗಿರೋದು ಅಂದರೆ ಸ್ವಸ್ವರೂಪದಿಂದ ನಾನು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ ಮನಸ್ಸಿನಿಂದ ಎಲ್ಲವನ್ನು ಬಿಡಿಸ್ಕೊಂಡಿರೋದಿದೆಯಲ್ಲ ಅದವ್ರು ವಿದ್ಯಾವಂತರ ಲಕ್ಷಣ ಅದು ಅದಕ್ಕೆ ಪ್ರಯೋಜನವನ್ನು ಕೇಳಕ್ಕೆ ಹೋಗಬಾರ್ದು ಅಂಥೇಳಿ ಆಚಾರ್ಯರು ಅದಕ್ಕೇನು ಬರೆದಿದ್ರು ಕತ್ತಲೆಯ ಗುಹೆಯಲ್ಲಿ ಒಬ್ಬ ಹೊಕ್ಕದ ಕತ್ತಲೆಯ ಗುಹೆಗೆ ಹೋಗಿ ಅಲ್ಲಿ ಮುಳ್ಳು ಚುಚ್ಚಿಸ್ಕೊಂಡ ಗುಂಡಿಗೆ ಬಿದ್ದ
ಆದರೆ ಬೆಳಕು ಬಂದ ಮೇಲೆ ಯಾಕೆ ಅವನು ಗುಂಡಿಗೆ ಬೀಳಲಿಲ್ಲ, ಮುಳ್ಳು ಚುಚ್ಚಿಸ್ಕೊಳ್ಳಿಲ್ಲ ಅಂತ ಯಾಕೆ ಕೇಳೋದಿಲ್ವೋ, ಆ ಕೇಳೋದು ಅನ್ನೋದು ಪ್ರಶ್ನೆನೆ ಅಲ್ವೋ ಅದು. ಹಾಗೆ ತತ್ವಜ್ಞಾನವಾದ ಮೇಲೆ ಅವನು ಕೇಳೋದಿಲ್ಲ, ಹೀಗಿರ್ತಾನೆ ಹಾಗಿರ್ತಾನೆ ಏನೂ ಹೇಳಕ್ ಬರಲ್ಲ. ಅವನು ಯಾಕೆ ಅದು ಮಾಡಲಿಲ್ಲ, ಅವನು ಯಾಕೆ ಇದು ಮಾಡಲಿಲ್ಲ ಕೇಳಕ್ ಬರಲ್ಲ ತತ್ವಜ್ಞಾನಿನ, ಯಾಕೆ ಅವನು ಯಾವುದಕ್ಕೂ ಅಂಟ್ಕೊಂಡೇ ಇಲ್ಲ ಅಂತ ಆಗತ್ತೆ. ಸರಿ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಹಾಗಾದರೆ ತತ್ವಜ್ಞಾನಿಯಾದವನು ಯಾವ ಆಶ್ರಮದಲ್ಲಿದ್ದರೂ ಕೂಡ ಯಾವ ವರ್ಣದವನಾದರೂ ಕೂಡ ಅವನೇ ನಿಜವಾದ ಸನ್ಯಾಸಿ ಅಂತ ಆದರೆ ಅವನಿಗೆ ವ್ಯುತ್ಥಾನ ಸನ್ಯಾಸ ಅನ್ನೋದು ಅರ್ಥಪ್ರಾಪ್ತವಾಯಿತು, ಅಂದರೆ ಅರ್ಥಾತ್ ಬಂದು ಒದಗ್ತು, ಆಟೋಮೆಟಿಕಲಿ ಇಂಪ್ಲೈಡ್. ಅದು ಅದೇನು ಮಾಡಿದ್ದಲ್ಲ, ಹೊಸದಾಗಿ ಬರೆಸಿದ್ದಲ್ಲ, ಪಡ್ಕೊಂಡಿದ್ದಲ್ಲ ಅಲ್ವಪ್ಪ. ಸಹಜವಾಗಿ ತತ್ವಜ್ಞಾನವಾದ ಮೇಲೆ ಸನ್ಯಾಸ ಅನ್ನೋದು ಬಂದು ಅದಕ್ಕೆ ಒದಗುತ್ತೆ ಅಂತ ಆದರೆ ಅದನ್ನು ಶಾಸ್ತ್ರ ವಿಧಾನ ಮಾಡಬೇಕಾಗಿಲ್ವಲ್ಲ. ಮಾತ್ರ ಶಾಸ್ತ್ರ ಬ್ರಹ್ಮಚರ್ಯಾದೇವ ಪ್ರವ್ರಜೇತ್ ಗೃಹಾದ್ವಾ ವನಾದ್ವಾ ಅಂತ ಹೇಳಿ ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸ ಮಾಡಬೇಕು, ಅದಾಗಲಿಲ್ಲ ಅಂದರೆ ಗೃಹಸ್ಥಾಶ್ರಮದಿಂದ ಮಾಡಬೇಕು, ಅದು ಆಗಲಿಲ್ಲ ಅಂದರೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಅಲ್ಲಿಂದ ಸನ್ಯಾಸ ಮಾಡಬೇಕು ಅಂತ ಹೇಳಿದೆ. ಯಾಕೆ ಮತ್ತೆ ಶಾಸ್ತ್ರ ವಿಧಾನ ಮಾಡ್ತೋ? ಯಾವುದು ಅರ್ಥಾತ್ ಬಂದು ಒದಗುತ್ತದೋ ಕನಸನ್ನು ಬಿಟ್ಟು ಬಿಡಬೇಕು. ಶಾಸ್ತ್ರದಲ್ಲಿ ಯಾರು ವಾಕ್ಯ ಇದೆಯಾ? ಇದೆಯಾ? ಯಾಕಿಲ್ಲ? ಸಹಜವಾಗಿ ಹೋಗುತ್ತದು. ಸಹಜವಾಗಿ ಹೋಗುವುದನ್ನು ಬಿಟ್ಬಿಡಬೇಕು ಅಂತ ಯಾಕೆ ಹೇಳುತ್ತೆ ಶಾಸ್ತ್ರ? ಹಾಗಿರುವಾಗ ಇಲ್ಲಿ ಯಾಕೆ ಮತ್ತೆ ಶಾಸ್ತ್ರ ಸನ್ಯಾಸ ಮಾಡಬೇಕು ಅಂತ ಹೇಳಿದೆಯಲ್ಲ. ಅದನ್ನು ಅವನು ವಿವರಿಸ್ತಾನೆ. ಆಚಾರ್ಯ ನೇನೆ ಹೇಳಿದ್ದಲ್ಲ, ಸಮಾಸ ವ್ಯಾಸ ಪದ್ಧತಿ ಅಂತ ಇದು ಸಂಕ್ಷಿಪ್ತವಾಗಿ ಒಂದ್ಸಲ ಹೇಳೋದು, ಮತ್ತು ಅದನ್ನೇ ವಿವರಿಸಿ ಹೇಳೋದು. ಗಾರ್ಹಸ್ಥ್ಯೇ ಚೇತ್ ಪರಬ್ರಹ್ಮ ವಿಜ್ಞಾನ ಜಾತಂ ತತ್ರೈವ ಅಸ್ತು ಅಕುರ್ವತಃ ಆಸನಂ ನ ತತೋ ಅನ್ಯತ್ರ ಗಮನಂ ಇತಿ ಚೇತ್. ಸ್ವಾಮಿ, ಒಬ್ಬನೊಬ್ಬ ಇದ್ದಾನೆ, ಅವನು ಗೃಹಸ್ಥಾಶ್ರಮದಲ್ಲಿದ್ದಾನೆ. ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡಾಗಲೇ ಅವನಿಗೆ ನಾನು ಆ ಪರಬ್ರಹ್ಮವೇ ಆಗಿದ್ದೇನೆ, ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆಗಿದ್ದೀನಿ ಅನ್ನೋ ತಿಳುವಳಿಕೆ ಬಂತು ಅಂತ ಇಟ್ಕೊಳ್ಳಿ. ಹಾಗೆ ಬಂದ ಮೇಲೆ ಅವನು ಅಲ್ಲೇ ಇರಲಿ, ಗೃಹಸ್ಥನಾಗೇ ಇರಲಿ. ತತ್ರೈವ ಅಸ್ತು ಅಕುರ್ವತಃ ಆಸನ, ಏನೂ ಮಾಡಲ್ಲ ತಾನೇ ಅವನು. ಅವನು ಎಲ್ಲಿಗೂ ಹೋಗಲೂ ಬೇಕಾಗಿಲ್ಲ. ಯಾವ ಹೋಗೋದ್ರಿಂದಾಗಲಿ ಏನೋ ಮಾಡೋದ್ರಿಂದಾಗಲಿ ಅವ್ನಿಗೆ ಯಾವ ಪ್ರಯೋಜನವೂ ಇಲ್ಲ. ಹಾಗಿರುವಾಗ ಅವನು ಆ ಗೃಹಸ್ಥಾಶ್ರಮದಲ್ಲಿಯೇ ಏನನ್ನೂ ಮಾಡದೆ, ಅವನೇನೂ ಮಾಡವನೇ ಅಲ್ಲ, ಯಾಕೆ ಅಕ್ರಿಯಾರೂಪನಾದ ಪರಮಾತ್ಮನೇ ನಾನು, ಕ್ರಿಯಾರಹಿತನಾದ ಪರಮಾತ್ಮನೇ ನಾನು ಅಂತ ತಿಳ್ಕೊಂಡಿರ್ತಾನೆ. ಅವನಿಗೆ ನಾನು ಮಾಡುವವನು ಅನುಭವಿಸುವವನೂ ಬುದ್ಧಿನೇ ಹೊರಟೋಗುತ್ತೆ ತತ್ವಜ್ಞಾನವಾದ ಮೇಲೆ. ಅದರಿಂದ ಅವನೇನು ಮಾಡೋನಲ್ಲ, ದೇಹೇಂದ್ರಿಯಗಳಿಂದ ಕೆಲಸ ನಡೆದರೂ ಅವನೇನು ಮಾಡೋನಲ್ಲ. ಹಾಗಿರುವಾಗ ಅವನೇ ಗೃಹಸ್ಥಾಶ್ರಮ ಬಿಟ್ಟು ಹೋಗಬೇಕು? ನ ತಥೋ ಅನ್ಯತ್ರ ಗಮನ, ಅಂದರೆ ಸನ್ಯಾಸಾದಿಗಳಿಗೆ ಅವನು ಹೋಗಬಾರ್ದಲ್ಲ. ವಾನಪ್ರಸ್ಥನಾಗ್ತೀನಿ ಅಂತ ಹೋಗಬಾರ್ದು, ಸನ್ಯಾಸ ಆಗ್ತೀನಿ ಅಂತ ಹೋಗಬಾರ್ದು, ಹೋಗಬಾರ್ದಲ್ಲ ಅವನು, ಅವನಲ್ಲೇ ಇರಬಹುದಲ್ಲ, ಅವನಿಗೇನು ತೊಂದರೆ? ನೋಡಿ, ಆಚಾರ್ಯರು ಎಂಥ ವಾಕ್ಯ ಬರೀತಾರೆ, ನ ಕಾಮಪ್ರಯುಕ್ತತ್ವಾದ್ ಗಾರ್ಹಸ್ಥಸ್ಯ. ಇಲ್ಲಪ್ಪ, ಗೃಹಸ್ಥಾಶ್ರಮ ಅನ್ನೋದು ಇಷ್ಟದಿಂದ ಪಡೆದುಕೊಂಡಿರುವಂಥದ್ದು. ಕಾಮಪ್ರಯುಕ್ತ ಅಂದರೆ ಬ್ರಹ್ಮಚಾರಿಯಾಗಿದ್ದವನು ಇಷ್ಟಪಟ್ಟು ನಾನು ಮದುವೆ ಆಗಬೇಕು, ಮಕ್ಕಳನ್ನ ಪಡ್ಕೋಬೇಕು ಅಂತ ಇಷ್ಟಪಡ್ತಾನೆ ಅವನು ಗೃಹಸ್ಥಾಶ್ರಮಕ್ಕೆ ಬಂದಿರೋದು. ಆ ಇಷ್ಟಪಟ್ಟಿರೋದ್ರಿಂದ ಅದನ್ನು ಬಿಡಬೇಕಾಗತ್ತೆ. ಅದು ಕಾಮಪ್ರಯುಕ್ತ, ಕಾಮದಿಂದ ಪ್ರಯುಕ್ತವಾದದ್ದು. ಸಹಜವಾಗಿ ಬಂದೋಗಿದ್ದೇನಲ್ಲಪ್ಪ ಅದು. ಬ್ರಹ್ಮಚಾರಿ ಆಶ್ರಮ ಸಹಜವಾಗಿ ಬಂದೋಗುತ್ತೋ, ಗೃಹಸ್ಥಾಶ್ರಮ ಸಹಜವಾಗಿ ಬಂದೋಗುತ್ತೆ. ಹುಟ್ಟಿದ ತಕ್ಷಣ ಮಕ್ಕಳಿಗೆ ಮದುವೆ ಮಾಡಿರ್ತಾರ, ಅವನು ವಯಸ್ಸಾದ ಮೇಲೆ ಅವನು ಯೋಚನೆ ಮಾಡಿ ನಾನು ಮದುವೆ ಆಗಬೇಕು, ನನಗೊಂದು ಜೊತೆ ಬೇಕು, ನನಗೆ ಹೆಂಡತಿ ಬೇಕು, ನನಗೆ ಮಕ್ಕಳು ಬೇಕು ಅಂತ ಅವನು ತಾನೇ ಇಷ್ಟಪಟ್ಟಿದ್ದು. ಹಾಗೆ ಕಾಮದಿಂದ ಬಂದು ಒದಗಿರೋದ್ರಿಂದ ಅದು ಕಾಮಪ್ರಯುಕ್ತವಾಗಿರೋದ್ರಿಂದ ಯಾವ ಯಾವುದು ಕಾಮದಿಂದ ಬಂದೋಗುತ್ತೋ ಅದನ್ನೆಲ್ಲ ಬಿಟ್ಬಿಡ್ತಾನೆ ಜ್ಞಾನಿ. ಅದು ಎಷ್ಟೋ ಜನ ತತ್ವಜ್ಞಾನಿಗಳು ಗೃಹಸ್ಥಾಶ್ರಮದಲ್ಲ ಇದ್ರಲ್ಲ, ಅವರಿದ್ದರೂ ಕೂಡ ನಾನು ಗೃಹಸ್ಥ ಅನ್ಕೋತಿರ್ಲಿಲ್ಲ. ಅವರನ್ನು ನಾವು ಗೃಹಸ್ಥರು ಅಂತ ಹೇಳೋದೇ ತಪ್ಪಾಗ್ತಿತ್ತು. ನಮಗೆ ಗೊತ್ತಿಲ್ಲ, ಈಗ ಸಚ್ಚಿದಾನಂದ ಗುರುಗಳು ಪೂರ್ವಾಶ್ರಮದಲ್ಲಿ ಅವ್ರಿಗೆ 12 ವಯಸ್ಸಿಗೆ ಮದುವೆ ಆಗಿತ್ತು. ಪಾಪ ಅವ್ರಿಗೆ ಗೊತ್ತೇ ಇರಲಿಲ್ಲ ಮದುವೆ ಅನ್ನೋದೇ ಗೊತ್ತಿರಲಿಲ್ಲ. ಅದೇನೋ ಮಕ್ಕಳು ಅವ್ರಿಗೆ ಬರ್ಕೊಂಡಿದ್ದಾರೆ ಪಾಪ, ಅದೇನೋ ಆಟ, ಒಂದು ಪಲ್ಲಕ್ಕಿ ಉತ್ಸವ ನಡೀತಿತ್ತು ಅಂತ ಹೇಳಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಅಲ್ಲಿ ಗೋಲಿ ಆಡ್ತಿದ್ದೆ ಅಂತ ಬಂದಿದ್ದಾರೆ ಪಾಪ. ಮದುವೆ ಆಯಿತು, ಆದರೆ ಅವರು ಗೃಹಸ್ಥಾಶ್ರಮದ ಒಂದೇ ಒಂದು ಕರ್ಮವನ್ನು ಚಾಚೂ ತಪ್ಪದೆ ಮಾಡಿದರು. ಆದರೆ ಅವ್ರು ಗೃಹಸ್ಥರಲ್ಲ. ಅವರು ಸನ್ಯಾಸದ ದಿನ ಹೇಳಿದ್ರಂತೆ,
ನನ್ನ ನಿಜವಾದ ಸನ್ಯಾಸ ಯಾವತ್ತೋ ಆಗೋಗಿದೆ, ಇದು ಆಶ್ರಮ ಸನ್ಯಾಸ, ಇದು ಸಾಮಾಜಿಕ ವ್ಯವಸ್ಥೆಯ ಸನ್ಯಾಸ ಅಂತ. ನಿಜವಾದ ಸನ್ಯಾಸ ಯಾವುದಾಗಿದೆ? ಇದು ತತ್ವಜ್ಞಾನದಿಂದ ಸಹಜವಾಗಿ ಬಂದು ಒದಗ್ತಲ್ಲ ಅದು. ಅವರು ಗೃಹಸ್ಥಾಶ್ರಮದಲ್ಲೇ ಇದ್ರು ನಾನೊಬ್ಬ ಗೃಹಸ್ಥ ಅಂತ ಅನ್ಕೋತಿರ್ಲಿಲ್ಲ. ಪ್ರಾಬ್ಲಮ್ ಆಗಿರೋದೆಲ್ಲಿ ಅಂದರೆ, ನಾನು ಬ್ರಹ್ಮಚಾರಿನೂ ಅಭಿಮಾನ, ನಾನು ಗೃಹಸ್ಥ ಅನ್ನೋ ಅಭಿಮಾನ, ನಾನು ಸನ್ಯಾಸಿನೂ ಅಭಿಮಾನ, ಅದು ತೊಂದರೆನೆ. ಅಭಿಮಾನವಾಗಿ ತೊಂದರೆ. ಒಂದು ಆಶ್ರಮ, ಒಂದು ಕಟ್ಟುಪಾಡು, ಸಾಮಾಜಿಕ ವ್ಯವಸ್ಥೆ ಅನ್ನೋ ದೃಷ್ಟಿ ಎಲ್ಲ ಒಳ್ಳೆಯದು. ಅಭಿಮಾನ ಪಟ್ಕೊಂಡ್ರೆ ಯಾವಲ್ಲಿದ್ದ ಅಭಿಮಾನ ಪಟ್ಕೊಂಡ್ರೇನಪ್ಪ ಅಲ್ವಾ? 10 ರೂಪಾಯಿ ಚಪ್ಪಲಿಗೆ ಅಭಿಮಾನ ಪಟ್ಕೊಂಡ್ರು, 100 ರೂಪಾಯಿ ಚಪ್ಪಲಿಗೆ ಅಭಿಮಾನ ಪಟ್ಕೊಂಡ್ರು, ಅಷ್ಟೇ. ಚಪ್ಪಲಿ ಮೇಲೆ ಅಭಿಮಾನ ಆಯಿತು ಅಷ್ಟೇ, ಅವನ ಬುದ್ಧಿ ಇನ್ನು ಕಾಲಲ್ಲಿದೆ ಅಂತ ಆಯಿತು. ಹಾಗೆ ನನ್ನ ಅಭಿಮಾನ ಎಲ್ಲಿದ್ರೇನು, ಯಾವುದಕ್ಕೆ ಸೇರ್ಕೊಂಡ್ರೇನು, ಆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ನಾನು ಅಂತ ಅಭಿಮಾನ ಬಂತೋ ಇಲ್ವೋ? ಆದರೆ ತತ್ವಜ್ಞಾನಿಗೆ ಆ ದೇಹಾದಿಗಳಲ್ಲೇನು ಅಭಿಮಾನ ಇರಲ್ಲ ಅಂದರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮಚಂದ್ರ, ಜನಕ ಮಹಾರಾಜ, ವಸಿಷ್ಠರು ಎಲ್ಲರೂ ಗೃಹಸ್ಥಾಶ್ರಮದವರೇ. ಅದು ನಾನೊಬ್ಬ ಗೃಹಸ್ಥಾನ ಅಭಿಮಾನ ಅವರಿಗಿರಲಿಲ್ಲ, ನಾನು ಹೀಗೆ ಇರಬೇಕು ಅಂತಲೂ ಇರಲಿಲ್ಲ. ಆ ಕಾಲ ಪ್ರವಾಹದಲ್ಲಿ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ದೇಹ ಯಾವ ಯಾವ ಆಶ್ರಮಗಳನ್ನು ವರ್ಣಗಳನ್ನು ಅನುಭವಿಸ್ಬೇಕೋ ಅದು ಅನುಭವಿಸೋದಷ್ಟೆ. ನನಗೋದಕ್ಕೂ ಯಾವ ಸಂಬಂಧ ಇಲ್ಲ ಅನ್ನೋ ನಿಶ್ಚಿತ ತಿಳುವಳಿಕೆ ಇತ್ತು. ಶುಕ ಮಹಾಮುನಿಗಳು ಬ್ರಹ್ಮಚಾರಿಗಳು ಅಂತಲೂ ಹೇಳಕ್ಕೆ ಬರಲ್ಲ. ನಿಜವಾದ ಬ್ರಹ್ಮಚಾರಿಗಳೇ ಅವರು ಅಥವಾ ನಿಜವಾದ ಸನ್ಯಾಸಿನೇ ಅವರು, ಯಾಕೆಂದರೆ ಉಪನಯನವನ್ನು ಮಾಡ್ಕೊಳ್ಳಿಲ್ಲ ಅವರು. ನಮ್ಗೆ ಉಪನಯನ ಬೇಡ ಹತ್ರ ಹುಟ್ಟಿದ ತಕ್ಷಣ ಅವ್ರು ಹೊರಟುಬಿಟ್ರು. ಹೊರಟ್ರೆ ಅವ್ರ ಅಪ್ಪ ವ್ಯಾಸರು, ಲೇ ಮಗನೇ ಉಪನಯನಾದರೂ ಮಾಡಿ ಕಳಿಸ್ತೀನಿ ಬಾರೋ ಅಂದರು. ಆವಾಗ ತಮ್ಮ ಸರ್ವಭೂತ ಹೃದಯ ಮುನಿವಾರದು ತರವೋಭಿನೇದು ಆ ಮರಗಳು ಉತ್ತರ ಹೇಳಿದ್ರಂತೆ. ಅಂದರೆ ಸರ್ವಭೂತಕ್ಕೆ ಹೃದಯನಾದ ಆ ಶುಕ ಮಹಾಮುನಿಗಳ ತಿಳುವಳಿಕೆ ಹೇಗಿತ್ತು ಅಂದರೆ, ಈ ದೇಹದಿಂದ ಉತ್ತರ ಹೇಳಬೇಕು ಅಂದ್ಕೊಂಡಿರಲಿಲ್ಲ ಅವರು. ಅವರು ನಾನು ಈ ಬಾಯಿಂದಲೇ ಉತ್ತರ ಹೇಳಬೇಕು ಅಂದ್ಕೊಂಡಿರಲಿಲ್ಲ ಅವರು. ಕುತ್ಕೋ, ಹಾಗೆ ಹಿಂದೆ ಕುತ್ಕೋ, ಹಿಂದೆ ಹಿಂದೆ ಈ ಕಡೆ ಕುತ್ಕೊಂಡು ಹಾಗೆ ಅಲ್ವಾ. ಮರಗಳು ಉತ್ತರ ಹೇಳಿದ್ರಂತೆ, ಅಪ್ಪ ನನಗೆ ಉಪನಯನ ಬೇಡ ಅಂತ. ಅಂದರೆ ಆ ಥರ ಹೇಳೋಕ್ಕಾಗುತ್ತೋ, ಮರಗಳು ಮಾತಾಡುತ್ತೋ ಅನ್ನೋದೆಲ್ಲ ಬೇರೆ ವಿಷಯ, ಅವರಿಗೆ ಉಪನಯನದ ಅವಶ್ಯಕತೆಯೂ ಆಗಲಿಲ್ಲ. ಆಯಿತು, ಇನ್ನು ಬೇಕಾದಷ್ಟು ಗೃಹಸ್ಥರಾಗಿದ್ದರು, ಬ್ರಹ್ಮಚಾರಿಗಳಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಇವರು ಜಡಭರತ ಬ್ರಹ್ಮಚಾರ್ಯ ಆಶ್ರಮದಲ್ಲೇ ಇದ್ದಿದ್ದು, ಹಾಗೆ ತತ್ವಜ್ಞಾನಿಗಳು ಮಹಾನ್ ಅವಧೂತ ಜಡಭರತ ಜಡಂತರ ಇದ್ಬಿಟ್ರು. ಅವರು ವೇದಾದಿಗಳನ್ನು ಅಧ್ಯಯನ ಮಾಡಲಿಲ್ಲ, ತತ್ವಜ್ಞಾನ ನಿಶ್ಚಯ ಆಗೋಗಿತ್ತು, ಏನೂ ಬೇಕಾಗಿಲ್ಲ ನನಗೆ ಅಂತ. ಹಾಗ ನಿಶ್ಚಯ ಮಾಡಿಕೊಂಡು ವೇದ ಅಧ್ಯಯನ ಮಾಡಬೇಕಾಗಿಲ್ಲ. ಭಗವದ್ಗೀತೆಯಲ್ಲಿ ಜ್ಞಾನಿ ಅಂತ ಬರುತ್ತಲ್ಲ, ಜ್ಞಾನ ಇದರಲ್ಲಿ ಯುಗದಲ್ಲಿ, ಅದು ತತ್ವಜ್ಞಾನಿ ಬಗ್ಗೆ ಹೇಳಿದಾಗ ಜ್ಞಾನಿ ಬಗ್ಗೆ ಎರಡು ಒಂದೇ, ತತ್ವಜ್ಞಾನಿ ಜ್ಞಾನಿ ನಮ್ಮ ಶಾಸ್ತ್ರದ ಇದರಲ್ಲಿ. ಜ್ಞಾನಿ, ತತ್ವಜ್ಞಾನಿ, ಆತ್ಮಜ್ಞಾನಿ, ಪರಬ್ರಹ್ಮ ಜ್ಞಾನಿ, ಪರಮಾತ್ಮ ಜ್ಞಾನಿ ಎಲ್ಲ ಒಂದೇ. ಎಲ್ಲ ಅಲ್ಲಿ ಅರ್ಜುನ ಕೇಳ್ತಾ ಹೆಂಗೆ ಕಾಣಿಸ್ತಾನೆ, ಹೆಂಗೆ ಇರ್ತಾನೆ ಅವನ ಆ್ಯಟಿಟ್ಯೂಡ್ ಏನು, ಅಲ್ಲೆಲ್ಲ ಹೇಳ್ತಾ ಇರೋದೆಲ್ಲ ಒಂದೇ ವಿಚಾರವನ್ನೇ, ಅಂತಹ ತತ್ವಜ್ಞಾನಿ ವಿಚಾರವನ್ನು ಇಲ್ಲೂ ಮಾತಾಡ್ತಾ ಇರೋದು. ತತ್ವಜ್ಞಾನಿ ಏನಾಗಿರ್ತಾನೆ, ಯಾವ ಆಶ್ರಮದಲ್ಲಿ ಇರ್ತಾನೆ, ಏನು ಮಾಡ್ತಾ ಇರ್ತಾನೆ, ಅವನ ಕಡೆಯಿಂದ ಉತ್ತರ ಹೇಳಬೇಕು. ಈಗ ಅವನು ಹೇಗಿರ್ತಾನೆ ಅನ್ನೋದನ್ನ ಈ ಕಡೆಯಿಂದ ಊಹೆ ಮಾಡೋಕ್ಕಾಗಲ್ಲ ಅಲ್ವಪ್ಪ. ಈಗ ತತ್ವಜ್ಞಾನ ಬೇಡಪ್ಪ, ಲೌಕಿಕವಾದ ಯಾವ ಜ್ಞಾನವಾದರೂ ನಮ್ಮ ಹಣೆ ಮೇಲೆ ಬರ್ದಿದೆಯಾ? ಇವರು ಡಾಕ್ಟ್ರು ಅಂತ ಮುಖ ನೋಡಿ ಹೇಳೋಕ್ಕಾಗತ್ತಾ? ಇವ್ರು ಸೈಂಟಿಸ್ಟು ಅಂತಾಗಲಿ, ಇವರು ಇಂಜಿನಿಯರ್ ಅಂತಾಗಲಿ, ಇವರು ಮೇಸ್ಟ್ರು ಅಂತಾಗಲಿ ಮುಖ ನೋಡಿ ಹೇಳೋಕ್ಕಾಗತ್ತಾ? ಏನು ಹೇಳೋಕ್ಕಾಗಲ್ಲ ನಾವು, ಯಾಕೆ ಜ್ಞಾನ ಯಾವುದೋ ಹಣೆ ಮೇಲೆ ಬರ್ದಿರಲ್ಲ, ಅವರವರ ಹೃದಯದಲ್ಲಿ ಅವರವರು ನಿಶ್ಚಯವಾಗಿರುತ್ತೆ ಅಲ್ವಾ. ಈಗ ಒಬ್ಬ ಡಾಕ್ಟ್ರ್ ಇರ್ಬೋದು, ಅವನು ಸುಮ್ಮನೆ ನಮ್ಮ ಜೊತೆ ಮಕ್ಕಳ ಜೊತೆ ಕ್ರಿಕೆಟ್ ಥರ ಆಡ್ತಾ ಇರ್ಬೋದು, ಏನು ಇವರು ಇಂಥ ದೊಡ್ಡ ಡಾಕ್ಟ್ರ್ ಬಂದು ಇಲ್ಲಿ ಸಣ್ಣ ಮಕ್ಕಳ ಥರ ಆಡ್ತಾರಲ್ಲ ಅಂದರೆ, ಆ ಜ್ಞಾನಕ್ಕೂ ಈ ಇದಕ್ಕೂ ಸಂಬಂಧವೇ ಆಗಲ್ಲ. ಅವ್ರು ಎಲ್ಲಿ ಅದನ್ನು ಉಪಯೋಗಿಸ್ಬೇಕೋ ಅವ್ರು ಉಪಯೋಗಿಸ್ತಾರೆ ಅಲ್ವಾ. ಹಾಗೆ ತತ್ವಜ್ಞಾನಿಯಾದವನು ಕೂಡ ಯದ್ಯಪಿ ನಾವು ಅವನನ್ನು ಕಟ್ಪಾಡು ಮಾಡೋಕ್ಕಾಗಲ್ಲ,
ಅಜ್ಞಾನಿಗಳನ್ನೇ ಯಾರೋ ಕಟ್ಪಾಡು ಮಾಡೋಕ್ಕಾಗಲ್ಲ, ಜ್ಞಾನಿ ನಮ್ಮ ಕಟ್ಪಾಡಿಗೆ ಒಳಗಾಗ್ತಾನ. ನೀನು ಇಲ್ಲೇ ಇರಬೇಕು, ನೀನು ಹೀಗೆ ಇರಬೇಕು, ನೀನು ಸನ್ಯಾಸ ಮಾಡಬಾರ್ದು, ನೀನು ಗೃಹಸ್ಥಾಶ್ರಮದಲ್ಲೇ ಇರಬೇಕು ಅಂತ ಇವನು ಹೇಳಿದ ಮಾತ್ರಕ್ಕೆ ಜ್ಞಾನಿ ಒಳಗಾಗ್ಬಿಡ್ತಾನ. ಅವನು ನಿಜವಾಗ್ಲೂ ಪ್ರಾರಬ್ಧ ಕರ್ಮದಿಂದ ದೇಹ ಏನಾಗಿರಬೇಕು ಅಂತಿರುತ್ತೋ ಅದನ್ನು ಸಹಜವಾಗಿ ಅನುಭವಿಸುತ್ತೆ. ರಮಣ ಮಹರ್ಷಿಗಳ ಹತ್ರ ಒಬ್ಬರು ಕೇಳ್ತಾರೆ, ಗುರುಗಳೇ ನೀವು ಈ ತತ್ವಜ್ಞಾನ ಪಡ್ಕೊಳ್ಳೋಕ್ಕೆ ಎಲ್ಲವನ್ನೂ ಬಿಟ್ಟು ಓಡ್ ಬಂದ್ಬಿಟ್ರೆ, ಎಲ್ಲವನ್ನೂ ಬಿಟ್ಟು ಕಾಡೋದು ಅರುಣಾಚಲಂ ಅನ್ನೋದು ದೇವಸ್ಥಾನದಿಂದಲೂ ಕಾಡು ಅಂದರೆ ಬೆಟ್ಟಕ್ಕೆ 3-4 ಕಿಲೋಮೀಟರ್ ಆಗ್ತಿತ್ತಂತೆ ಕಾಡೋದು, ದೊಡ್ಡ ಕಾಡೋದು. ನೀವು ಇಲ್ಲಿಗೆ ಬಂದರೆ ಈಗ ಅದನ್ನೆಲ್ಲ ನಾಡು ಮಾಡಿಟ್ಬಿಟ್ಟಿದ್ದಾರೆ, ಎಲ್ಲ ಬೆಟ್ಟದ ಮೇಲೂ ಮನೆ ಕಟ್ಟಿಟ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಬೆಟ್ಟರೆ ಕಾಣಲ್ಲ, ಹಾಗೆ ಮಾಡ್ತಾರೆ. ನಾವು ಹಾಗೇ ಈ ತತ್ವಜ್ಞಾನಕ್ಕೋಸ್ಕರ ಎಲ್ಲವನ್ನೂ ಬಿಟ್ಟು ಬರಬೇಕಾ ಅಂತ ಒಬ್ಬರು ಕೇಳಿದ್ದಾರೆ ಅವರು ರಮಣ ಮಹರ್ಷಿಗಳು. ನೀನು ಪ್ರಾರಬ್ಧ ಕರ್ಮದಲ್ಲಿ ಹಾಕಿದ್ರೆ ಮಾತ್ರ ಬಿಟ್ಟು ಬರೋಕ್ಕಾಗತ್ತಪ್ಪ, ಇಲ್ಲಾದ್ರೆ ಆಗಲ್ಲ ಅಂದರು. ನೀನು ಎಲ್ಲಿದೆಯೋ, ಗೃಹಸ್ಥನಾಗಿದೆಯೋ, ಬ್ರಹ್ಮಚಾರಿ ಆಗಿದೆಯೋ, ವಾನಪ್ರಸ್ಥನಾಗಿದೆಯೋ, ಸನ್ಯಾಸಿ ಆಗಿದೆಯೋ, ಅದು ಪ್ರಾರಬ್ಧ ಕರ್ಮದಿಂದ ಬಂದು ಬಂದಿರೋದು. ಅದನ್ನು ನೀನು ಅದಕ್ಕೆ ತಕ್ಕಂತೆ ಶಾಸ್ತ್ರಾದಿಗಳು ಏನು ಹೇಳಿದೆಯೋ ಆ ಚೌಕಟ್ಟಲ್ಲಿ ಇದ್ದು, ಮತ್ತು ಅಲ್ಲಿಗೆ ನಾನು ಸಂಬಂಧಪಟ್ಟಿಲ್ಲ, ನಾನು ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮ ಅಂತ ಅಲ್ಲೇ ತಿಳ್ಕೊಬೇಕು ನೀನು. ನೀನು ಎಲ್ಲಿ ನಾನು ಸನ್ಯಾಸಿ ಆದಮೇಲೆ ಮಾತ್ರ ಬ್ರಹ್ಮಜ್ಞಾನ ಮಾಡ್ಕೋತೀನಿ, ಇವಾಗ ಮಾಡ್ಕೊಳ್ಳೋದಾದ್ರೆ ಮುಗೀತು ಅಷ್ಟೆ, ಅದು ಆಗದೇ ಇರೋದು. ಯಾಕೆ ನಿನ್ನ ಪ್ರಾರಬ್ಧದ ಹಣೆ ಬರೆದ ಸನ್ಯಾಸ ಆಗುತ್ತೋ ಇಲ್ವೋ ಯಾರು ತೀರ್ಮಾನ ಮಾಡಿದ್ದಾರೆ? ನಮ್ಮ ಸಚ್ಚಿದಾನಂದ ಗುರುಗಳ ಗುರುಗಳು ಕೆ ಎ ಕೃಷ್ಣಸ್ವಾಮಿ ಅಯ್ಯರು, ಅವರು ತತ್ವಜ್ಞಾನಿ ಬ್ರಹ್ಮಜ್ಞಾನಿನೇ ಅವರು, ಆದರೆ ಸನ್ಯಾಸ ಮಾಡಬೇಕು ಅಂತ ಅನ್ಕೋತಾ ಇದ್ರು. ಸನ್ಯಾಸ ಆಗಲೇ ಇಲ್ಲ ಅಂದರೆ ಸಾಮಾಜಿಕವಾದ ಈ ಆಶ್ರಮೋಕ್ತವಾದ ಸನ್ಯಾಸ ಅಂತಿದೆಯಲ್ಲ, ಅದನ್ನು ಪಡ್ಕೋಬೇಕು ಅಂತ ಯಾವಾಗಲೂ ಹೇಳೋರಂತೆ, ಆದರೆ ಅವ್ರಿಗೆ ಆಗಲೇ ಇಲ್ಲ. ಅದು ಸ್ವಾಮಿಗಳು ಬರೆದಿದ್ದಾರೆ, ಅವರಿಗೆ ಆಶ್ರಮ ಸನ್ಯಾಸವಾಗದಿದ್ದರೂ ನಿಜವಾದ ಸನ್ಯಾಸಿಯಾಗಿದ್ದರು ಅವರು ಅಂತ. ಅವ್ರು ಗೃಹಸ್ಥಾಶ್ರಮದಲ್ಲೇ ಇದ್ದರು. ಹಾಗೆ ಪ್ರಾರಬ್ಧ ಕರ್ಮದಿಂದ ಎಷ್ಟೋ ಜನಕ್ಕೆ ಸನ್ಯಾಸ ಬಂದು ಒದಗುತ್ತೆ, ಕೆಲವರು ಬಂದು ಒದಗೋದೇ ಇಲ್ಲ. ಅದು ಏನು ಮಾಡೋಕ್ಕಲ್ಲ. ತುಂಬ ಜನ ನೋಡಿದ್ರು ನಮ್ಮ ಸಕ್ರೈಬರ್ಗಳು ಸನ್ಯಾಸ ಅಂತ ಈ ಆಶ್ರಮ ಸನ್ಯಾಸ ಅಂತ ಮಾಡಿದ್ರು. ಯಾವುದೋತ್ರು ಅವರು ಮುದ್ರಂಗೆಯವರು ಹೌದು, ತುಂಬ ಜನ ಇದ್ದಾರೆ. ಸಕ್ರಾಯಪಟ್ಟಣ ಗುರುಗಳು, ಬೇಲ್ಗೂರು ಗುರುಗಳು ಹೇಗಿದ್ದಾರೆ? ಗೃಹಸ್ಥರು ಅಲ್ಲ, ಗೃಹಸ್ಥರು ಬ್ರಹ್ಮಚಾರಿ. ಇವರು ಸಕ್ರಾಯಪಟ್ಟಣ ಗುರುಗಳು ಬ್ರಹ್ಮಚರ್ಯ ಆಶ್ರಮದಲ್ಲಿ ಹಾಗೇ ಇದ್ದಾರೆ. ಹಾಗೇ ತತ್ವಜ್ಞಾನಿ ಅವರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂದ್ರೆ ಅವ್ರ ಹೃದಯದಲ್ಲಿ ಮಾತ್ರ ಆ ದೇಹಾದಿ ಸಹಿತವಾದ ಯಾವುದಕ್ಕೂ ಅಂಟ್ಕೊಂಡಿರಲ್ಲ. ಇದು ನಂದು, ಇದು ನಾನು, ಇದು ನಂದು ಅನ್ನೋ ಬುದ್ಧಿ ಹೋಗ್ಬೇಕಂತ. ಅದಕ್ಕೆ ಹೇಳಿದ್ದು ಎಲ್ಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ಎಲ್ಲಿದ್ರೂ ಅಲ್ಲೇ ನಾನು ತತ್ವಜ್ಞಾನಿನೇ ಆಗಬೇಕು. ನನ್ನ ನಿಜ ಸ್ವರೂಪವನ್ನು ತಿಳ್ಕೊಬೇಕೇ ಹೊರತು ನನ್ನನ್ನು ನಾನು ತಿಳ್ಕೊಳ್ಳೋದಕ್ಕೆ ಅಮೇರಿಕಾಗೆ ಹೋಗಿ ತಿಳ್ಕೊತೀನಿ ಅಂತ ಯಾರು ಅಂತಾರ? ಅನ್ಬೇಕಾಗಿಲ್ಲಪ್ಪ, ನನ್ನ ನಾನು ಇಲ್ಲೇ ತಿಳ್ಕೊತೀನಿ. ಇಲ್ಲಿ ತಿಳ್ಕೊಳ್ಳದೇ ಇರೋನು ಎಲ್ಲೋದ್ರೂ ತಿಳ್ಕೊಳ್ಳಲ್ಲ. ಆದರೆ ಆಶ್ರಮ ಸನ್ಯಾಸ ಅನ್ನೋದು ಅದು ತುಂಬ ಉಪಕಾರಕ ಮಾತ್ರ. ಈ ಹೊರಗಿನ ಅಷ್ಟು ವಿಚಾರಗಳನ್ನು ಕಟ್ ಮಾಡುತ್ತೆ. ಈಗ ಒಬ್ಬ ಗೃಹಸ್ಥನಿಗೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಚಿಂತನೆಗಳಿರುತ್ತೆ, ಅದನ್ನೆಲ್ಲ ಕಟ್ ಮಾಡಿಬಿಡುತ್ತೆ ಆಶ್ರಮ ಸನ್ಯಾಸ. ಕಟ್ ಮಾಡಿ ಅವನಿಗೆ ಆ ಶ್ರೇಯೋ ಮಾರ್ಗಕ್ಕೆ ತತ್ವಚಿಂತನೆಗೆ ಎಷ್ಟು ಅನುಕೂಲ ಬೇಕೋ ಅಷ್ಟು ಮಾಡಿಕೊಡುತ್ತೆ. ಅದಕ್ಕೆ ಅವನು ಭಿಕ್ಷಾ ಜೀವನವನ್ನು ಹೇಳಿದರು. ಈ ಭಿಕ್ಷಾ ಜೀವನದಲ್ಲಿ ಅವನು ತರಕಾರಿ ತಗೊಂಬರ್ತೀನಿ, ಅನ್ನ ಅಕ್ಕಿ ತಗೊಂಬರ್ತೀನಿ, ಇತ್ತರಬೇಕು ಅತ್ತರಬೇಕು, ಗ್ಯಾಸ್ ಮುಗಿದೋಯ್ತು, ಆಮೇಲೆ ಇವತ್ತು ಅಡುಗೆ ಬರಲಿಲ್ಲ, ಅವರು ಬರಲಿಲ್ಲ, ಏನೂ ಚಿಂತೆ ಮಾಡಬೇಕಾಗಿಲ್ಲಪ್ಪ. ಅವನು ತನ್ನ ಶ್ರೇಯಸ್ಸಿಗಾಗಿ, ತನ್ನ ಶ್ರೇಯಸ್ಸು ಅಂದರೆ ಜಗತ್ತಿನವ್ರ ಶ್ರೇಯಸ್ಸು. ಈ ಜಗತ್ತಿಗೆ ಮಾಡೋ ದೊಡ್ಡ ಉಪಕಾರ ಏನು ಗೊತ್ತಾ, ನಾವು ಒಬ್ಬರು ಉದ್ಧಾರ ಆದರೆ ಈ ಜಗತ್ತಿಗೆ ಅಷ್ಟು ಹೊರೆ ಕಡಿಮೆ ಆಯ್ತಲ್ಲ ನಮ್ಮಿಂದ, ಅದು ದೊಡ್ಡ ಉಪಕಾರ ಜಗತ್ತಿಗೆ ನಾವು ಮಾಡೋದು. ನಮ್ಮ ಹೊರೆಯನ್ನು ನಾವು ಕಡಿಮೆ ಮಾಡಿಸೋದು. ನಾನೂ ಒಬ್ಬ ಹೊರೆಯನ್ನು ಎಕ್ಸ್ಟ್ರಾ ಹಾಕಿದ್ರು ಜಗತ್ತಿಗೆ, ಅದು ಇನ್ನೂ ಪಾಪ ಇನ್ನೂ ಕಷ್ಟಪಡುತ್ತೆ. ಒಬ್ಬೊಬ್ಬರಾಗಿ ಎಲ್ಲರೂ ತಿಳ್ಕೊಂಡು ಉದ್ಧಾರ ಆಗಿಬಿಟ್ರೆ ಯಾರ ಹೊರೆಯೂ ಬೀಳೋದಲ್ಲ ಜಗತ್ತಿಗೆ, ಅದು ನಿಜವಾಗಿ ಉದ್ಧಾರ ಆಗೋಕೆ ಅದು. ಆದರೆ ನಮಗದು ಗೊತ್ತಾಗಲ್ಲ, ನಾವು ಜಗತ್ತಿನಲ್ಲಿ ಇದ್ದು ಇದನ್ನು ಉದ್ಧಾರ ಮಾಡಬೇಕು. ನಾನೇ ಉದ್ಧಾರ ಆಗಿಲ್ಲ, ಜಗತ್ತನ್ನು ಉದ್ಧಾರ ಮಾಡ್ತಾನೆ. ಅಯ್ಯೋ, ಮೊದಲು ನಿನ್ನ ಉದ್ಧಾರ ಮಾಡ್ಕೋ. ಆ ಜಗತ್ತಿಗೆ ಒಬ್ಬನ ಹೊರೆ ಕಡಿಮೆ ಆಗಿದೆ, ಅಷ್ಟು ಉದ್ಧಾರವಾಯಿತು ಜಗತ್ತು. ಹಾಗೆ ಎಲ್ಲರೂ ಅವ್ರವ್ರು ತಿಳ್ಕೊಂಡು 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 ಉದ್ಧಾರವಾಗಲಿ. ಆದರೆ ನಿಜವಾಗಿ ತತ್ವಜ್ಞಾನಿ ಆದವನಾದಾಗ ಅವನ ಮನಸ್ಥಿತಿ ಇರುತ್ತಲ್ಲ, ಆ ಸ್ವಾಮಿಗಳು ಬರೆದಿದ್ದಾರೆ ಇದಕ್ಕೆ ಕರೆಕ್ಟ್ದಿಂದ ಇದು ಬಿಡಿಸ್ಕೊಂಡು ಒಳಗೆ ಶಬ್ದ ಮಾಡೋಕ್ಕೆ ಶುರು ಮಾಡ್ತಾ ಟಕಟಕಟಕಟಕ ಅಂತ ಒಬ್ರಿ. ಹಾಗೆ ದೇಹಾದಿಗಳಲ್ಲಿ ಇರೋವಾಗಲೇ ನಾನು ಅದಕ್ಕೆ ಸಂಬಂಧಪಟ್ಟಿಲ್ಲ ಅನ್ಸೋಕ್ಕೆ ಶುರು ಆಗ್ಬಿಡುತ್ತಂದೆ. ಇನ್ನೂ ಒಂದು ಬರೆದಿದ್ದಾರೆ, ತತ್ವಜ್ಞಾನವಾದಾಗ
ಈ ನಾಗರ ಪಂಚಮಿ ಗರುಡ ಇದರಲ್ಲೆಲ್ಲ ಬೆನ್ನಿನ ಮೇಲೆ ನೀರು ಹಾಕ್ತಾರಲ್ಲ ಹೆಣ್ಮಕ್ಳು ಅಕ್ಕ ತಂಗಿರೋ ಅವಂತ ಚಿಲ್ಲ ಅನ್ನತ್ತಲ್ಲ ಏನೋ ಅಂತಾರ ಆಗುತ್ತೆ ಅಷ್ಟು ಸಮಯದಲ್ಲಿ ಅವನು ದೇಹದ ಸಂಪರ್ಕವೇ ಇರಲ್ಲ ಹಾಗೆ ಯಾವಾಗಲೂ ಹಾಗೆ ಇರುತ್ತಾನ ಉದಾಹರಣೆಗೆ ಹೇಳಿದ್ದಾರೆ ಹೀಗೆ ಆಗ್ಬೇಕು ಅಂತ ಏನು ಇಲ್ಲ ತತ್ವಜ್ಞಾನಿಗೆ ಅಂದ್ರೆ ದೇಹಾದಿಗಳು ತೋರಿ ಬಂದಾಗಲೂ ಅವನದು ಕಳ್ಸ್ಕೊಂಡಿಲ್ಲ ಹಾಗಾದ್ರಿಂದ ಅವನು ನಾನು ಗೃಹಸ್ಥ ಅಂತಲೂ ಅನ್ಕೊಳ್ಳಲ್ಲ ನಾನು ಸನ್ಯಾಸಿ ಅಂತಲೂ ಅನ್ಕೊಳ್ಳಲ್ಲ ನನ್ನೇ ರಮಣ ಮಹರ್ಷಿಗಳು ಹೇಳಿದ್ದು ಒಬ್ಬ ಸನ್ಯಾಸಿಗೆ ನಾನು ಯಾವಾಗಲೂ ಸನ್ಯಾಸಿ ಸನ್ಯಾಸಿ ನಾನ್ ಸನ್ಯಾಸಿ ಅಂತ ಅಭಿಮಾನ ಬಂದ್ರೆ ಅವನು ಸನ್ಯಾಸಿ ಅಲ್ಲ ಗೃಹಸ್ಥನಿಗೆ ಯಾವ ಅಭಿಮಾನವಿಲ್ಲದೆ ಏನೋ ಪ್ರಾರಂಭ ಕರ್ಮದಿಂದ ಹೀಗಿದೀವಪ್ಪ ಭಗವಂತ ಕೊಟ್ಟಿದ್ದಾನೆ ಇಲ್ಲಿ ಇರಬೇಕು ಇದೀವಿ ಏನೋ ನಡೀತಾ ಇದೆ ನಡೀತಾ ಇದೆ ಎಲ್ಲ ಭಗವತ್ ಸೇವೆನೆ ನಾನೇನು ಇದಕ್ಕೆ ಅಂಟ್ಕೊಂಡವನಲ್ಲ ಅನ್ನೋ ತಿಳುವಳಿಕೆ ಇದ್ರೆ ಅವ್ನು ಗೃಹಸ್ಥನೂ ಅಲ್ಲ ಆದರೆ ಪ್ರಾರಬ್ಧ ಕರ್ಮದಿಂದ ಯಾರ್ಯಾರು ಎಲ್ಲರೂ ಇರಬೇಕೋ ಅಲ್ಲೆಲ್ಲ ಇರಬೇಕು ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ಅಂದರೆ ಆಗೋದಿಲ್ಲ ಅಲ್ಲೋದಾಗ ಇನ್ನೇನೋ ಗಂಟೆ ಹಾಕೊಳತ್ತೆ ಬಲವಂತವಾಗಿ ನಾನು ಒಂದು ಆಶ್ರಮ ಸನ್ಯಾಸವನ್ನು ಸ್ವೀಕಾರದೆ ಮಾಡಿದೆ ಅಂತ ಇಟ್ಕೊಳ್ಳಿ ನನ್ನ ಪ್ರಾರಬ್ಧ ಕರ್ಮದಲ್ಲಿ ಅದು ಹೊಂದಾಣಿಕೆ ಆಗಲಿಲ್ಲ ಅಂದರೆ ಅಲ್ಲೋಗಿ ಇನ್ನೊಂದಷ್ಟು ಗಂಟು ಮಾಡ್ಕೊತಾನೆ ದೊಡ್ಡ ಸಂಸಾರ ಮಾಡ್ಕೊತಾನೆ ಸಂಸಾರದ ಇದನ್ನು ಒಂದು ಮಕ್ಕಳು ಸಾಕಾಗಲ್ಲ ಅಂಥೇಳಿ ಪ್ರಪಂಚದ ಎಲ್ಲ ಮಕ್ಕಳ ಚಿಂತನೆಯೂ ಮಾಡಬೇಕಾಗತ್ತೆ ಅವನು ವೇಸ್ಟ್ ಅಂದರೆ ಶಕ್ತಿ ವ್ಯಯ ಹಾಗಾಗಬಾರ್ದು ತುಂಬ ಚೆನ್ನಾಗಿದೆ ಜಾಗ ಮಾತ್ರ ತುಂಬ ಆಳವಾದ ಚಿಂತನೆಗಳು ಆಚಾರ್ಯರದು ನಾ ತಥೋ ಅನ್ಯತ್ರ ಗಮನ ಇದ್ದೆ ಅಲ್ಲಿಂದ ಅವನು ಹೊರಗಡೆ ಹೋಗಬಾರ್ದಲ್ಲ ಗೃಹಸ್ಥಾಶ್ರಮದಲ್ಲೇ ಇರಬಹುದಲ್ಲ ಅವನು ಮಾಡದೇ ಇದ್ಮೇಲೆ ಏನೋ ಅನುಭವಿಸ್ದಲ್ಲೇ ಇದ್ಮೇಲೆ ಎಲ್ಲಿದ್ರೇನು ಅವನಿಗೆ ಎಲ್ಲಿದ್ರೇನು ಅನ್ನೋ ಪ್ರಶ್ನೆಯಲ್ಲಿ ಅವನು ಗೃಹಸ್ಥಾಶ್ರಮದಲ್ಲೇ ಇರ್ಬೋದಲ್ಲ ಅಂದ ಅದಕ್ಕೆ ಆಚಾರ್ಯರು ಅಲ್ಲ ಗೃಹಸ್ಥಾಶ್ರಮ ಅನ್ನೋದು ಸ್ವಾಭಾವಿಕವಾಗಿ ಬಂದು ಅದಿರೋಂಥದ್ದಲ್ಲ ಅದು ಇಷ್ಟಪಟ್ಟು ತಗೊಂಡಿರೋದು ಇಷ್ಟಪಟ್ಟು ತಗೊಂಡಿರೋದ್ರಿಂದ ತತ್ವಜ್ಞಾನಿ ಯಾವುದೋ ನಾನು ಇಲ್ಲೇ ಇರಬೇಕು ಅಂತ ಅವನ ಯಾಕೆ ಅನ್ಕೋತಾನೆ ಸರಿ ಎಲ್ಲಾದರೂ ಇರ್ಬೋದು ನೀನಂತೆ ಅದು ಇಲ್ಲೇ ಇರಬೇಕು ನೀನು ಯಾಕೆ ಮಾಡ್ತಾ ಇದೀಯಾ ಅದು ನಿನ್ನ ಅಭಿಮಾನ ಅಷ್ಟೆ ಅವನು ಗೃಹಸ್ಥಾಶ್ರಮದಲ್ಲೇ ಇರಲಿ ಯಾಕದು ಅವನು ಎಲ್ಲರೂ ಇರಲಿ ತತ್ವಜ್ಞಾನಿ ಹೇಗಾದರೂ ಇರ್ತಾನೆ ಅದು ಬೇರೆ ವಿಷಯ ಆದರೆ ನಿನ್ನ ಪ್ರಕಾರ ಅವನು ಹೇಗೆ ಬೇಕಿದ್ರು ಇರ್ಬೋದು ಅಂತ ಆದ್ಮೇಲೆ ಗೃಹಸ್ಥಾಶ್ರಮದಲ್ಲೇ ಇರಲಿ ಹಾಂ ಅಲ್ಲೇ ಇರಲಿ ಅಂತ ಯಾಕೆ ಅಂತೀಯ ನೀನು ಅಂತ ಪ್ರಶ್ನೆ ಬರುತ್ತೆ ಅಲ್ಲೇ ಇರಬೇಕು ಅಂದರೆ ನಿನಗೆ ಅದರಲ್ಲಿ ಆಸಕ್ತಿ ಇದೆ ಅಂತ ಕಾಮಪ್ರಯುಕ್ತವಾಗಿರೋದ್ರಿಂದ ಗೃಹಸ್ಥಾಶ್ರಮ ಅನ್ನೋದು ಅದನ್ನು ನೀವು ಅಲ್ಲೇ ಇರಲಿ ಅಂತ ನಿಯಮನ ಮಾಡಕ್ ಬರಲ್ಲ ಇವಾಗ ಮೋದಿ ಅಂತ ಅವ್ರಿಗೆ ಏನು ಶ್ರಮ ಅಂತ ಹೇಳೋದು ಅವರು ಯೋಗಿ ಅವರು ಅಲ್ಲ ಏನು ಹೇಳ್ಬೇಕು ಮೋದಿ ಅವ್ರಿಗೆ ಬಲವಂತವಾಗಿ ಮದುವೆ ಮಾಡಿದ್ರು ಅವ್ ಒಂದು ರಾತ್ರಿನೂ ಇಡ್ಲಿಲ್ಲ ಹೋಗ್ಬಿಟ್ರು ಅವತ್ತು ರಾತ್ರಿನೇ ಬಿಟ್ಟು ಹೋಗ್ಬಿಟ್ರು ಇವಾಗ ಪಾಪ ಗೃಹಸ್ಥಾಶ್ರಮ ಅಂತ ಹೇಳ್ಕೊಳಕ್ಕಾಗಲ್ಲ ಸನ್ಯಾಸಿ ಅಂತ ಹೇಳ್ಕೊಳಕ್ಕಾಗಲ್ಲ ಅವರು ನಿಜವಾದ ಸನ್ಯಾಸಿಗಳು ಬಿಟ್ಟು ಅದಕ್ಕೆ ಈಗ ಆಶ್ರಮವನ್ನ ನೀವು ಯಾರಿಗೂ ತೀರ್ಮಾನ ಮಾಡೋಕ್ಕಾಗಲ್ಲ ಇವಾಗ ಗೃಹಸ್ಥ ಅಂತಿದ್ದಾನೆ ಅಂತ ಇಟ್ಕೊಳ್ಳಿ ಗೃಹಸ್ಥಾಶ್ರಮದ ಯಾವ ಕೆಲಸವನ್ನು ಅವನು ಮಾಡ್ತಾ ಇಲ್ಲ ಗೃಹಸ್ಥಾಶ್ರಮದಲ್ಲಿ ಹೇಳಿರುವಂತಹ ಉಪಾಸನ ವೈಶ್ವದೇವ ಅಗ್ನಿಹೋತ್ರ ಆದಿ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಈಗ ಅವನ್ ಏನ್ ಆಶ್ರಮ ಹೆಂಡತಿ ಇದಾರಲ್ಲ ಹೆಂಡತಿ ಇದ್ ಮಾತ್ರ ಗೃಹಸ್ಥ ಅಂತ ಹೇಳಕ್ ಬರಲ್ಲ ಬರೀ ಹೆಂಡತಿಯನ್ನೇ ಗೃಹಸ್ಥ ಅಂತ ಹೇಳಕ್ ಬರಲ್ಲ ಗಾರ್ಹಸ್ಥ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿದಾಗ ಅದಕ್ಕೆ ಗೃಹಸ್ಥಾಶ್ರಮ ಅಂತ ಬರುತ್ತೆ ಅಲ್ವಾ ಈಗ ಹೆಂಡತಿ ಪತ್ನಿ ಅಂತ ಹೇಳುತ್ತೆ ಸಂಸ್ಕೃತದಲ್ಲಿ ಪತ್ನಿ ಅನ್ನೋ ಶಬ್ದಕ್ಕೆ ಏನು ಹೇಳಿದಾರೆ ಹೇಳಿ ಇಲ್ಲಿ ನಾನೇ ಇಲ್ಲ ಯಾಕೊಂಡಿರೋ ಆ ಪತ್ನಿ ಅನ್ನೋ ಶಬ್ದಕ್ಕೇನೆ ನಮ್ಮ ಸಂಸ್ಕೃತದಲ್ಲಿ ವ್ಯಾಕರಣ ಸೂತ್ರದಲ್ಲಿ ಪತ್ಯುರ್ನೋ ಯಜ್ಞ ಸಂಯೋಗೆ ಅಂತ ಹೇಳಿದ್ದಾರೆ ಯಜ್ಞದ ಜೊತೆ ಅವಳಿಗೆ ಸಹಕಾರ ಮಾಡಿದಾಗ ಅವಳಿಗೆ ಪತ್ನಿ ಅಂತ ಹೆಸರು ಇಲ್ಲ ಅಂದ್ರೆ ಪತ್ನಿನ ಹೆಸರೇ ಬರಲ್ಲ ಅವಳಿಗೆ ನೋಡಿ ಈಗ ಗೃಹಸ್ಥಾಶ್ರಮ ಅಂತ ಏನು ಸ್ವೀಕಾರ ಮಾಡಿದ್ದಾರೆ ಅವರನ್ನ ನೀವು ಗೃಹಸ್ಥಾಶ್ರಮದವರೇನಾ ಅಂತ ಕೇಳಿದ್ರೆ ಶಾಸ್ತ್ರ ಒಪ್ಪೋದೇ ಇಲ್ಲ ಬ್ರಹ್ಮಚಾರಿಗಳು ಓದ್ತಿದ್ದಾರೆ ಬ್ರಹ್ಮಚರ್ಯಾಶ್ರಮೋಕ್ತವಾಗಿ ಹೇಗೆ ಗುರುಕುಲ ವಾಸಾದಿಗಳಲ್ಲಿ ಇರಬೇಕೋ ಹಾಗಿದ್ರು ಮಾತ್ರ ಅವನು ಗೃಹಸ್ಥ ಬ್ರಹ್ಮಚಾರಿನೇ ಹೊರತು ಹೊರಗಡೆ ಇರ್ತಾರಲ್ಲ ಮದುವೆ ಆಗಿಲ್ಲ ಅಷ್ಟೇ ಅವ್ರಿಗೆ ಬ್ರಹ್ಮಚಾರಿನೇ ಬರುತ್ತಾ ಬ್ರಹ್ಮಣಿ ಚರತೀತಿ ಬ್ರಹ್ಮಚಾರಿ ಅಂತ ಬ್ರಹ್ಮಾನವಾಗ ತತ್ವಜ್ಞಾನ ಬ್ರಹ್ಮಾನವಾಗ ವೇದ ಬ್ರಹ್ಮಾನವಾಗ ಗುರುಗಳು ಆ ಬ್ರಹ್ಮಾನದು ವ್ರತ ಇಷ್ಟರಲ್ಲಿ ಅವನಿರ್ಬೇಕೋ ಯಾವ ವ್ರತ ಇಲ್ಲ ಏನಿಲ್ಲ ಹೊರಗಡೆ ಇರ್ತಾರಲ್ಲಪ್ಪ ಮದುವೆ ಆಗಿಲ್ಲ ಅಷ್ಟೇ ಅವ್ರಿಗೆ ಬ್ರಹ್ಮಚಾರಿಗಳು ಅಂತ ಬರುತ್ತಾ ಅಂದ್ರೆ ಯಾವ ಆಶ್ರಮವನ್ನು ತೀರ್ಮಾನ ಮಾಡಕ್ ಬರಲ್ಲ ನಾವು ತುಂಬಾ ಕಷ್ಟ ಆಶ್ರಮ ತೀರ್ಮಾನ ಮಾಡೋದು ನಮ್ಮ ನಮಗೆ ಏನ್ ಅದನ್ನ ನಾವು ಹೇಳ್ತಾ ಇರೋದು ಈಗ ಬಂದು ಒದಗಿಬಿಟ್ಟಿದೆ ಒಂದಷ್ಟು ಕರ್ಮಗಳು ಬಂದು ಒದಗಿರುವ ಕರ್ಮದಲ್ಲಿ ಒಂದಷ್ಟು ಶಾಸ್ತ್ರೋಕ್ತ ಕರ್ಮಗಳು ಇರುತ್ತೆ ಇನ್ನೊಂದಷ್ಟು ಸಾಮಾಜಿಕವಾಗಿ ಸಹಜವಾದ ಕ್ರಿಯೆಗಳು ಇರುತ್ತೆ ನನಗೆ ಏನ್ ಬಂದು ಒದಗಿದೆಯೋ
ಈಗ ಎಲ್ಲರೂ ಶಾಸ್ತ್ರೋಕ್ತ ಕರ್ಮ ಮಾಡಿ ಅಂದ್ರೆ ಮಾಡೋಕ್ಕೂ ಆಗಲ್ಲ, ಅವ್ರಿಗೆ ಅವಕಾಶನೂ ಇರಲ್ಲ, ಅದಕ್ಕೆ ತಿಳುವಳಿಕೆ ಏನೂ ಇರಲ್ಲ, ಇಷ್ಟನೂ ಇರಲ್ಲ. ಆದರೆ ಸಹಜವಾದ ಒಂದಷ್ಟು ಕ್ರಿಯೆಗಳಿದೆಯಲ್ಲ ಅದನ್ನೇ ಕರ್ಮಯೋಗವಾಗಿ ಮಾಡ್ತಾ, ಭಗವದರ್ಪಿತವಾಗಿ ಮಾಡ್ತಾ, ಅದರಲ್ಲಿ ಹೌದಪ್ಪ ನಂಗೆ ಶಾಸ್ತ್ರೋಕ್ತ ಕರ್ಮ ಮಾಡೋಕೆ ಆಗ್ತಾ ಇಲ್ಲ ಪರಮಾತ್ಮ, ಆದ್ರೆ ನನ್ನನ್ನು ಮಾತ್ರ ನೀನು ಒಬ್ಬ ಇದಾಗ ನೋಡಬೇಡ, ನನ್ನನ್ನು ನಿನ್ನವನು ತಿಳ್ಕೊ ಅಂತ ಹೇಳಿ ಆ ಕರ್ಮಗಳನ್ನೇ ಭಗವದರ್ಪಿತವಾಗಿ ಮಾಡ್ತಾ ಅಲ್ಲಿ ಅತಿಥಿ ಅಭ್ಯಾಗತರ ಸೇವೆ ಮಾಡೋದಿದೆಯಲ್ಲ, ಅದೇ ಒಳ್ಳೆ ಗೃಹಸ್ಥಾಶ್ರಮ. ಇನ್ನೇನು ಮಾಡೋದು, ಈ ಕಾಲದಲ್ಲಿ ನಾವು ಗೃಹಸ್ಥಾಶ್ರಮ ಅಂದರೆ ಶಾಸ್ತ್ರದಲ್ಲಿ ಹೀಗಿರಬೇಕು ಹಾಗಿದ್ರೆ ಮಾತ್ರ ಗೃಹಸ್ಥಾಶ್ರಮ ಅಂದರೆ, ಈಗಿನ ಕಾಲದ ಯಾರು ಗೃಹಸ್ಥಾಶ್ರಮನೇ ಆಗಲ್ಲ, ಯಾರೂ ಶಾಸ್ತ್ರೋಕ್ತ ಕರ್ಮ ಮಾಡ್ತಾನೆ ಇಲ್ಲ. ಹಾಗಾಗಿ ಇನ್ನು ಬ್ರಹ್ಮಚಾರಿಗಳು ಅನ್ನುವಾಗ ಎಲ್ಲೋ ಆಶ್ರಮಗಳಲ್ಲಿರೋ ಒಂದಷ್ಟು ಹುಡುಗರು ಆ ಆಶ್ರಮದ ಇದಕ್ಕೆ ಇರ್ತಾರೆ ಹೊರತು ಎಲ್ಲರೂ ಹಾಗೆ ಇರ್ತಾರ? ಆಶ್ರಮದಲ್ಲಿ ಇರೋರ್ಗೂ ಕೂಡ ಪೂರ್ಣ ಬ್ರಹ್ಮಚಾರಿ ಆಶ್ರಮ ಇದನ್ನು ಹೇಳೋಕ್ಕಾಗಲ್ಲ. ಯಾಕೆ ಶಾಸ್ತ್ರದಲ್ಲಿ ಹೇಗೆ ಬ್ರಹ್ಮಚಾರಿ ಇರಬೇಕು ಅಂತ ಹೇಳಿದ್ರು, ಆಗ ಇದಕ್ಕೆ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಅಂದರೆ ಯುಗ ಧರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರೋದನ್ನು ತೆಗೆದಾಕಂತೂ ಬರಲ್ಲ. ಈಗ ಇದ್ದೀವಿ, ಈಗ ಇರೋದ್ರಲ್ಲಿ ಇದ್ದಂಥ ಅವಸ್ಥೆಯನ್ನೇ ನಾನು ಈಗಿರೋವಾಗಲೇ ನಾನು ಭಗವಂತನಿಗೆ ಸಂಬಂಧಪಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ನನ್ನ ಎಲ್ಲ ಕರ್ಮಗಳನ್ನು ನನ್ನ ಎಲ್ಲ ಭಾವನೆಗಳನ್ನು ಭಗವಂತನ ಜೊತೆ ಸೇರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಅತ್ಯದ್ಭುತ. ಹಾಗೆ ಮಾಡ್ಬೇಕು, ನನಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವ ಆಶ್ರಮನೂ ಬೇಕಾಗಿಲ್ಲ, ಅಲ್ಲ ಯಾವ ಆಶ್ರಮದಲ್ಲಿ ಇದ್ರೂ ಆಗತ್ತೆ ಅಂತ ಹೇಳಿ, ಇದ್ರೂ ಆಗುತ್ತೆ ಯಾವ ಆಶ್ರಮ ಬೇಕಾಗಿಲ್ಲ ಅಂದ್ಬೇಡಿ. ಯಾಕೆ ನಾವು ಯಾವುದೋ ಒಂದು ಆಶ್ರಮದಲ್ಲಿ ಇದ್ದೇ ಇರ್ತೀವಿ, ಆಶ್ರಮಗಳನ್ನು ಬಿಟ್ಟದ್ದು ಬಿಟ್ಟು ನಾವು ಏನಿದೀವೋ ಅದನ್ನೇ ಅವ್ರ ಆಶ್ರಮ ಅಂತ ಗೊತ್ತು ಮಾಡಿರೋದು. ಅದರಲ್ಲಿ ಒಂದು ಹೆಚ್ಚುಗಾರಿಕೆಯನ್ನು ಇತಿತರದ ಎಕ್ಸ್ಟ್ರಾ ಮಾಡು ಅಂತ ಸೇರಿಸಿದೆ. ಆ ಎಕ್ಸ್ಟ್ರಾ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ಅದರಿಂದ ಉತ್ತಮ ಗತಿಗೆ ಸೇರಿಸೋದಕ್ಕೆ ಅನುಕೂಲವಾಗುತ್ತೆ. ನಾನು ಹೇಗಿದ್ರು ಯಾವುದೋ ಒಂದು ಇದರಲ್ಲಿ ಇರ್ತೀನಿ, ಯಾವುದೋ ಒಂದು ಅವಸ್ಥೆಯಲ್ಲಿ, ಆ ಅವಸ್ಥೆ ನೀನು ಈಗಿರುವಂಥ ಅವಸ್ಥೆಗೆ ಬ್ರಹ್ಮಚಾರಿ ಅಂತ ಹೇಳೋ, ನೀನು ಹೀಗಿರುವಂಥದ್ದು ಗೃಹಸ್ಥ ಅಂತ ಹೇಳೋ. ನಾನು ಅಲ್ಲಿಂದಲೇ ನಾನು ಭಗವಂತನಿಗೆ ನಾನು ಸಂಬಂಧಪಡಿಸ್ಕೋಬೇಕೇ ಹೊರತು ನಾನು ಎಲ್ಲೋ ಹೋದ್ಮೇಲೆ ಪಡಿಸ್ಕೊತೀನಿ ಅದಕ್ಕೆಲ್ಲ ಅರ್ಥ ಇಲ್ಲ. ಆದರೆ ನನಗೆ ಈಗ ಭಗವಂತ ಬೇಡ ಅಂತ ಆಗುತ್ತೆ. ನಿತ್ಯ ಭಗವತ್ ಸಂಪರ್ಕವನ್ನು ಹೊಂದೋದಕ್ಕೆ ಆಶ್ರಮಗಳು ವರ್ಣಗಳು ಇರೋದು, ಅದು ಒಬ್ಬೊಬ್ಬರಿಗೆ ಒಂದೊಂದು ಕರ್ಮವನ್ನು ವಹಿಸಿರೋದ್ರಿಂದ ಎಲ್ಲರೂ ಒಂದೇ ಕರ್ಮಕ್ಕೆ ಅಟ್ಯಾಕ್ ಮಾಡಲ್ಲ, ಹಾಗೆ ಮಾಡಲೂಬಾರದು. ಒಂದೇ ಕರ್ಮಕ್ಕೆ ಎಲ್ಲರೂ ಬಿದ್ದರೆ ಉಳಿದಿದ್ದ ಕರ್ಮ ಹಾಳಾಯಿತು, ಈ ಕರ್ಮವನ್ನು ಯಾರೂ ಪಡ್ಕೊಳಕ್ಕಾಗಲ್ಲ, ಕಿತ್ತಾಡಬೇಕಾಗುತ್ತೆ. ಇವತ್ತಿನ ಆಗ್ತಾ ಇರೋದು ಹಾಗೆ ತಾನೆ, ತುಂಬ ವ್ಯವಹಾರಗಳು ಲೋಕದಲ್ಲಿ ಜಗಳ ಯಾಕೆ ಬರುತ್ತೆ ಅಂದರೆ ಒಂದಕ್ಕೆ ಎಲ್ಲರೂ ಕಿತ್ತಾಡಕ್ಕೆ ಹೋಗ್ತಾರೆ. ಒಂದಕ್ಕೆ ಯಾಕೆ ಎಲ್ಲರೂ ಕಿತ್ತಾಡ್ತೀರಿ? ಎಲ್ಲರೂ ಒಂದೊಂದು ಇಟ್ಕೊಳ್ಳಿ ಶಾಸ್ತ್ರ ಕೊಟ್ಟಿದೆ, ಎಲ್ರಿಗೂ ಒಂದೊಂದು ಆಶ್ರಮ, ಎಲ್ರಿಗೂ ಒಂದೊಂದು ವರ್ಣ, ಯಾರು ಮೇಲೂ ಇಲ್ಲ ಕೀಳೂ ಇಲ್ಲ, ಎಲ್ಲರೂ ಅವರವರ ಕರ್ಮಗಳನ್ನು ಹಾಗೆ ಭಗವದರ್ಪಿತ ಕರ್ಮಗಳನ್ನು ಮಾಡಿದ್ರೆ ಹಾಗೆ ಭಗವಂತನ ಸೇರ್ಕೋತೀರಿ. ಯಾಕೆ ನಾನು ಭಗವಂತನನ್ನು ಸೇರದೇ ಇರುವಂಥ ಸಮಯವೇ ಇಲ್ಲ. ಆದರೆ ನನ್ನ ಕರ್ಮಗಳಿಂದ ನನ್ನ ಭಾವನೆಗಳಿಂದ ನಾನು ಬೇರೆಯಾಗಿರುವಂತೆ ಅನ್ನಿಸ್ತಾ ಇದೆ. ಅದನ್ನು ನಾನು ಭಗವಂತನಿಗೆ ಟಚ್ ಮಾಡಿದ್ರಾಯ್ತು, ಸಂಬಂಧಪಡಿಸ್ಕೊಂಡ್ರಾಯ್ತು, ಅದನ್ನೇ ಮಾಡಬೇಕಾಗಿರೋದೀಗ. ಆ ನಿತ್ಯ ಸಂಬಂಧವನ್ನು ಏರ್ಪಡಿಸ್ಕೊಳ್ಳೋದು. ಏನು ನಿತ್ಯ ಸಂಬಂಧ ಇದೆ, ಸಹಜವಾಗಿ ನಾನು ಪರಮಾತ್ಮನೇ ಆಗಿದ್ದೀನಿ, ಅದನ್ನು ಮತ್ತೆ ಜ್ಞಾಪಿಸ್ಕೊಳ್ಳೋದು, ಅದು ಆಶ್ರಮದಲ್ಲಿರುವ ಕರ್ಮಗಳು. ಏತಾವಾನ್ ವೈ ಕಾಮಃ ಉಭೇಹ್ಯೇತೆ ಯೇಷಣೇ ಏವ ನಿತ್ಯವಧಾರಣಾದ ಇಷ್ಟು ಕಾಮವೇ ಅಥವಾ ಇಷ್ಟೇ ಕಾಮ ಪುತ್ರ ವಿತ್ತ ಲೋಕ ಇಷ್ಟೇ ಕಾಮ ಅಥವಾ ಇಷ್ಟು ಕಾಮವೇ ಪುತ್ರನ ಬಯಕೆ ಆಗಲಿ ದುಡ್ಡಿನ ಬಯಕೆ ಆಗಲಿ ಎಂಥ ಲೋಕದ ಬಯಕೆ ಆಗಲಿ ನಿಮಗೆ ಅವೆಲ್ಲವೂ ಕಾಮವೇ. ಅಥವಾ ಕಾಮ ಅಂತ ಹೇಳೋದಾದ್ರೆ ನೋಡಪ್ಪ ಇಷ್ಟೇನೆ ಉಳಿದಿದ್ದೀರಿಯಲ್ಲ, ಪುತ್ರ ವಿತ್ತ ಲೋಕದ ಬಯಕೆ ಇಲ್ಲದೆ ಏನನ್ನಾದರೂ ಒಂದು ಕರ್ಮ ಮಾಡಿದರೆ ಅದು ನಿನ್ನ ಕಾಮದಿಂದ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಅದು ದೈವ ವಿತ್ತ ಅಂತ ಹೇಳ್ತಾರೆ, ದೈವ ವಿತ್ತ ಅನ್ನೋದನ್ನ ಕರ್ಮಕ್ಕೆ ಹೇಳಿದ್ದಾರೆ. ಅಂದರೆ ಮಾನುಷ ವಿತ್ತ ಅಂದ್ರೆ ಈ ಹಣ, ದೈವ ವಿತ್ತ ಅಂದ್ರೆ ಆ ಕರ್ಮವೂ ಕೂಡ ಒಂದು ಸಾಧನವಾಗಿ ನನ್ಗೆ ಏನೋ ಒಂದು ತಂದುಕೊಡುತ್ತಲ್ಲ ಫಲವನ್ನು. ನಾವು ದುಡ್ಡು ಅಂತ ಯಾವ್ದಕ್ಕೆ ಹೇಳ್ತೀವಿ, ಏನನ್ನೋ ಇನ್ನೊಂದನ್ನು ಪಡ್ಕೊಳ್ಳೋಕ್ಕಿರೋ ಒಂದು ಮೀನ್ಸ್ ಅಷ್ಟೇ, ಅದು ಸಾಧನ ಅದು. ಹಾಗೆ ಕರ್ಮ ಅನ್ನೋದು ಒಂದು ಸಾಧನ, ಅದರಿಂದ ಕರ್ಮವನ್ನು ದೈವ ವಿತ್ತ ಅಂತ ಹೇಳ್ತಾರೆ. ಆ ಕರ್ಮದಲ್ಲಿ ಉಪಾಸನೆ ಅಂದರೆ ಮಾನಸಿಕ ಕರ್ಮ, ದೈಹಿಕ ಕರ್ಮ ಎರಡೂ ಸೇರುತ್ತೆ. ಮಾನಸಿಕ ಭಾವನೆಯೂ ಒಂದು ಕರ್ಮವೇ ತಾನೆ, ಮನಸ್ಸಿನಲ್ಲಿ ಮತ್ತೆ ಮತ್ತೆ ಒಂದು ಭಾವನೆಗಳನ್ನು ಇಳಿಸ್ಕೊಳ್ಳೋದು, ಆ ಎರಡೂ ಸೇರಿ ಯಾವುದೋ ಒಂದು ಫಲವನ್ನು ಕೊಡೋದಕ್ಕೆ ಅದು ಮೀನ್ಸ್ ಆಗಿದೆಯಲ್ಲ, ಅದರಿಂದ ಅದು ದೈವ ವಿತ್ತ ಅಂತ ಹೇಳ್ತಾರೆ ಅದನ್ನು ಕರ್ಮವನ್ನು. ಉಭೆ ಇದೆರಡೂ ಕೂಡ ಯೋಚನೆಗಳೇ, ಇದೆರಡು ಅಂದರೆ ಸಾಧ್ಯ ಮತ್ತು ಸಾಧನ. ನೀನು ಸಾಧ್ಯದ ಬಯಕೆಯನ್ನು ಇಟ್ಕೊಂಡಿರೋದಾದರೆ ನಿನಗೆ ಸಾಧನ ಬೇಕೇ ಬೇಕು, ಅದನ್ನು ಸಾಧವನ್ನು ಬಯಸ್ತೀಯ.
ಅಂದರೆ ಸಾಧ ಸಾಧನದ ಎರಡು ಎರಡರ ಬಯಕೆಯೂ ಕೂಡ ಬಯಕೇನೆ ಯೇಷಣೆಗಳೇನೆ ಅಂತ ನಿರ್ಧಾರ ಮಾಡಿರೋದ್ರಿಂದ ನಾನು ಗಾರ್ಹಸ್ಥ್ಯದಲ್ಲಿರ್ತೀನಿ ಅಂದರೆ ಪ್ರಶ್ನೆ ಬರುತ್ತೆ, ಏನಕ್ಕಿರಬೇಕೋ ಅಂತ ಬರುತ್ತೆ ಪ್ರಶ್ನೆ ಅನ್ನೋದು ಬಂದೇ ಬರುತ್ತೆ. ಬ್ರಹ್ಮಚಾರಿ ಆಗಿರ್ತೀನಿ ಅಂದ್ರೆ ಪ್ರಶ್ನೆ ಬರಲ್ಲ, ಯಾಕೆ ಅದು ಬಂದು ಒದಗಿರೋದು ಹಾಗೆ ಇರೋದು ಹುಟ್ಟಿದಾಗಲಿಂದ. ಈಗ ಬ್ರಹ್ಮಚರ್ಯ ಅನ್ನೋದನ್ನು ಇದಕ್ಕೆ ಹೇಳ್ತೀವಿ ಅನ್ನೋದು ಬೇರೆ ಗುರುಕುಲ ವಾಸಾದಿಗಳಿಗೆ, ಆದರೆ ಮದುವೆ ಆಗೋವರೆಗೂ ಅವನಿಗೆ ಬ್ಯಾಚುಲರ್ ಅಂತ ಹೇಳ್ತೀಯ ತಾನೆ ನೀನು, ಅದು ಸಹಜವಾಗಿ ಬಂದು ಒದಗಿರೋದು. ಆಮೇಲೆ ನೀನು ಇಷ್ಟಪಟ್ಟು ಪಡ್ಕೊಳ್ಳೋದು, ಇಷ್ಟಪಟ್ಟು ಪಡೆದುಕೊಂಡದ್ರಲ್ಲೇ ನಾನು ಇರ್ತೀನಿ ಅಂದರೆ ಕಾಮವನ್ನು ಹಿಡ್ಕೊಂಡಾಗತ್ತೆ. ಆದರೆ ಅಲ್ಲೇ ಇದ್ದು ನಾನು ಇದಕ್ಕೆ ಸಂಬಂಧಪಟ್ಕೊಂಡಿಲ್ಲ, ಎಲ್ಲೋ ಇರಬೇಕು ಇಲ್ಲಿನ ಅಷ್ಟೇ ಭಗವಂತನ ಇಚ್ಛೆಯಿಂದ. ನಾನು ಇದಕ್ಕೆ ಕೂಡ್ಕೊಂಡವನಲ್ಲ, ನಾನು ಭಗವಂತನಿಗೆ ಸೇರ್ಕೊಂಡವನು ಅಂತ ತಿಳ್ಕೊ. ನೀನೇನು ಗೃಹಸ್ಥ ಏನಾದ್ರು ಅಲ್ವಾ? ಕಾಮನಿಮಿತ್ತ ಪುತ್ರವಿತ್ತಾದಿ ಸಂಬಂಧ ನಿಯಮ ಅಭಾವ ಮಾತ್ರ ನಹಿ ತತೋ ಅನ್ಯತ್ರ ಗಮನಂ ವ್ಯುತ್ಥಾನಂ ಉಚ್ಯತೆ. ಕಾಮದ ನಿಮಿತ್ತದಿಂದ ಆಸೆಯ ನಿಮಿತ್ತದಿಂದ ಬಂದೊದಗಿದಂತಹ ಮಕ್ಕಳು ದುಡ್ಡು ಇವೇ ಮೊದಲಾದವುಗಳ ಸಂಬಂಧ ಏನಿದೆ, ಇವುಗಳ ನಿಯಮ ಹೀಗಿರಬೇಕು ಆಗಿರಬೇಕು ಈ ರೀತಿಯಾಗಿರಬೇಕು ಅಂತ ಒಂದು ನಿಯಮ ಇದೆ. ಇವುಗಳ ಆ ನಿಯಮವು ಆ ಸಂಬಂಧದ ನಿಯಮವು ಇಲ್ಲದಿರುವುದಷ್ಟೇನೆ ಸನ್ಯಾಸವೇ ಹೊರತು, ಸನ್ಯಾಸ ಎಂದರೆ ಎಲ್ಲಿಗೋ ಹೋಗುವುದಲ್ಲ. ತತಃ ಅಂದರೆ ಅಲ್ಲಿಂದ ಅನ್ಯತ್ರ ಮತ್ತೊಂದೆಡೆಗೆ ಹೋಗುವುದನ್ನ ಅಂತ ನಾವು ಸನ್ಯಾಸ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಾವು ಜ್ಞಾನ ಪ್ರಕರಣದಲ್ಲಿ ಯಾವ ಸನ್ಯಾಸವನ್ನು ಹೇಳ್ತೀವೋ ಆ ಸನ್ಯಾಸ ವಿದ್ವತ್ ಸನ್ಯಾಸ, ತತ್ವಜ್ಞಾನಿ ಹೇಗಿರ್ತಾನೋ ಅದನ್ನ ನಾವು ಸನ್ಯಾಸ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಾ? ಆ ತತ್ವಜ್ಞಾನಿ ಹೇಗಿರ್ತಾನೆ, ನಾನು ಯಾವ ದೇಹೇಂದ್ರಿಯಗಳಿಗೂ ಸಂಬಂಧ ಪಟ್ಕೊಂಡಿಲ್ಲ ಅನ್ಕೊಂಡಿರ್ತಾನೆ. ಈ ದೇಹೇಂದ್ರಿಯಗಳ ಸಂಬಂಧ ಯಾವಾಗಲೂ ನನಗಿಲ್ಲ, ಈ ದೇಹೇಂದ್ರಿಯ ಸಹಿತವಾದ ಈ ಪ್ರಪಂಚವೆಲ್ಲವೂ ನನ್ನದೇ ಒಂದು ತೋರಿಕೆ ಅಥವಾ ಪರಮಾತ್ಮನದೇ ತೋರಿಕೆ, ಇದರ ನಿಜ ರೂಪ ಇದಲ್ಲ ಅನ್ಕೊಂಡಿರ್ತಾನೆ. ಈಗ ಅವನನ್ನ ಆ ತತ್ವದ ಸ್ಥಿತಿಯನ್ನು ನೋಡಿ ಹೇಳಿ, ಅವನು ಬ್ರಹ್ಮಚಾರಿನೋ ಗೃಹಸ್ಥನೋ ವಾನಪ್ರಸ್ಥನೋ ಸನ್ಯಾಸಿನೋ ಪರಮಾತ್ಮ ಅವನು ಅಷ್ಟೆ. ಅವ್ನಿಗೆ ಯಾವ ಆಶ್ರಮ ತಗ್ಲಸಕ್ಕಾಗತ್ತೆ? ಯಾವ ದೇಹಾದಿಗಳಲ್ಲೂ ಅಭಿಮಾನ ಇಲ್ಲ. ಒಂದು ದೇಹದಲ್ಲಿ ಅಭಿಮಾನ ಇದ್ರೆ ಅದು ಹೇಗಿದೆ ಅನ್ನೋದ್ರ ಮೇಲೆ ಗೃಹಸ್ಥನೋ ಸನ್ಯಾಸಿನೋ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಜಾಗ ಇಲ್ಲ. ಕಾಮ ನಿಮಿತ್ತದಿಂದ ಬಂದೊದಗಿದಂತಹ ಪುತ್ರವಿತ್ರಾದಿಗಳ ಜೊತೆ ಒಂದು ಸಂಬಂಧ ಇರುತ್ತಲ್ಲ, ಆ ಸಂಬಂಧ ನಿಯಮಗಳು ಇಲ್ಲ, ನನಗೆ ಯಾವ ಸಂಬಂಧಗಳೂ ಇಲ್ಲ, ನಾನು ನಿತ್ಯ ಶುದ್ಧ ಪರಿಪೂರ್ಣ ಸಚ್ಚಿದಾನಂದನೇ ಅಂತ ತಿಳ್ಕೊಂಡು ಆ ಸಂಬಂಧಗಳಿಲ್ಲದಿರುವಿಕೆ ಅಭಾವ, ಆ ಅಭಾವವಷ್ಟೆಯನ್ನೇ ನಾವು ಇಲ್ಲಿ ಸನ್ಯಾಸ ಅಂತ ಹೇಳ್ತಾ ಇದ್ದೀವಿ ಹೊರತು ಇಲ್ಲಿಂದ ಎಲ್ಲಿಗೋ ಓಡೋಗೋದನ್ನು ನಾವು ಸನ್ಯಾಸ ಅಂತ ಹೇಳ್ತಾ ಇಲ್ಲ. ಮತ್ತೊಂದು ಆಶ್ರಮದ ಸನ್ಯಾಸ ಅನ್ಬರೋದು ಈ ತತ್ವಜ್ಞಾನಕ್ಕೋಸ್ಕರ ಅದು ಅಲ್ಲಿದೆ. ಈ ಗೃಹಸ್ಥ ಆಶ್ರಮವನ್ನು ಬಿಟ್ಟು ಸನ್ಯಾಸಿ ಆಗ್ತಾನೆ ಅಂತ ಆಶ್ರಮೋಕ್ತ ಸನ್ಯಾಸಗಳಲ್ಲಿದೆ. ಅದು ಇಲ್ಲಿ ನಾವು ತತ್ವಜ್ಞಾನದಿಂದ ಆಗೋ ಸನ್ಯಾಸವನ್ನು ಹೇಳ್ತಾ ಇದ್ದೀವಿ. ಅದರಿಂದ ಅವನು ಸನ್ಯಾಸಿನೂ ಆ ಆಶ್ರಮದಲ್ಲೂ ಅವನಿಗೆ ಅಭಿಮಾನ ಇರಲ್ಲ. ತುಂಬ ಒಳ್ಳೆಯ ಜಾಗ ಇದೆ ನೋಡಿ ಸ್ವಾಮಿಗಳು. ಎರಡನೇ ಟಿಪ್ಪಣಿ, ಒಂದನೇ ಟಿಪ್ಪಣಿ, ಸನ್ಯಾಸವೆಂಬುದು ಒಂದು ಆಶ್ರಮವಲ್ಲದೆ ಬರಿಯ ಏಷಣಾತ್ಯಾಗವಾಗಿದ್ದರೆ ಗೃಹಸ್ಥನು ಏಷಣಾತ್ಯಾಗವನ್ನು ಮಾಡಬಹುದಲ್ಲ, ಆ ತ್ಯಾಗವನ್ನು ವಿಧಿಸುವುದು ಏತಕ್ಕೆ ಅಂತ ಪೂರ್ವಪಕ್ಷಿಗಳು ಆಚಾರ್ಯರು ಉತ್ತರ ಹೇಳ್ತಾರೆ. ಸ್ವಾಮಿಗಳು ಟಿಪ್ಪಣಿ, ಆಶ್ರಮಾಂತರಕ್ಕೆ ಅಂತ ಮತ್ತೊಂದು ಕಡೆ ಹೋಗೋದು ಅಂದ್ರೇನು, ಮತ್ತೊಂದು ಆಶ್ರಮಕ್ಕೆ, ಸನ್ಯಾಸ ಅಂತ ಪ್ರಸಿದ್ಧವಾಗಿರುವ ಆಶ್ರಮಕ್ಕೆ, ಮತ್ತೊಂದು ಆಶ್ರಮಕ್ಕೆ ಹೋಗುವುದು ಸನ್ಯಾಸಕ್ಕೆ ಅವಶ್ಯ ಎಂದು ಸಿದ್ಧಾಂತಿಯು ಹೇಳಬಹುದು ಎಂದು ಪೂರ್ವಪಕ್ಷಿ ಇಟ್ಟುಕೊಂಡಿರುತ್ತಾನೆ. ಪೂರ್ವಪಕ್ಷಿಗೆ ಆಶ್ರಮೋಕ್ತ ಸನ್ಯಾಸವನ್ನು ಬಿಟ್ಟು ಕೇವಲ ತತ್ವಜ್ಞಾನದಿಂದ ಇದ್ದಂಥದ್ದಲ್ಲಿ ಇರುವ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ಅವನು ಹೇಗಿರ್ತಾನೋ, ತತ್ವಜ್ಞಾನಿಯ ಮನಸ್ಥಿತಿ ಹೇಗಿರುತ್ತೋ ಅದನ್ನೇ ಸನ್ಯಾಸ ಅಂತ ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ತತ್ವಜ್ಞಾನಿಯ ಮನಸ್ಥಿತಿಯಲ್ಲಿ ಈಗ ರಾಮಕೃಷ್ಣ ಪರಮಹಂಸರು ಸನ್ಯಾಸಿಗಳೇ, ವಿವೇಕಾನಂದರು ಸನ್ಯಾಸಿಗಳೇ. ಅದೇ ಹೇಳ್ತೀರಿ ರಾಮಕೃಷ್ಣ ಪರಮಹಂಸರು ಮದುವೆ ಆಗಿದ್ರಲ್ಲ ಅಂತ, ಅಭಿಮಾನವೇ ಇರಲಿಲ್ಲ. ನಾನು ಒಬ್ಬ ಈ ದೇಹದ ಬಗ್ಗೆನೇ ಅಭಿಮಾನ ಇಲ್ಲ ಅಂತಾದಾಗ ಅದಕ್ಕೆ ಸಂಬಂಧಪಟ್ಕೊಂಡಿರೋದು ಆಶ್ರಮಗಳು ವರ್ಣಗಳು, ಅದಕ್ಕೆ ಅಭಿಮಾನ ಇರುತ್ತಾ? ಯಾವುದರ ಅಭಿಮಾನವೂ ಇರಲ್ಲ. ಅದಕ್ಕೇನೆ ಬೃಹದಾರಣ್ಯಕದಲ್ಲಿ ತತ್ವಜ್ಞಾನಿ ಹೇಗಿರ್ತಾನೆ ಅನ್ನೋದನ್ನು ವರ್ಣನೆ ಮಾಡುವಾಗ ಅದು ನಿದ್ರಾವಸ್ಥೆಯಲ್ಲೂ ನಾವು ಹಾಗೆ ಇರ್ತೀವಿ,
ತತ್ವಜ್ಞಾನಿಯ ತಿಳುವಳಿಕೆನೂ ಹಾಗೆ ಇರುತ್ತೆ, ಅದು ತಿಳುವಳಿಕೆಯಾಗಿರುತ್ತೆ. ಹೇಗೆ ಅಂದ್ರೆ, ಅಲ್ಲಿ ಬ್ರಾಹ್ಮಣನು ಬ್ರಾಹ್ಮಣನಾಗಿರಲ್ಲ, ಕ್ಷತ್ರಿಯನು ಕ್ಷತ್ರಿಯನಾಗಿರಲ್ಲ, ವೈಶ್ಯ ವೈಶ್ಯನಾಗಿರಲ್ಲ, ಶೂದ್ರ ಶೂದ್ರನಾಗಿರಲ್ಲ, ಬ್ರಹ್ಮಚಾರಿ ಬ್ರಹ್ಮಚಾರಿಯಾಗಿರಲ್ಲ, ಸನ್ಯಾಸಿ ಸನ್ಯಾಸಿಯಾಗಿರಲ್ಲ ಅಂತ. ಅಂದ್ರೆ ಏನು, ಯಾವ ದೇಹೇಂದ್ರಿಯ ಮನೋಬುದ್ಧಿಗಳ ಅಭಿಮಾನವೂ ಅವನಿಗಿರಲ್ಲ, ಅದನ್ನ ಸನ್ಯಾಸ ಅಂತ ಹೇಳ್ತಾ ಇರಲ್ಲ. ಆ ಸನ್ಯಾಸಕ್ಕೋಸ್ಕರವಾಗಿ ಇದೆಲ್ಲ ಇದೆ. ನಮ್ಮ ಎಲ್ಲ ಕರ್ಮಗಳು ಎಲ್ಲ ಭಾವನೆಗಳು ಅದಕ್ಕೋಸ್ಕರನೇ ಇರೋದು, ಆ ತತ್ವವನ್ನು ನಿಶ್ಚಯ ಮಾಡ್ಕೊಳಕ್ಕೆ. ಅದು ನೀನು ಎಲ್ಲಿಂದಾದರೂ ಮಾಡ್ಕೋ, ಗೃಹಸ್ಥನಾಗಾದರೂ ಮಾಡ್ಕೋ, ಸನ್ಯಾಸಿಯಾಗಾದರೂ ಮಾಡ್ಕೋ, ವಾನಪ್ರಸ್ಥಾಶ್ರಮ ಅನ್ನೋದು ಇಲ್ಲವೇ ಇಲ್ಲ, ಈಗ ಹೋಗ್ಬಿಟ್ಟಿದೆ. ಶಾಸ್ತ್ರದಲ್ಲಿ ವಾನಪ್ರಸ್ಥಾಶ್ರಮವನ್ನು ದೇಹದಂಡನ ಪ್ರಧಾನವಾಗಿ ಹೇಳುತ್ತೆ, ಅದಿಲ್ಲ. ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ನೀನು ಎಲ್ಲಿದೆಯಾ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿದ್ರೂ ನಾನು ಅದಕ್ಕೆ ಸಂಬಂಧಪಟ್ಕೊಂಡಿಲ್ಲ ಅಂತ ಹೇಳ್ತೀನಿ. ಅದು ಅದ್ಭುತ ತಿಳುವಳಿಕೆ, ಭಾರಿ ಚೆನ್ನಾಗಿದೆ. ಅತಃ ಗಾರಹಸ್ಥ್ಯೇವ ಅಕುರ್ವತಃ ಆಸನ ಉತ್ಪನ್ನ ವಿದ್ಯಸ್ಯ. ಆದ್ದರಿಂದ ಉತ್ಪನ್ನ ವಿದ್ಯಸ್ಯ, ತತ್ವಜ್ಞಾನ ಬಂದು ಒದಗಿದವನಿಗೆ, ವಿದ್ಯೆಯು ಉಂಟಾದವಂತಹ ಅವನಿಗೆ, ಅವನೇನು ಮಾಡಲ್ಲ. ಮಾಡಲ್ಲ ಅಂದ್ರೆ ಮಾಡೋನೇ ನಾನಲ್ಲ ಅಂತ ತಿಳ್ಕೊಂಡಿರ್ತಾನೆ. ಏನೂ ಮಾಡದೇ ಇರೋದ್ರಿಂದ ಏನು ಅನುಭವಿಸೋ ಬುದ್ಧಿನೂ ಇರಲ್ಲ, ಕರ್ತೃತ್ವ ಭೋಕ್ತೃತ್ವ ಬುದ್ಧಿನೇ ಇರಲ್ಲ. ಅಂಥವನು ಉತ್ಪನ್ನ ವಿದ್ಯನು, ತತ್ವಜ್ಞಾನಿ. ಅಂತಹ ತತ್ವಜ್ಞಾನಿಯು ಗಾರ್ಹಸ್ಥ್ಯದಲ್ಲಿಯೇ ಇರಲಿ ಅಂತ ನಿಯಮ ಮಾಡೋ ತಪ್ಪಾಗತ್ತೆ. ನೀನು ಹೇಗೆ ಸನ್ಯಾಸವನ್ನೇ ಮಾಡಬೇಕು ಅನ್ನೋ ನಿಯಮ ಮಾಡೋ ತಪ್ಪಾಗತ್ತೆ ಅಂತ ಹೇಗೆ ಹೇಳ್ತಾ ಇದೆಯೋ, ಗೃಹಸ್ಥಾಶ್ರಮದಲ್ಲೇ ಇರಲಿ ಅಂತ ನಿಯಮ ಮಾಡೋದು ತಪ್ಪಾಗತ್ತೆ. ತುಂಬ ಜನ ಹೇಳ್ತಾರೆ ಈಗ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲಿ ಅಂದ್ರೆ ಮೋಕ್ಷ ಆಗಲ್ಲ ಕಣೋ ಅಂತ. ಯಾಕೆಂದ್ರೆ ಕಟ್ಕೊಂಡ ಮೇಲೆ ತಾನೆ ಮೋಕ್ಷ, ಒಂದು ಬಂಧನ ಬೇಕು, ಬಂಧನ ಬಂದ್ಮೇಲೆ ತಾನೆ ಪಾ ಮೋಕ್ಷ ಅನ್ನೋದು. ಬಿಡುಗಡೆ ಮೋಕ್ಷ ಅಂದ್ರೂ ಬಿಡುಗಡೆ, ಬಿಡುಗಡೆಗೆ ಏನಿರ್ಬೇಕು, ಬಂಧನ ಇರಬೇಕು. ಬಂಧನ ಮಾಡ್ಕೊ, ಆಮೇಲೆ ಅದನ್ನ ಬಿಡು ಅಂತ. ಸಂಸಾರದಲ್ಲಿ ಇರೋದೇ ಒಂದು ಬಂಧನ ಅಲ್ವಾ, ಗೃಹಸ್ಥಾಶ್ರಮ ಆಗ್ಬೇಕು ಅದರಲ್ಲಿ ಖಂಡಿತ ಆಗ್ತಿಲ್ಲ ಅಲ್ವಾ, ಅದನ್ನ ಎಕ್ಸ್ಟ್ರಾ ಆಗುತ್ತೆ ಅಲ್ಲ. ಸರಿ, ಎಕ್ಸ್ಟ್ರಾ ಬಂಧನಗಳು, ಈಗಾಗಲೇ ಬಂಧನ ಇದೆ, ಅದೇ ಈ ಹೊಟ್ಟೆ ಹಸಿವು ಬಾಯಾರಿಕೆ ಇದೇ ಬಂಧನ, ಇದಕ್ಕಿನ್ನೊಂದು ಎಕ್ಸ್ಟ್ರಾ ಬಂಧನ ಹಾಕೊಳ್ಳೋದು, ಅದು ಯಾಕೆ ಹಾಕಬೇಕು. ಅದು ಒಂದು ದೃಷ್ಟಿಯಲ್ಲಿ ಸರಿ, ಅವನ್ನಾವೇ ಹಾಕೊಂಡು ಉರಿ. ಲೌಕಿಕವಾಗಿ ಏನ್ ಹೇಳ್ತಾರೆ ಅಂದ್ರೆ, ಮದುವೆ ಆಗದೆ ಇರೋವನಿಗೆ ಈ ಸಾಂಸಾರಿಕವಾದ ಆಸೆಗಳು ಹೋಗಿರಲ್ಲ, ಸುಮ್ಮನೆ ಬೇಡ 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 ಅಂತ ಇರ್ತಾನೆ ಅಂತ ಅವ್ರ ತಿಳುವಳಿಕೆ. ಎಲ್ರಿಗೂ ಹಾಗೆ ಇರಲ್ಲ, ಮೈತುನ ಕಾಮಗಳೆಲ್ಲ ಅವರ ಆಸೆಗಳು. ಈಗ ಅಲ್ಲೋ ಇವ್ರೇನ್ ಹೇಳ್ತಾ ಇದಾರೆ ಈ ತರದವರು, ಮದುವೆ ಆಗಬೇಕು ಆಮೇಲೆ ಸನ್ಯಾಸ ಮಾಡಿದ್ರೇನೆ ಶ್ರೇಷ್ಠ, ಅವನಿಗೇನೆ ಮೋಕ್ಷ ಅಂತ. ಅವರ ಪ್ರಕಾರ ಎಷ್ಟೋ ಜನ ಆಗಿರೋರು ಇದ್ದಾರೆ ಸುಮ್ಮನೆ. ಅಂದ್ರೆ ಭಗವಂತ ಇದರಲ್ಲಿ ಭಗವದ್ಗೀತೆಯಲ್ಲಿ ದೇಹೇಂದ್ರಿಯಗಳಿಗೆ ಕಷ್ಟವಾಗುತ್ತೆ ಅಂತ ಹೇಳಿ ಗೃಹಸ್ಥಾಶ್ರಮಾದಿಗಳನ್ನು ಸ್ವೀಕಾರ ಮಾಡದೇ ಇರೋ ಮಾತ್ರಕ್ಕೆ ಅವನನ್ನೇನು ಸನ್ಯಾಸಿ ಹೇಳೋಕ್ಕಾಗಲ್ಲ ಅಂತ. ಆಲಸ್ಯ ಸೋಮಾರಿತನದಿಂದ ಅಯ್ಯೋ ಬೇಡಪ್ಪ ಮದುವೆ ಅನ್ನೋದು ಒಂದು ದೊಡ್ಡ ತಲೆನೋವು, ಯಾರಿಗ್ರಿ ಬೇಕು ಆ ಥರ ನಿನ್ನ ಸನ್ಯಾಸ ಅನ್ನಲ್ಲ. ಎಸ್ಕೇಪ್, ಪಲಾಯನವಾದವನ್ನ ನಾವು ಸನ್ಯಾಸ ಅಂತ ಹೇಳಲ್ಲ. ನಾವು ನಿನ್ನ ಉದ್ದೇಶ ಏನು ಅನ್ನೋದ್ರ ಮೇಲೆ ನಿಂಗೆ ಮದುವೆ ಬೇಕಾ ಮದುವೆ ಬೇಡವಾ ತೀರ್ಮಾನ ಆಗುತ್ತೆ. ನೀನು ಸಾಂಸಾರಿಕದಲ್ಲೂ ಆಸಕ್ತಿ ಇದೆ, ಅದು ತಲೆನೋವು ಬಿಡ್ತಾ ಇದೆಯಾ ಅಂದರೆ ಅದು ನೀನು ಹೇಳಿ ಮದುವೆ ಆಗು. ನೀನು ಅವಾಗ ನಿನಗೆ ಒಂದು ಬಂಧನದಲ್ಲಿದ್ದು ಒಂದಾನೊಂದು ಚೌಕಟ್ಟಿನಲ್ಲಿದ್ದು ಸಾಂಸಾರಿಕ ಸುಖಗಳನ್ನು ಅನುಭವಿಸೋದು ಬರುತ್ತೆ, ಮತ್ತೆ ಅಲ್ಲಿ ನಿಮ್ಗೆ ನಿಜವಾಗ್ಲೂ ಕಷ್ಟ ಆದಾಗ ಬಿಡಿಸ್ಕೋಬೇಕು ಅಂತೂ ಬರುತ್ತೆ, ಅದು ಬೇರೆ ವಿಷಯ. ಆದರೆ ಈ ತತ್ವಜ್ಞಾನದ ಅಪೇಕ್ಷೆ ಇದ್ದವನಿಗೆ ನಾನು ಮದುವೆ ಆಗಲ್ಲ ಅಂದ್ರೆ ಅವನನ್ನ ಮದುವೆ ಮಾಡ್ಕೊಳ್ಳೇಬೇಕು ಅಂತೇಳಿ ಕಟ್ಪಾಡು ಮಾಡಕ್ಕೆ ಬರಲ್ಲ, ಯಾವುದನ್ನು ಕಟ್ಪಾಡು ಮಾಡಕ್ಕೆ ಬರಲ್ಲ. ಸನ್ಯಾಸ ಮಾಡಲೇಬೇಕು ಅಂತ ಕಟ್ಪಾಡು ಮಾಡಕ್ಕೆ ಬರುತ್ತಾ, ನೀನು ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ಕಟ್ಪಾಡು ಮಾಡಕ್ಕೆ ಬರುತ್ತಾ, ಯಾವುದನ್ನು ಮಾಡಕ್ಕೆ ಬರಲ್ಲ. ಅದು ಅವ್ರವ್ರ ಇಷ್ಟದಿಂದಲೇ ಬದುಕ್ತಾ ಇರೋದು. ನಾವು ಅನ್ಕೋತಾ ಇದ್ದೀವಿ ಬ್ರಹ್ಮಚಾರ್ಯ ಆಶ್ರಮವು ಸಹಜವಾಗಿ ಬಂದಿದೆ ಅಂತ, ಆದರೆ ಅದರ ನಮ್ಮ ಇಷ್ಟವೇ ಅದು. ನಾನು ಬ್ರಹ್ಮಚಾರಿಯಾಗಿ ಇರಬೇಕು ನಾನು ಇಷ್ಟಪಟ್ಟಿದ್ದೀನಿ ತಾನೆ. ನಾನು ಗೃಹಸ್ಥನಾಗಬೇಕು ಅನ್ನೋದು ಹಾಗೆ ಇಷ್ಟ, ಸನ್ಯಾಸಿ ಆಗಬೇಕು ಅನ್ನೋದು ಹಾಗೆ ಇಷ್ಟ. ಆದರೆ ದೇಹೇಂದ್ರಿಯ ಮನೋಬುದ್ಧಿಗಳ ಅಭಿಮಾನ ಹೋಗೋವರೆಗೆ ನಾನು ಯಾವುದೋ ಒಂದು ಆಶ್ರಮದಲ್ಲಿ ಇದ್ದೇ ಇರ್ತೀನಿ. ದೇಹೇಂದ್ರಿಯಗಳಲ್ಲಿ ಅಭಿಮಾನ ಇದೆ ಅಂತ ಆದಮೇಲೆ ಆ ಯಾವ ಆಶ್ರಮದಲ್ಲಿದ್ದೀನೋ ಅದಕ್ಕೆ ತಕ್ಕ ಆಗಿ ಆ ಶಾಸ್ತ್ರದ ಚೌಕಟ್ಟಿನಲ್ಲಿ ವರ್ತಿಸ್ಬೇಕು. ಆದರೆ ತತ್ವಜ್ಞಾನಿ ಆದರೆ ಅವನು ಯಾವ ಆಶ್ರಮಕ್ಕೂ ಸೇರಿಲ್ಲ, ಅವನು ಅತ್ಯಾಶ್ರಮಿ ಅಂತಲೇ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ. ಅವನು ಯಾವ ಆಶ್ರಮಗಳಿಗೂ ನಾನು ಸಂಬಂಧಪಟ್ಕೊಂಡಿಲ್ಲ, ದೇಹಕ್ಕೆ ಸಂಬಂಧಪಟ್ಟಿಲ್ಲ ಅಂದಮೇಲೆ ಆಶ್ರಮಕ್ಕೆ ಅಂತ ಸಂಬಂಧಪಡ್ತಾನು. ದೇಹದಿಂದ ಆಶ್ರಮ ವರ್ಣ ಇರೋದು, ಯಾವ ವರ್ಣಕ್ಕೂ ಸೇರಲ್ಲ ಯಾವ ಆಶ್ರಮಕ್ಕೂ ಸೇರಲ್ಲ.
ಅದರಿಂದ ಅವಧೂತರು ಅಂತ ಹೇಳಿದ್ರು ಅವನ್ನ. ತತ್ವಜ್ಞಾನಿಗಳೆಲ್ಲರೂ ಅವಧೂತರೇ. ನಾವು ಅವಧೂತರು ಅಂತ ಹೇಳಿ ಒಂದಷ್ಟು ಜನರನ್ನು ತೋರಿಸ್ತೀವಿ ಇಲ್ಲಿ. ಹೀಗಿದ್ರು ಅವಧೂತರು ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ. ಅವಧೂತರು ಅಂದ್ರೆ ಅಷ್ಟೇ ಅಲ್ಲ, ತತ್ವಜ್ಞಾನಿಗಳೆಲ್ಲರೂ ಅವಧೂತರೆ. ಧುಯಿ ಕಂಪನೆ ಅಂತ ಕೊಡ್ಕೊಂಡಿದ್ದಾರೆ ಅಂತ. ಏನು ಕೊಡ್ಕೊಂಡಿದ್ದಾರೆ? ಎಲ್ಲ ಆಶ್ರಮ, ಎಲ್ಲ ವರ್ಣದ ಸಂಬಂಧವನ್ನು, ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದ ಸಂಬಂಧವನ್ನೇ ಕೊಡಬಿಟ್ಟಿದ್ದಾರೆ. ಸಂಬಂಧವೇ ಇಲ್ಲ. ನಾಯಿ ನೀರಲ್ಲಿ ಮುಳುಗ್ ಬಂದು ಒಂದ್ಸಲ ಈಗ ಅನ್ನತ್ತಲ್ಲ, ಎಲ್ಲನೂ ಕೊಡೋಗ್ಬಿಡುತ್ತೆ ನೀರು. ನಾಯಿ ಕುದುರೆ ಎರಡಕ್ಕೆ ಶಕ್ತಿ ಇರುತ್ತಂತೆ. ಈಗ ಕೊಡವಿದ್ರೆ ಎಲ್ಲ ನೀರು ಹಾರೋಗ್ಬಿಡುತ್ತೆ. ಅಶ್ವೈವ ರೋಮಾಣಿ ವಿಧೂಯ ಪಾಪಂ ಅಂತ ನಮ್ಮ ಶಾಸ್ತ್ರದಲ್ಲಿರುತ್ತೆ. ಹೇಗೆ ಕುದುರೆ ಒಂದ್ಸಲ ಕೊಡವಿದ್ರೆ ಎಲ್ಲ ನೀರು ಮೈಮೇಲಿಂದ ಹೊರಟೋಗುತ್ತೋ, ರೋಮುಗಳು ಸಹಿತವಾಗಿ ಹೊರಟೋಗುತ್ತಂತೆ. ಹಾಗೆ ನಾವು ಪಾಪಗಳನ್ನೆಲ್ಲ ಕೊಡ್ಕೋಬೇಕು ಅಂತ ಕೊಡ್ಕೋತಾನೆ ತತ್ವಜ್ಞಾನಿ ಆದ ನಾವು ಕೊಡ್ಕೊಂಡಿರೋದ್ರಿಂದಲೇ. ಅದರಿಂದ ತತ್ವಜ್ಞಾನಿಗಳನ್ನ ಒಬ್ಬೊಬ್ರು ಒಂದೊಂದರ ಇರ್ತಾರೆ, ಅರ್ಥನೇ ಮಾಡ್ಕೊಳಕಾಗಲ್ಲ. ಏತೇನ ಗುರು ಶುಶ್ರೂಷಾ ತಪಸೋರಪಿ ಪ್ರತಿಪತ್ತಿ ವಿದುಷಃ ಸಿದ್ಧ. ಇಷ್ಟರಿಂದ ಗುರು ಶುಶ್ರೂಷೆ ಮಾಡೋದು ಅಂದ್ರೆ ಬ್ರಹ್ಮಚರ್ಯಾಶ್ರಮದಲ್ಲಿರೋದು, ತಪಸೋಹೋ ಅಂದ್ರೆ ವಾನಪ್ರಸ್ಥಾಶ್ರಮದಲ್ಲಿರೋದು ಅಥವಾ ಸನ್ಯಾಸಾಶ್ರಮದಲ್ಲಿರೋದು, ಯಾವ್ದಾರು ಎರಡು, ಅಥವಾ ವಾನಪ್ರಸ್ಥಾಶ್ರಮ ಸನ್ಯಾಸ ಮತ್ತು ಗೃಹಸ್ಥವನ್ನು ಇಲ್ಲಿ ಇದು ಮಾಡಾಯ್ತು. ಅವನು ಸನ್ಯಾಸಾಶ್ರಮಕ್ಕೆ ಹೋಗ್ಬೇಕು ಅಂತಲೂ ಇಲ್ಲ, ಗೃಹಸ್ಥಾಶ್ರಮದಲ್ಲೇ ಇರಬೇಕು ಅಂತಲೂ ಇಲ್ಲ. ಹೇಗೋ ಹಾಗೇನೆ ಬ್ರಹ್ಮಚರ್ಯಾಶ್ರಮದಲ್ಲೇ ಇರಬೇಕು ಅಂತಲೂ ಇಲ್ಲ, ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು ಅಂತಲೂ ಏನೂ ಇಲ್ಲ. ಯಾರಿಗೆ? ತತ್ವಜ್ಞಾನಿಯೋ ಇವುಗಳಲ್ಲಿ ಯಾವುದೋ ಒಂದನ್ನೇ ಪಡ್ಕೋತಾನೆ ತಗೋತಾನೆ ಅಂತ ಅನ್ನೋ ಆಗೋದಿಲ್ಲ ಅನ್ನೋ ಸಿದ್ಧವಾಯಿತು. ಬ್ರಹ್ಮಚಾರದ ಜ್ಞಾನಿಯನ್ನ ನೀವು ಹೀಗೇ ಇರಬೇಕು ಅಂತ ಹೇಳಿ ಯಾವ ಕಟ್ಟುಪಾಡನ್ನು ಮಾಡೋಕ್ಕಾಗಲ್ಲ. ಇಬ್ಬರಿಗೆ ಕಟ್ಟುಪಾಡು ಅಂದಲ್ಲ, ಅತ್ಯಂತ ಲಂಡ, ಅತ್ಯಂತ ನೀಚ, ಶಾಸ್ತ್ರವನ್ನು ಅಷ್ಟನ್ನು ಸಂಪೂರ್ಣವಾಗಿ ತಿರಸ್ಕರಿಸೋನು, ಅವನು ಯಾವ ಕಟ್ಟುಪಾಡಿಗೂ ಒಳಗಾಗಿರಲ್ಲ. ಆದರೆ ಕಟ್ಟುಪಾಡಿಗೆ ಒಳಗಾಗಿಲ್ಲ ಅನ್ನೋ ಪಾಪನೂ ಬಂದಿರುತ್ತೆ ಅವನಿಗೆ. ಪಾಪ ಇದೆ ಅದಕ್ಕೆ, ಅವನು ಸುಮ್ಮನೆ ಬಿಟ್ಬಿಡುತ್ತಾ? ಯಾವ ಕರ್ಮವನ್ನು ಸರಿಯಾಗಿ ಮಾಡಿದ್ರು ಪುಣ್ಯ ಹೇಗಿದೆಯೋ, ಮಾಡದೇ ಇದ್ರೆ ತಪ್ಪಾಗಿ ಮಾಡಿದರೆ ಅದಕ್ಕಿಂತ ಹೆಚ್ಚಿನದಾದ ಪಾಪ. ತತ್ವಜ್ಞಾನಿನೂ ಕಟ್ಟುಪಾಡು ಒಳಪಟ್ಟಿಲ್ಲ, ಅವನಿಗೆ ಪುಣ್ಯ ಪಾಪ ಸಂಬಂಧ ಮಾತ್ರ ಇಲ್ಲ. ಅದೊಂದು ಅತ್ಯಂತ ಹೆಚ್ಚಿನ ಸ್ಥಿತಿ. ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋರಿಗೆ ಏನಂತ ಅಲ್ಲಿ ಯಾವುದನ್ನ ಈ ಧರ್ಮಶಾಸ್ತ್ರನೇ ತಗೊಳ್ಳಿ ಅಥವಾ ದೇವೇಗೌಡ ತಗೊಳ್ಳಿ, ಅವನಷ್ಟು ಇದು ಏನಂತಾರೆ ದೈವಿ ಭಕ್ತ ನಿಜವಾಗ್ಲೂ ಇಲ್ಲ ಯಾರು. ಬ್ರಾಹ್ಮಣರು ಕಷ್ಟ ಅಷ್ಟೇ ಮರ್ಯಾದೆ. ಬಟ್ ಪಬ್ಲಿಕಲ್ಲಿ ಬಂದಾಗ ಅವನು ಮುಸ್ಲಿಮ್ಸ್ನ ಇದು ಮಾಡ್ತಾನೆ, ರಾಮನ ಕಣ್ಣೆ ಮಾಡ್ಕೊಂಡು ಅಂತ ತಪ್ಪು ಮಾಡ್ತಾ ಇದ್ದಾರೆ. ಈಗ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದರೆ, ಒಳಗೊಂದು ಹೊರಗೊಂದು ಮಾಡಿದರೆ, ಯಾರು ಮಾಡಿರ್ಬೋದು ಅದನ್ನ, ಅವ್ರು ಅದಕ್ಕೆ ಪಾಪ ಅನುಭವಿಸಿ ಅನುಭವಿಸ್ತಾರೆ. ಲೌಕಿಕವಾಗಿ ನಿನ್ನೆ ಅದನ್ನೇ ಹೇಳಿದೆ ನಾನು, ಲೌಕಿಕವಾಗಿ ಕೆಲವೊಂದು ಶಿಕ್ಷೆ ಆಗುತ್ತವೋ ಆಗಲ್ವೋ ಅದನ್ನು ನಾವು ನೋಡೋಕ್ಕೂ ಬರಲ್ಲ, ತುಂಬ ಕಷ್ಟ ಅದು. ಆದರೆ ಈ ಕರ್ಮ ಸಿದ್ಧಾಂತದಲ್ಲಿದೆಯಲ್ಲ, ಅವ್ರು ಯಾರಾದರೂ ಆಗಿರ್ಬೋದು, ಎಷ್ಟು ದೊಡ್ಡವರಾಗಿರ್ಬೋದು, ಅವರು ಒಳಗೊಂದು ಹೊರಗೊಂದು ಮಾಡಿದ್ರು, ಆ ಧರ್ಮಶಾಸ್ತ್ರವನ್ನು ಅತ್ಯಂತ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರು, ಯಾವುದನ್ನಾದ್ರೂ ಆಗಲಿ ಉಪಯೋಗಿಸ್ಕೊಂಡ್ರು ಅಂದರೆ ಅದಕ್ಕೆ ಅವ್ರಿಗೆ ಪಾಪ ಕಟ್ಟಿಟ್ಟು ಬುದ್ಧಿಪ್ಪ. ಪಾಪವನ್ನು ಅನುಭವ ಈ ಕರ್ಮ ಸಿದ್ಧಾಂತದಲ್ಲಿ ಮಾಡಿದವನು ಅನುಭವಿಸೋದಿಲ್ಲ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಯಾವುದೋ ಜನ್ಮದಲ್ಲಿ ಹೊಡೆದೇ ಹೊಡೆಯುತ್ತೆ, ಮತ್ತೆ ಅದು ಈ ಜನ್ಮದಲ್ಲೇ ಹೊಡಿಬೋದು, ಮುಂದಿನ ಜನ್ಮದಲ್ಲಿ ಹೊಡಿಬೋದು. ಯಾಕೆ ಈ ಜನ್ಮದಲ್ಲಿ ಕೆಲವರು ಹೊಡೆಯೋದೇ ಇಲ್ಲ ಅದು, ಯಾಕೆಂದ್ರೆ ಅವ್ರು ಹಿಂದಿನ ಜನ್ಮ ಅಷ್ಟು ಒಳ್ಳೆ ಕರ್ಮ ಮಾಡಿಬಿಟ್ಟಿರ್ತಾರೆ. ಅವರು ದುರ್ಯೋಧನ ಸಾಯೋವರೆಗೂ ಜೋರಾಗೇ ಇದ್ದ, ಅವನು ಏನಪ್ಪ ಮಾಡ್ತೀರಿ, ಒಳ್ಳೆ ರಾಜನಾಗೆ ಮೆರೆದ ಅವನು. ರಾವಣ ಸಾಯೋವರೆಗೂ ಹಾಗೆ ಇದ್ದ, ಅಂದರೆ ಹಿಂದಿನ ಜನ್ಮದ ಯಾವುದೋ ತಪಸ್ಸು ಪುಣ್ಯ ಫಲ ಜೋರಾಗಿತ್ತು, ಆ ಪೂರ್ತಿ ಪ್ರಾರಬ್ಧ ಮುಗಿಯೋವರೆಗೂ ಇದ್ದ. ಇನ್ನು ಕೆಲವರು ತಪ್ಪು ಮಾಡ್ತಾರೆ, ಮಧ್ಯದಲ್ಲೇ ಸಿಗಾಕೊಂಡ್ಬಿಡ್ತಾರೆ. ಇನ್ನು ಕೆಲವರು ತಪ್ಪು ಮಾಡೋಕ್ಕೆ ಶುರು ಮಾಡಿದಾಗಲೇ ಸಿಗಾಕೊಂಡಿರ್ತಾರೆ. ಎಲ್ಲ ಥರನೂ ಆಗುತ್ತೆ. ಏನು ಮಾಡ ಅಂದರೆ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದ ಫೋರ್ಸ್ ಹೇಗಿದೆ ಅನ್ನೋದ್ರ ಮೇಲೆ, ಅದರ ಫೋರ್ಸ್ ಜಾಸ್ತಿ ಇತ್ತು ಅಂದರೆ ಈ ಮಧ್ಯದಲ್ಲಿ ಎಷ್ಟು ತಪ್ಪು ಮಾಡಲಿ, ಎಷ್ಟು ಸಲ ಎಷ್ಟು ಪುಣ್ಯ ಮಾಡಿರಲಿ ಬಂದಿರಲ್ಲ ಇವ್ರಿಗೆ. ಎಷ್ಟೋ ಜನ ಇದ್ದಾರೆ ನಮ್ಮ ಪರಿಚಯಸ್ಥರ ಇದ್ದಾರೆ, ಮಕ್ಕಳಾಗಿಲ್ಲ, ಮಕ್ಕಳಾಗಿಲ್ಲ ಅಂಥೇಳಿ ಬೇಕಾದಷ್ಟು ಪುಣ್ಯಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಒಂದು 25 ಲಕ್ಷ ಖರ್ಚು ಮಾಡಿದ್ದಾರೆ ಮಕ್ಕಳಾಗಬೇಕು ಅಂಥೇಳಿ. ಪಾಪ ಈ ಯಾರಾದರೂ ಒಬ್ಬರು ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗೊಂದು 10 ಪ್ರದಕ್ಷಿಣೆ ಹಾಕೊಂಡ್ಬಂದ್ರೆ ನಿಮ್ಮ ಮಕ್ಕಳಾಗುತ್ತೆ ಅಂದ್ರೆ ಹೋಗಿ ಬಂದ್ಬಿಡ್ತಾರೆ, ಅದು ಮಕ್ಕಳಾಗ್ತಾರೆ. ಪುಣ್ಯಕರ್ಮ ಮಾಡಿದ್ದಾರೆ ತಾನೆ, ಯಾವಾಗಲೂ ಆಗುತ್ತೆ, ಏನು ಮಾಡೋಕ್ಕೆ. ಅದು ಈ ಜನ್ಮದಲ್ಲೇ ಆಗಲೇಬೇಕು ಅಂತ ಹೇಳೋಕ್ಕಲ್ಲ, ಯಾಕೆ
ಹಿಂದಿನ ಜನ್ಮದ ಯಾವುದೋ ಒಂದು ಪ್ರಾರಬ್ಧ ಇದೆಯಲ್ಲ ಅದಷ್ಟು ಫೋರ್ಸ್ಫುಲ್ ಆಗಿ ಬಂದ್ಬಿಟ್ಟಿದೆ, ತಡೆಯೋಕ್ಕೆ ಆಗ್ತಾ ಇಲ್ಲ. ಅದನ್ನು ನಿಲ್ಲಿಸಿ ಈಗಲೇ ಮಕ್ಕಳು ತಗೊಳ್ಳೋಂಥ ಭಾಗ್ಯವೇ ಸಿಗ್ತಾ ಇಲ್ಲ, ಏನು ಮಾಡಬೇಕು? ಹಾಗೆ ಪಾಪಕರ್ಮದ್ದುವೆ. ಹಾಗೆಯೇ ಅವನ ಪುಣ್ಯಕರ್ಮ ಜೋರಿರುತ್ತೆ ರಾಜಕಾರಣಿಗಳದ್ದು, ಮಾಡಿದ್ದೆಲ್ಲ ಮಾಡ್ತಾರೆ, ನಮ್ಮದೇ ಸರಿ ಅನ್ನೋ ಥರ ಮಾಡ್ತಾ ಇರ್ತಾರೆ. ಹಾಗನ್ ಮಾತ್ರಕ್ಕೆ ಮುಂದಿನ ಜನ್ಮದ ಹೊಡಿದೇ ಇರುತ್ತೆ ಅಂತ ಅರ್ಥನ? ಕರ್ಮ ಸಿದ್ಧಾಂತದಲ್ಲಿ ಒಂದೇ ಒಂದು ಹುಳುನೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನಾವು ನಮ್ಮ ನಮ್ಮನ್ನು ನಾವು ನೋಡ್ಕೋಬೇಕು. ಹೌದು, ನಾನು ಶಾಸ್ತ್ರ ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ಪುಣ್ಯೋ ವೈ ಪುಣ್ಯೇನ ಕರ್ಮಣ ಭವತಿ ಪಾಪ ಪಾಪೇನ. ಪುಣ್ಯಕರ್ಮಗಳಿಂದ ಪುಣ್ಯವಂತನಾಗುತ್ತಾನೆ, ಪಾಪ ಕರ್ಮಗಳಿಂದ ಪರಮ ಪಾಪಿ ಆಗ್ತಾನ. ಆ ಪಾಪದಿಂದ ಇನ್ನೇನಾಗುತ್ತೆ ಗೊತ್ತಾ? ಈಗ ಸಹಜವಾಗಿ ನಮ್ಮ ಇದನ್ನೇ ನೋಡಿ, ಒಂದು ನೀವು ಯಾರಿಗೋ ಒಂದು ಇಬ್ಬರಿಗೆ ಸಹಾಯ ಮಾಡ್ತೀರಿ, ಅವ್ರಿಗೆ ಖುಷಿಯಾಗುತ್ತೆ, ನಿಮ್ಮ ಮನಸ್ಸಿಗೆ ಏನೋ ಒಂದು ಅರಳ್ಕೊಳ್ಳುತ್ತೆ, ಅಯ್ಯೋ ಎಷ್ಟು ಸಂತೋಷ ಆಯ್ತು ಅವ್ರಿಗೆ, ಮತ್ತು ಇನ್ನೂ ಸಹಾಯ ಮಾಡಬೇಕು ಅನಿಸುತ್ತೆ, ಇನ್ನೂ ಸಹಾಯ ಮಾಡಬೇಕು, ಅದು ಬೆಳ್ಕೊಂಡು ಹೋಗುತ್ತೆ. ಪಾಪಕರ್ಮದವರು ಹಾಗೆಯೇ, ನಾಯಿನ ಕಟ್ಟಿ ಮಕ್ಕಳು ಹೊಡಿತಾ ಇರ್ತಾರಲ್ಲ, ಅದೊಂದ್ಸಲ ಕುಯ್ಯ ಅನ್ನತ್ತಲ್ಲ, ಇನ್ನೂ ಜಾಸ್ತಿ ಖುಷಿಯಾಗುತ್ತೆ ಇವ್ರಿಗೆ, ಹೊಡ್ಕೊಂಡಿರ್ತಾರೆ, ಕೊನೆ ಕೈಕಾಲು ಮುರಿಯೋವರೆಗೂ ಅದಕ್ಕೆ ಅದು ಜಾಸ್ತಿ ಸಂತಾಪಟ್ರೆ ಇವ್ರಿಗೆ ಜಾಸ್ತಿ ಸುಖ ಆಗುತ್ತೆ. ಇವಾಗ ಅದೊಂದು ಪಾಪಕರ್ಮದ ಬುದ್ಧಿ, ಅದು ಪಾಪವನ್ನು ಮಾಡ್ತಾ 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 ಪಾಪವನ್ನೇ ಹೆಚ್ಚಾಗಿ ಮಾಡಿಸುತ್ತೆ, ಪುಣ್ಯ ಮಾಡ್ತಾ 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 ಪುಣ್ಯವನ್ನೇ ಹೆಚ್ಚಾಗಿ ಮಾಡಿಸುತ್ತೆ. ಹಾಗೆ ನಾವು ಅದಕ್ಕೆ ಕಷ್ಟಪಟ್ಟು ಒಂದ್ಸಲ ಪುಣ್ಯಕರ್ಮಕ್ಕೆ ಸೇರ್ಬಿಡ್ಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು ಅಂತ ಶುರುವಾಗುತ್ತೆ. ಅದು ದೊಡ್ಡ ಭಾಗ್ಯ. ಅದು ಪಾಪಕರ್ಮದಲ್ಲಿ ದೂರದಲ್ಲಿ ನಾಯಿ ದೂರದಿಂದ ಹೊಡೆದ್ರೆ ಜಾಸ್ತಿ ದುಃಖ ಆಗುತ್ತಲ್ಲ, ಇನ್ನೂ ಸಂತೋಷ ಆಗುತ್ತೆ. ತಪ್ಪು ಕಲ್ಲು ದೂರದಲ್ಲಿ ಇರುತ್ತೆ, ಎತ್ತ ಹೊಡೆದ್ರೆ ಎಷ್ಟು ಫೋರ್ಸ್ಫುಲ್ ಆಗಿ ಬಿಡುತ್ತೆ, ಭಾರಿ ಸಂತೋಷ ಪಡ್ತಾರೆ. ಪಾಪ ಪಾಪ ಏನು ಹೊಡೆದ ಗೊತ್ತಾ, ಇವತ್ತು ನಮ್ಮ ಪಕ್ಕದ ಮನೆಯವರು ಒಬ್ರು ಇದ್ದಾರೆ ನಮ್ಮೂರಲ್ಲಿ ರಾಜ ಅಂತ, ಇಡೀ ಊರಲ್ಲಿ ನಾಯಿ ಬೇಟೆ ಆಡೋದೇ ಅವ್ರ ಕೆಲಸ. ಈಗ ಅವ್ರಿಗೆ 73ನೇ ವರ್ಷ. ಈಗ ಎಲ್ಲ ನಾಯಿ ಕಂಡ್ರು ಕಲ್ಲು ಇಟ್ಕೊಂಡೇ ಇರ್ತಾರೆ ಕೈಯಲ್ಲಿ, ಎಲ್ಲ ನಾಯಿ ಕಂಡ್ರು ಓಡಿಸ್ಕೊಂಡು ಹೋಗ್ಬಿಡ್ತಾರೆ, ನಾಯಿ ಕಾಲು ಮುರಿದ್ರು ಸಂತೋಷ ಪಡ್ತಾರೆ, ಹೆಂಗ್ ಹೊಡೆದೇ ಇವತ್ತು ಅಂತ ಅನ್ಕೊಂಡೆ. ಅದು ಎಷ್ಟು ಖುಷಿ ಪಡಿಸ್ತಾ ಇದೆಯೋ, ಇದನ್ನ ಇಂದ್ರನ ಕಥೆಯಲ್ಲಿ ಹೇಳ್ತಾರೆ. ಇಂದ್ರ ಅಂತಂದ್ರೆ ಒಬ್ಬ ಋಷಿ ಇರ್ತಾನೆ, ಒಬ್ಬ ಋಷಿನೋ ಅದೇನೋ ಒಬ್ಬ ತಪಸ್ವಿ. ಅವನು ಯಾವ ಉದ್ದೇಶದಿಂದ ತಪಸ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ, ಅವನು ಒಳ್ಳೆ ತಪಸ್ವಿನೇ ಆಗಿರ್ತಾನೆ, ಅವ್ನು ಕೆಟ್ಟ ಉದ್ದೇಶ ಇತ್ತೇನೋ. ಅದಕ್ಕೆ ಇಂದ್ರನ್ಗೆ ಏನೋ ಗೊತ್ತಾಗುತ್ತೆ, ಓಹೋ ಇವನೇನೋ ಮಾಡ್ತಾನೆ ಇವನು ಅಂತೇಳಿ. ಒಂದಿನ ಒಬ್ಬ ವೃದ್ಧನ ವೇಷದಲ್ಲೋ ಏನೋ ಬಂದು ಒಂದು ಖಡ್ಗ ಕೊಟ್ಟು ಇಟ್ಕೊಂಡಿರ್ತಾನೆ ಕೈಯಲ್ಲಿ. ಆ ತಪಸ್ವಿ ಕೈಲಿ, ನೋಡಪ್ಪ ನಾನೆಲ್ಲೋ ಹೋಗ್ಬೇಕು, ಈ ಖಡ್ಗ ಇಟ್ಕೊಂಡಿರೋ ನೀನು, ನಾನು ಚೂರು ಹೋಗ್ಬರ್ತೀನಿ ಅಂತ ಹೋಗ್ಬಿಡ್ತಾನೆ. ಇವನು ಅಯ್ಯೋ ಕೊಟ್ಟಿದಾರಲ್ಲಪ್ಪ ಇಟ್ಕೋಬೇಕು, ಅವ್ರು ಬಂದು ಕೇಳಿದ್ರು ವಾಪಸ್ ಕೊಡಬೇಕು ಅಂತ ಕಾಯ್ತಾ ಇರ್ತಾನೆ. ಅವ್ರು ಬರೋದೇ ಇಲ್ಲ. ಸರಿ, ನದಿಗೆ ಸ್ನಾನಕ್ಕೆ ಹೋಗೋವಾಗ, ಸಂಧ್ಯಾನಾಗ ಹೋಗೋವಾಗ, ಎಲ್ಲ ಹೋಗೋವಾಗಲೂ ತಗೊಂಡು ಹೋಗ್ತಾ ಇರ್ತಾನೆ. ಅದು ಹೋಗೋವಾಗ ಆ ಕಡೆ ಈ ಕಡೆ ಈ ಗಿಡಗಳೆಲ್ಲ ಬೆಳೆದಿರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆಗೆ ಒಂದಿನ ಒಂದು ಮೊಲ ಬರುತ್ತೆ, ಕಟ್ ಮಾಡ್ತಾನೆ. ಒಂದು ಜಿಂಕೆ ಬರುತ್ತೆ, ಕಟ್ ಮಾಡ್ತಾನೆ. ದೊಡ್ಡ ಬೇಟೆಗಾರ ಆಗ್ಬಿಡ್ತಾನೆ ತಪಸ್ವಿ. ತಪಸ್ಸು ಯಾವ ಉದ್ದೇಶದಿಂದ ಇತ್ತು, ಅದು ಹಿಂದಿನ ಜನ್ಮದ ಕರ್ಮಫಲವೋ, ಇಂದ್ರ ಯಾಕೆ ಹಾಗೆ ಮಾಡ್ದ, ಅದೆಲ್ಲ ಬೇರೆ ವಿಷಯ, ಇದೊಂದು ಕಥೆ. ಕಥೆಯಲ್ಲಿ ನಿನಗೆ ನಿನಗೆ ಪಾಪಕರ್ಮಗಳನ್ನು ಶುರು ಮಾಡಿಬಿಟ್ರೆ ಅದನ್ನೇ ಜಾಸ್ತಿ ಮಾಡಿಸ್ಕೊಂಡು ಹೋಗುತ್ತದೆ, ಪುಣ್ಯಕರ್ಮಗಳನ್ನು ಶುರು ಮಾಡಿದರೆ ಅದನ್ನೇ ಜಾಸ್ತಿ ಮಾಡಿಸ್ಕೊಂಡು ಹೋಗುತ್ತೆ. ಅದು ಸಹಜ, ಅದು ಮನುಷ್ಯನ ಸ್ವಭಾವ. ಜ್ಞಾನಿಗಳು ಮಾತ್ರ ಇಂಥ ಆಶ್ರಮದಲ್ಲೇ ಇರಬೇಕು, ಅವ್ರು ಇಂಥ ಕರ್ಮವನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡೋಕ್ಕೆ ನಮಗೇನೂ ಹಕ್ಕಿಲ್ಲ. ಯಾಕೆ, ಅವ್ರು ಹಿಂದೆನೇ ಹೇಳಿದರು, ವೇದದ ಅಂಕುಶಕ್ಕೆ ಅವ್ರು ಒಳಪಟ್ಟಿಲ್ಲ, ವೇದದ ಚೌಕಟ್ಟಕ್ಕೆ ಅವ್ರು ಒಳಪಟ್ಟಿಲ್ಲ, ವೇದವು ಕೂಡ ನನ್ನಿಂದಲೇ ಹುಟ್ಟಿರುವಂಥದ್ದು ಅಂದ್ಕೊಂಡಿದ್ದಾರೆ. ಆಮ್ನಾಯಸ್ಯಾಪಿ ತತ್ಪ್ರಭವತ್ವ. ಜ್ಞಾನಿ ಅರ್ಥ ಮಾಡ್ಕೊಂಡಿರ್ತಾನೆ, ಈ ವೇದ ಸಹಿತವಾದ ಪ್ರಪಂಚಕ್ಕೆ ಕಾರಣ ನಾನು, ನಾನು ಯಾವ ಕಟ್ಟುಪಾಡಿಗೂ ಒಳಪಟ್ಟವನಲ್ಲ, ನನಗೆ ಯಾಕೆಂದರೆ ಯಾವ ಪ್ರಯೋಜನವೂ ಬೇಕಾಗಿಲ್ಲ, ನಾನು ಎಲ್ಲವನ್ನೂ ಪಡ್ಕೊಂಡು ಆಯಿತು, ಆಪ್ತ ಕಾಮನ ಅನ್ನೋ ತಿಳುವಳಿಕೆ ಅವನಿಗಿರೋದ್ರಿಂದ ಅವನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ತೀರ್ಮಾನ ಮಾಡೋಕ್ಕೆ ನಮ್ಗೆ ಯಾರಿಗೂ ಶಕ್ತ ಇಲ್ಲ. ಅತ್ರ ಕೇಚಿತ್ ಗೃಹಸ್ಥಃ ಭಿಕ್ಷಾಟನಾದಿ ಭಯಾತ್ ಪರಿಭವಾಚ ತ್ರಸ್ಯಮಾನಃ ಸೂಕ್ಷ್ಮದೃಷ್ಟಿತಾಂ ದರ್ಶಯಂತಃ ಉತ್ತರಮಾಹೋ. ಅತ್ರ ಅಂದ್ರೆ ಇಲ್ಲಿ ಈ ವಿಷಯದಲ್ಲಿ ಕೆಲವು ಗೃಹಸ್ಥರು ಒಂದು ಮಾತು ಹೇಳ್ತಾರಂತೆ. ಏನು ಅಂದರೆ, ಅವರಿಗೆ ಭಿಕ್ಷಾಟನಾದಿ ಭಯ, ಭಿಕ್ಷೆಗೆ ಹೋದರೆ ಓ ಭಿಕ್ಷೆ ಸಿಗುತ್ತೋ ಇಲ್ವೋ,
ಮಳೆ ಗಿಳೆ ಬಂದಾಗ ಹ್ಯಾಕ್ ಭಿಕ್ಷೆಗೆ ಹೋಗೋದು, ಚಳಿಯಲ್ಲಿ ಹ್ಯಾಕ್ ಭಿಕ್ಷೆಗೆ ಹೋಗೋದು, ಎರಡು ಸಲ ಹೊಟ್ಟೆ ಹಸ್ತ್ರ ಏನು ಮಾಡಬೇಕು, ರಾತ್ರಿನೂ ಹೊಟ್ಟೆ ಹಸ್ತ್ರ ಏನು ಮಾಡಬೇಕು, ರಾತ್ರಿ ಭಿಕ್ಷೆ ಹೇಳೇ ಇಲ್ಲ, ಮಧ್ಯಾಹ್ನ ಮಾತ್ರ ಭಿಕ್ಷೆ ಹೇಳಿರೋದು ಸನ್ಯಾಸಿಗೆ. ಆಮೇಲೆ ರಾತ್ರಿಗೆ ಇಟ್ಕೊಳ್ಳೂಬಾರ್ದು ಅದನ್ನು, ಮಧ್ಯಾಹ್ನದನ್ನು ಸ್ವಲ್ಪ ಉಳಿಸ್ಕೊಂಡು ರಾತ್ರಿ ತಿಂತೀನಿ ಅಂತೆಲ್ಲ ತಿನ್ನಬಾರ್ದು ಸನ್ಯಾಸಿ, ಅದು ನಿಯಮ ಮಾಡಿಟ್ಟಿದ್ದ. ಸರಿ, ಕೆಲವು ಗೃಹಸ್ಥರಿಗೆ ಈ ರೀತಿ ಭಿಕ್ಷಾಟನವೇ ಮೊದಲಾದ ಭಯ ಇರುತ್ತೆ, ಭಿಕ್ಷೆಗೆ ಹೋಗುವ ನಾಯಿಗೆ ಕಚ್ಚಿಬಿಟ್ರೆ ತುಂಬ ಭಯ, ಆದಿ ಭಿಕ್ಷಾಟನವೇ ಮೊದಲಾದದರ ಭಯ, ಮೊದಲಾದದ್ದು ಅನ್ನೋಕ್ಕೆ ಯಾವಾಗಲೂ ಬರೆದಿಲ್ಲ. ಇನ್ನು ಪರಿಭವ, ನಮ್ಮ ಜ್ಞಾನಪ್ರಸಾದಕ್ಕೆ ಕಚ್ಚಿತ್ತು ನಾಯಿ ಗೋಂದಾವಳಿಯಲ್ಲಿ, ಅವ್ರೇನು ಇಟ್ಕೊಂಡಿರಲ್ವಲ್ಲ, ಅವರು ನಾಯಿ ಕಚ್ಚಿತ್ತು, ಅದಕ್ಕೆ ಔಷಧಿನೂ ತೊಗೊಳ್ಳಿಲ್ಲ ಅವರು, ಬೇರೆ ವಿಷಯ. ಅಂಥ ಸನ್ಯಾಸಿ ಅವರು ಇರ್ತಾರೆ ಈ ಕಾಲದಲ್ಲೂ, ಬೇಕಾದಷ್ಟು ಚೆನ್ನಾಗಿದ್ದಾರೆ. ಆ ಪರಿಭವ ಅಂದರೆ ತಿರಸ್ಕಾರ, ಲೇ ಕಡಿದ್ರು ನಾಲ್ಕು ಕಾಳಾಗೋ ಥರ ಇದೆಯಾ, ನೀನು ಭಿಕ್ಷಕ್ಕೆ ಬಂದಿದೆಯಲ್ಲ, ಮಾನ ಮರ್ಯಾದೆ ಇಲ್ವಾ ನಿನಗೆ, ದುಡ್ಕೊಂಡು ತಿನ್ನು ಬೈತಾರೆ. ಪರಿಭವ ಅಂದರೆ ಅವಮಾನ ಆಗೋದು, ತಿರಸ್ಕಾರ ಮಾಡೋದು ಅಂತ. ಅಥವಾ ಕೆಲವು ಸಲ ನಿಂತ್ಕೋ ಬರ್ತೀವಿ ಅಂತ ಹೇಳ್ತಾರೆ, ಗಂಟೆಗಟ್ಟಲೆ ಬರೋದೇ ಇಲ್ಲ, ಏನೋ ಆಗುತ್ತೆ. ಬೇಕಾದಷ್ಟು ರೀತಿಯಲ್ಲಿ ಅವಮಾನ ಅಪಮಾನ ತಿರಸ್ಕಾರಗಳು ಆಗ್ತಾನೇ ಇರುತ್ತೆ. ಹೀಗೆ ಅನೇಕ ಭಯ ಇರೋದ್ರಿಂದ ಭಿಕ್ಷಾಟನವೇ ಮೊದಲಾದದ್ರಿ ಭಯ, ಪರಿಭವದ ಇದು ತಿರಸ್ಕಾರದ ಮಾಡಿಬಿಡ್ತಾರೆ, ಅವಮಾನ ಪಡಿಸ್ಬಿಡ್ತಾರೆ. ಯಾಕೆ ಮಾನ ಬೇಕು ಅಂತಿದೆಯಲ್ಲ ನಮಗೆ, ನನಗೆ ಅವಮಾನ ಮಾಡಬಾರ್ದು ಯಾರು ಅಂತಿದ್ರೆ ಅದಕ್ಕೆ ಅವಮಾನವಾಗುವಂತಹ ಪ್ರಸಂಗಗಳನ್ನು ತಂದ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾನೆ. ಅದರಿಂದ ಈ ಸನ್ಯಾಸದಲ್ಲಿ ಇದೆಲ್ಲ ಇರೋದ್ರಿಂದ ಅದರಲ್ಲಿ ತ್ರಸ್ಯಮಾನ ಹೆದರಿಕೊಂಡವರಾಗಿ ಅದರಲ್ಲೊಂದು ಸೂಕ್ಷ್ಮ ದೃಷ್ಟಿಯ ತೋರಿಸ್ತಾರಂತೆ ಬುದ್ಧಿವಂತರು ಅವರೆಲ್ಲ, ಗೃಹಸ್ಥರು ಒಳ್ಳೆ ಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ, ಅದರಲ್ಲಿ ಒಂದು ಸೂಕ್ಷ್ಮ ದೃಷ್ಟಿಯನ್ನು ನೋಡುತ್ತಾ ಒಂದು ಉತ್ತರ ಹೇಳ್ತಾರೆ. ಇದಕ್ಕೆ ಏನು ಅಂತ ಹೇಳ್ತಾರೆ ಅಂದರೆ, ಭಿಕ್ಷೋರಭಿ ಭಿಕ್ಷೋರಭಿ ಭಿಕ್ಷಾಟನಾದಿ ನಿಯಮ ದರ್ಶನಾತ್ ದೇಹಧಾರಣ ಮಾತ್ರಾರ್ಥಿನಃ ಗೃಹಸ್ಥಸ್ಯಾಪಿ ಸಾಧ್ಯ ಸಾಧನ ಯೇಷಣ ಉಭಯ ವಿನಿರ್ಮುಕ್ತಸ್ಯ ದೇಹಮಾತ್ರಧಾರಣಾರ್ಥಂ ಅಶನ ಆಚ್ಛಾದನ ಮಾತ್ರಂ ಉಪಜೀವತಃ ಗೃಹೇ ವಸ್ತು ಆಸನಂ ಇತಿ. ಅವ್ರೇನ್ ಹೇಳ್ತಾರೆ, ಸೂಕ್ಷ್ಮವಾದ ದೃಷ್ಟಿ ತೋರಿಸ್ತಾರೆ. ಏನು ಅಂದ್ರೆ, ಸ್ವಾಮಿ ಭಿಕ್ಷುವಿಗೂ ಕೂಡ ಸನ್ಯಾಸಿಗೂ ಕೂಡ ಭಿಕ್ಷಾಟನಾದಿ ನಿಯಮ ಮಾಡಿದ್ಯೋ ಇಲ್ವೋ, ಭಿಕ್ಷೆ ಮಾಡಬೇಕು ಅಂತ ನಿಯಮ ಮಾಡಿದೆ ಅಂತೇನಪ್ಪ, ಆಮೇಲೆ ಎಂಟೇ ಮನೆಯಲ್ಲಿ ಭಿಕ್ಷೆ ಮಾಡಬೇಕು ಅಂತ ಹೇಳಿದೆ. ಎಂಟು ಮನೆಯಿಂದ ಮೇಲೆ ಊಟ ಸಾಕಾಗಿಲ್ಲ ಅಂದ್ರೆ ಒಂದು 25 ಮನೆ ಭಿಕ್ಷೆ ಮಾಡ್ಕೊಂಡು ಬರೋಂಗಿಲ್ಲ. ಎಂಟು ಮನೆಯಲ್ಲಿ ಕೂಡ ತಿನ್ಬೋದು ಅಲ್ಲ, ಎಂಟು ಮನೆಗೆ ತಿನ್ನಕ್ಕಾಗಲ್ವಲ್ಲ, ಒಂದು ಮನೆಯಲ್ಲೇ ಸಿಕ್ಬಿಟ್ರೆ ಏನು ಹೋಗಲ್ಲ, ಸಿಗದೇ ಇರುವಾಗ ಎಷ್ಟು ಮನೆಯವ್ರಿಗೆ ಹೋಗ್ಬೋದು ಅಂತಿದೆ, ಎಂಟು ಮನೆಯವ್ರಿಗೆ ಹೋಗ್ಬೋದು, ಎಂಟನೇ ಮನೆಯಿಂದ ಮುಂದಕ್ಕೆ ಸಿಕ್ಕಲಿಲ್ಲ ಅಂದ್ರೆ ಹೋಗ್ಬೇಡ, ವಾಪಸ್ ಬಾ, ಇವತ್ತು ಉಪವಾಸ ಇರು, ಏನಾಗಲ್ಲ, ಸಾಯ್ತೀಯ ಸಾಯಿ, ಈ ದೇಹ ಸಾಯ್ದೇ ಇರುತ್ತೇನಪ್ಪ, ದಿನಾ ಮೂರು ಸಲ ನಾಲ್ಕು ಸಲ ತುಂಬಿದ ಮಾತ್ರ ಸಾಯ್ದೇ ಇರುತ್ತೇನಪ್ಪ ಸಾಯಿ ಅಂತಾರೆ. ಅವರೇನ್ ತಲೆ ಕೆಡಿಸ್ಕೊಳ್ಳಲ್ಲ ಸನ್ಯಾಸಿ ನಿಶ್ಚಿದಲ್ಲಂತೂ, ಯಾಕೆ ಅಂದ್ರೆ ದೇಹ ಅವನ್ ಎಲ್ಲವನ್ನೂ ಬಿಟ್ಟು ಇದಕ್ಕೆ ನಿಂತು ಬಿಟ್ಟಿದ್ದಾನೆ, ಆ ಭಗವಂತನೇ ಬೇಕು ಅನ್ನೋ ಉದ್ದೇಶ ಶಾಸ್ತ್ರ ಅವನಿಗೆ ಅಂತ ಇದು ಆಗೇ ಆಗ ಸಾಯಿ ಅಂತ ನಮ್ಮ ಶಾಸ್ತ್ರ ಯಾವತ್ತೂ ಹೇಳಲ್ಲ. ಅದರ ವಿಷಯ ಯಾಕೆ ಸಾಯಿಸೋದಕ್ಕೆ ಶಾಸ್ತ್ರ ಬಂದೇ ಇಲ್ಲ ಪಾಪ, ಶಾಸ್ತ್ರ ನಮ್ಮನ್ನ ಈ ಸಾಯೋದ್ರ ಒಳಗೆ ಉದ್ಧಾರ ಮಾಡಕ್ ಬಂದಿದೆ ನಮ್ಮನ್ನ. ಎಲ್ಲರೂ ಸತ್ಯ ಸಾಯ್ತೀವಿ ಶಾಸ್ತ್ರ ಗೊತ್ತಿಲ್ವಾ, ಇರೋ ಅಷ್ಟರ ಒಳಗೆ ಹೇಗಾದ್ರೂ ಮಾಡಿ ಇವನಿಗೆ ಉದ್ಧಾರ ಮಾಡಿಬಿಡ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರನೇ ಬೇರೆ ಬೇರೆ ಇದನ್ನು ಹಾಕ್ಕೊಡೋದು. ಅದಿಲ್ಲ, ಅವನು ಏನು ಹೇಳ್ತಾ ಇದ್ದಾನೆ, ಭಿಕ್ಷುವಿಕೆ ಅಂದರೆ ಸನ್ಯಾಸಿಗೂ ಕೂಡ ಭಿಕ್ಷಾಟನಾದಿ ನಿಯಮಗಳನ್ನು ಮಾಡಿದ್ದಾರೆ. ಹಾಗೆ ನಿಯಮ ಮಾಡಿರೋದ್ರಿಂದ ಭಿಕ್ಷೆ ನಿಯಮ ಮಾಡಿದ್ದಾರೆ, ಊರಿಂದ ಹೊರಗಡೆ ಇರಬೇಕು ನಿಯಮ ಮಾಡಿದ್ದಾರೆ, ಬಟ್ಟೆ ಜಾಸ್ತಿ ಹಾಕ್ಕೋಬಾರ್ದು ನಿಯಮ ಮಾಡಿದ್ದಾರೆ, ಮನೆ ಅಂತ ತಂದು ಅಂತ ಯಾವುದು ಇಟ್ಕೋಬಾರ್ದು ನಿಯಮ ಮಾಡಿದ್ದಾರೆ, ಯಾವುದನ್ನು ತನ್ನ ವಸ್ತು ಅಂತ ಇಟ್ಕೋಬಾರ್ದು ಅವನು, ತನ್ನ ಇದು ನನ್ನದು ಅಂತ ಅವನು ಹೇಳಬಾರ್ದು ಸನ್ಯಾಸಿ, ನಿಯಮ ಮಾಡಿದಾರೋ ಇಲ್ವೋ. ಹಾಗೆ ಕೆಲವು ನಿಯಮ ಮಾಡಿರೋದ್ರಿಂದ ಇನ್ನು ಗೃಹಸ್ಥನು ಒಬ್ಬ ಇದ್ದಾನೆ, ಕೇವಲ ಈ ದೇಹವನ್ನು ಧರಿಸುವಷ್ಟಕ್ಕೋಸ್ಕರ ಇದ್ದಾನೆ ಗೃಹಸ್ಥ, ಅವನಿಗೆ ಯಾವುದರಲ್ಲೂ ಅಭಿಮಾನ ಇಲ್ಲ, ಇದು ನಂದು ಅಂತ ಆಸಕ್ತಿ ಇಲ್ಲ, ಇದು ನನಗೇ ಬೇಕು ಅಂತಲೂ ಇಲ್ಲ, ಇಂಥದ್ದೊಂದಕ್ಕೋಸ್ಕರ ನಾನು ಕರ್ಮ ಮಾಡ್ತೀನಿ ಅಂತಲೂ ಇಲ್ಲ. ಗೃಹಸ್ಥನಾಗಿದ್ದಾನೆ, ದೇಹವನ್ನು ಧರಿಸುವಷ್ಟರ ಮಾತ್ರಕ್ಕೋಸ್ಕರವಾಗಿ ಏನೋ ಮಾಡ್ತಾ ಇದ್ದಾನೆ. ಇನ್ನು ಸಾಧ್ಯ ಸಾಧನ ಯೇಷಣಗಳ ಎರಡರಿಂದಲೂ ಬಿಡುಗಡೆ ಹೊಂದಿದ್ದಾನೆ, ಇದು ಇಂಥದ್ದೊಂದು ಸಾಧ್ಯವಾದದ್ದು ಪಡೆದುಕೊಳ್ಳಬೇಕಾದದ್ದು, ಅದಕ್ಕೆ ಇದು ಸಾಧನ ಅನ್ನೋ ಎರಡು ಆಸೆಯನ್ನು ಕೈಬಿಟ್ಬಿಟ್ಟಿದ್ದಾನೆ. ಅವನಿಗೆಲ್ಲೂ ಪ್ರಪಂಚದಲ್ಲಿ ಇದು ಪಡ್ಕೋಬೇಕು ಅದಕ್ಕೆ ಇದು ಸಾಧನ ಅಂತ ಕಾಣೋದೇ ಇಲ್ಲ, ನಮ್ಮ ಮಾತ್ರ ಹಾಗೆ ಕಾಣ್ತಾ ಇರೋದೆ. ನೀವು ಯಾವುದನ್ನಾರು ನೋಡಿ ಇದೇನಕ್ಕೆ ಬರುತ್ತೀ ಅಂತಾನೆ, ಯಾವುದನ್ನಾರು ತಗೊಳ್ಳಿ,
ಕೇಳ್ತಾನೋ ಬಿಡ್ತಾನೋ ಮನಸ್ಸಲ್ಲಾದ್ರೂ ಬಂದೇ ಬರುತ್ತೆ. ಇದೇನಕ್ಕೆ ಇಟ್ಟಿದ್ದಾರೆ ಇಲ್ಲೇ, ಇದೇನಕ್ಕೆ ಬರುತ್ತೆ ಇಲ್ಲೇ, ಇವ್ರು ಯಾಕೆ ಬಂದ್ರು ಇಲ್ಲೇ, ನಮ್ಮ ಬುದ್ಧಿಯಾರು ನಮ್ಮ ಕ್ಷುಲ್ಲಕ ಬುದ್ಧಿಯಾರು. ಆದರೆ ಒಬ್ಬ ಗೃಹಸ್ಥ ಹೀಗಿದ್ದಾನೆ, ಸಾಧ್ಯ ಸಾಧನಗಳ ಕಾರ್ಯಕಾರಣ ಬುದ್ಧಿ ಕಂಡು ಬರಲ್ಲ, ಸ್ವಾಮಿ ಸ್ವಾಮಿತ್ವ ಬುದ್ಧಿ ಕಂಡು ಬರಲ್ಲ, ಸಾಧ್ಯ ಸಾಧನಗಳ ಬುದ್ಧಿ ಎಲ್ಲೂ ಕಂಡು ಬರ್ತಾ ಇಲ್ಲ ಅವನಿಗೆ. ಆಗ ಎರಡು ಏಷಣಗಳಿಂದ ಆಸೆಗಳಿಂದ ಬಿಡುಗಡೆ ಹೊಂದುಬಿಟ್ಟಿದ್ದಾನೆ. ಸುಮ್ಮನೆ ಹೇಳ್ತಾ ಇದ್ದಾನೆ, ಅಷ್ಟು ಸುಲಭನಾ? ಆಗಲಿ, ಅನ್ನೋ ದೇಹ ಧರಿಸುವಷ್ಟಕ್ಕೋಸ್ಕರವಾಗಿರುವಂತಹ ದೇಹ ಮಾತ್ರ ಧಾರಣಾರ್ಥ ಅಂದ್ರೆ ದೇಹ ಧರಿಸ್ಕೋಬೇಕು. ಆ ದೇಹ ಧರಿಸ್ಕೋಬೇಕು ಅಂತ ಯಾಕೆ? ದೇಹವನ್ನು ಸಾಯಿಸಬಾರ್ದು. ತತ್ವಜ್ಞಾನ ಆಯಿತು ಅಂತ ಮಾತ್ರಕ್ಕೆ ಹೋಗಿ ನೇಣ ಹಾಕೋಬೇಕಾ? ಹಾಕೋಬಾರ್ದು. ಶಾಸ್ತ್ರದಲ್ಲಿ ಆತ್ಮಹತ್ಯಾದಿಗಳೆಲ್ಲ ಮಹಾಪಾಪ. ಅದಕ್ಕೋಸ್ಕರವಾಗಿ ದೇಹವನ್ನು ಧರಿಸ್ಕೋಬೇಕು ಅಂದ್ರೆ ಇನ್ನೊಂದು ಕಡೆಯಿಂದ ದೇಹವನ್ನು ಸಾಯಿಸಬಾರ್ದು ನಾವಾಗಿ. ಅದಾಗಿ ಯಾವತ್ತೋ ಒಂದಿನ ಹೋಗೇ ಹೋಗುತ್ತೆ, ಹೋಗಲಿ. ಅದು ದೇಹ ಇರೋದ್ವರೆಗೆ ಅದಕ್ಕೇನೋ ಒಂದಷ್ಟು ಕೊಡಬೇಕು. ಏನೋ ಅಶನ ತಿನ್ನೋದು, ಆಚ್ಛಾದನ ಹೊದ್ಕೊಡೋದು, ಇವೇ ಮೊದಲಾದವುಗಳು ಬೇಕಾಗುತ್ತೆ. ಅದಷ್ಟಕ್ಕೋಸ್ಕರವಾಗಿ ಅವನೇನೋ ಒಂದು ಕ್ರಿಯೆ ಮಾಡಬೇಕು. ಅವನ ಕ್ರಿಯೆ ಈಗ ಭಿಕ್ಷು ಅಶನ ಆಚ್ಛಾದನೆಗಳಿಗಾಗಿ ಭಿಕ್ಷೆ ಬಿಡ್ತಾ ಇದ್ದಾನೆ, ಇವನು ಅಶನ ಆಚ್ಛಾದನೆಗಳಾಗಿ ಒಂದು ಕರ್ಮ ಮಾಡ್ತಾ ಇದ್ದಾನೆ. ಹೀಗಿರುವಂತಹ ಗೃಹಸ್ಥ ಮನೆಯಲ್ಲೇ ಇರಲಿ ಬಿಡಿ, ಚೆನ್ನಾಗಿದೆ ಅಲ್ವಾ ಅಂತಾರ ಅನ್ಸುತ್ತೆ. ಶಾಸ್ತ್ರದಲ್ಲಿ ಒಪ್ಕೊಂಡಿದೆ ವಯಸ್ಸಾದ್ಮೇಲೆ ಮಾಡಿದ್ರೆ, ಶಾಸ್ತ್ರದಲ್ಲಿ 70 ವರ್ಷ ಆದ್ಮೇಲೆ ಮಾಡಿದ್ರೆ ಪುತ್ರೈಶ್ವರ್ಯೇ ಸುಖಂ ವಸೇತ ಅಂತ ವನಸ್ಮೃತಿಯಲ್ಲಿ ಇದೆ. ಮಗನ ಜೊತೆಲೆ ಇದ್ಕೋ ಒಂದು ಬೇರೆ ಕಡೆ ಔಟ್ ಹೌಸ್ ತರನೋ ಅಥವಾ ಮೇಲ್ಗಡೆನೋ ಇದ್ಕೋ, ಮಗನೇ ಊಟ ಕೊಡ್ಲಿ, ನಿನ್ ಪಾಡಿ ನೀನ್ ತತ್ವ ಚಿಂತನೆ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟಿದ್ದ. ಅದು 70 ವರ್ಷದ ಮೇಲೆ, 65-70 ವರ್ಷದ ಮೇಲಿಂದ ಅದಲ್ಲ ಅಂದ್ರೆ ಓಡಾಡಕ್ ಆಗಲ್ವಲ್ಲ, ನಿಮ್ಗೆ ಎಲ್ಲೂ ಹೋಗಕ್ಕಾಗಲ್ಲ. ಮತ್ತೆ 40 ತಗೊಂಡು 70 ವರ್ಷ ಆದ್ರೆ ಅವಾಗ ಒಂದ್ ಕಡೆ ಇರ್ಬೋದು. ಯಾವಾಗ 40 ಯಾರೋ ತಗೊಳ್ತಾರೆ ಅಂತ ಅವನಿಗಾಗಲ್ಲ, ಅವನಿಗೆ ಮಕ್ಕಳೇ ಇರಲ್ಲ. ಮಕ್ಕಳಿರಲ್ಲ, ಬಟ್ 70 ವರ್ಷದ ಮೇಲೆ ಯಾರೋ ಆಶ್ರಯ ಕೊಟ್ಟರೆ ಇರ್ಬೋದು. ಇರ್ಬೋದು, ಎಲ್ಲರೂ ಒಂದು ಆಶ್ರಮದಲ್ಲಿ ಇದರಲ್ಲಿ ಗುರುಗಳೇ ನೀವು ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ ಅಂದರೆ ಏನು ಮಾಡಬೇಕು? ಈಗ 70 ವರ್ಷದವರೆಗೆ ಎಷ್ಟು ಸುತ್ತಾಯ್ತೋ ಸುತ್ತಾಯ್ತೋ ಅವನು. ಅವ್ರು ಕೇಳಿದ್ದು 40 ವರ್ಷ ಆದಮೇಲೆ ಸನ್ಯಾಸ ಮಾಡ್ತಾನೆ. ಅವನೊಂದು 70 ವರ್ಷದವರೆಗೆ ಎಲ್ಲ ಸುತ್ತಕೊಂಡೆಲ್ಲ ಇರ್ತಾನೆ. ಆಮೇಲೆ 70 ವರ್ಷ ಆದಮೇಲೆ ಯಾರೋ ಒಬ್ಬರು ಗುರುಗಳೇ ನೀವು ಇಲ್ಲೇ ಇರಿ ಅಂದರೆ ನಿಂತ್ಕೊತಾನೆ. ಅದಕ್ಕೆ ಏನು, ಯಾಕೆಂದ್ರೆ ಸುತ್ತಕ್ಕೆ ಆಗಲ್ಲಲ್ಲ. ಇನ್ನು ದೇಹ ಕೇಳಬೇಕಲ್ಲಪ್ಪ, ಸುತ್ತಬೇಕು ಅಂತ ಶಾಸ್ತ್ರದಲ್ಲೂ ಬರಬಿಡ್ಬೋದು. ಜನನು ಕೂಡ ಹೋಗಿ 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 ದೇಹ ಕೇಳುತ್ತಾ, ಅವರೆಲ್ಲಿಗೆ ಹೋಗ್ಬೇಕು? ಊಟಕ್ಕಾಗಲಿ, ಈಗ ಒಂದು 4 ಮನೆ ಭಿಕ್ಷೆ ಮಾಡ್ಕೊಂಬಾ ಅಂದರೆ 4 ಮನೆಗೆ ಹೋಗೋ ಶಕ್ತಿನಾದ್ರೂ ಇರಬೇಕಲ್ಲ, ಇರಲ್ಲ. ಅದರಿಂದ ಆಮೇಲೆ ಆಶ್ರಮಗಳ ಉದ್ದೇಶ ಬಂದಿದೆ ಅದಕ್ಕೋಸ್ಕರವಾಗಿ. ಈಗ ಇದಂಥ ಒಂದು ಆಶ್ರಮ, ಸನ್ಯಾಸಿಗಳಿದ್ದಾರೆ, ಸಂತೋಷ. ಈ ಥರ ಆಶ್ರಮಗಳ ಚಿಂತನೆ ಬಂದಿದ್ದೇನೆ, ಇದು ಒಂಥರ ಭಿಕ್ಷಾ ಜೀವನದ ಊಟವೇನೆ. ಯಾರ್ಯಾರೋ ಕೊಟ್ಟಿರೋ ತಾನೆ ಇಲ್ಲಿಗೆ, ಯಾರ್ದು ಒಬ್ಬರ ಸ್ವತ್ತಂತೂ ಅಲ್ಲ. ಇದು ಅನೇಕ ಜನ ಹಾಕೋಗಿದ್ದಾರೆ, ಗೃಹಸ್ಥರುಗಳು, ದುಡ್ಡೆಲ್ಲ ಗೃಹಸ್ಥರದೇನೆ. ಅವರುಗಳು ಇಲ್ಲಿ ಯಾರೋ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಇರ್ತಾರೆ, ಅವ್ರಿಗೊಂದು ಭಿಕ್ಷಾ ಜೀವನಕ್ಕಾಗಲಿ ಅಂತೇಳಿ ದುಡ್ಡು ಕೊಟ್ಟೋಗಿದ್ರು. ಇದು ಒಂಥರ ಭಿಕ್ಷಾ ಜೀವನವೇ ಇದು. ಇದನ್ನು ಯಾರೋ ಕೇಳಿ ಕೇಳಿ ತಗೊಂಡೇ ತಾನೆ ಬಂದಿರೋದು ಪಾಪ. ನಾವಾಗ ಕೇಳಿಲ್ಲ ಅಷ್ಟೆ, ಈಗ ನಾವು ಯಾರು ವಾಸ ಮಾಡ್ತಾ ಇದೀವೋ ನಾವುಗಳು ಕೇಳಿದ್ವಿ ಹೊರತು. ಆದರೆ ಇಲ್ಲಿಯ ಊಟ ಭಿಕ್ಷಾನವೇನೆ. ಅದಕ್ಕೆ ನಾವು ಜಾಸ್ತಿ ತಪಸ್ ಮಾಡ್ಕೋಬೇಕು, ಜಪತಪಾದಿಗಳನ್ನ ಚೆನ್ನಾಗಿ ಮಾಡ್ಕೋಬೇಕು ನಾವು. ಯಾಕೆ ಅನೇಕ ಜನರು ಪಾಪ ತಿನ್ಬೇಕಾಗತ್ತೆ. ನಾವು ಆಶ್ರಮಾದಿಗಳಲ್ಲಿ ವಾಸ ಮಾಡೋರು ಯದ್ಯಪಿ ಸುಖವಾದ ಜೀವನ ಆನಂದಕರವಾಗಿರುತ್ತೆ ಅಂತ ಒಂದು ದೃಷ್ಟಿಯಲ್ಲಾದರೆ, ಇನ್ನೊಂದು ದೃಷ್ಟಿಯಲ್ಲಿ ಜಪತಪಾದಿಗಳನ್ನ ಚೆನ್ನಾಗಿ ಮಾಡ್ಕೋಬೇಕು. ಯಾಕೆ ಅನೇಕ ಜನರ ಯಾರ್ಯಾವುದೋ ಮನಸ್ಥಿತಿಯಲ್ಲಿ ಹೇಗ್ಯಾಗೋ ಸಂಪಾದನೆ ಮಾಡಿದವರೆಲ್ಲ ಕೊಂಡು ಕೊಟ್ಟೋಗಿರ್ತಾರೆ ಪಾಪ. ಕಷ್ಟನೂ ಕೊಟ್ಟಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಸುಲಭವಾಗಿ ಯಾರು ನ್ಯಾಯೋಕ್ತವಾಗಿ ಸಂಪಾದನೆ ಮಾಡಿದವರು ಕೊಟ್ಟಿರ್ತಾರೆ, ಅನ್ಯಾಯದಿಂದ ಸಂಪಾದನೆ ಮಾಡಿದವರು ಕೊಟ್ಟಿರ್ಬೋದು. ನ್ಯಾಯೋಕ್ತವಾಗಿ ಸಂಪಾದನೆ ಮಾಡೋರು ಎಷ್ಟು ಕಷ್ಟಗಳನ್ನು ಸಹಿಸ್ಕೊಂಡು ಕೊಟ್ಟಿರ್ತಾರೆ ಪಾಪ. ಪುಕ್ಷಟೆ ಕೊಡ್ತಾರ ರಾಜಕಾರಣಿಗಳ ದುಡ್ಡು ಯಾರಿಗೂ ಬರಲ್ಲ. ಹಾಗೆ ಬೆಂಗಳೂರಲ್ಲಿ ಪಾಪ ಎಲ್ಲೂ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರೋದೇ ಹೊರತು, ಎಲ್ಲ ಕೆಲವು ರಾಜಕಾರಣಿಗಳು ಅವರು ಇವ್ರದ್ದು ಕೊಳ್ಳೆ ಹೊಡೆದು ಇಟ್ಕೊಂಡ್ಬಿಡ್ತಾರೆ ಅಷ್ಟೇ, ಹಾಗೆ ಎಲ್ರಿಗೂ ಏನು ಬರಲ್ಲ. ಅದರಿಂದ ಯಾರು ನಾವು ಆದಷ್ಟು ಆಹಾರಾದಿಗಳನ್ನು ಕಡಿಮೆನೂ ಮಾಡ್ಕೋಬೇಕು, ಜಪತಪಾದಿಗಳನ್ನು ಜಾಸ್ತಿ ಮಾಡ್ಕೋಬೇಕು. ಹಾಗೆ ಮಾಡಿಕೊಂಡಾಗ ನಿಜವಾಗ್ಲೂ ನಮ್ಮ ಮನಸ್ಸು ಅವ್ ನಮ್ಮ ಮನಸ್ಸು ನಾವೇ ನೋಡ್ಕೋಬೇಕು, ನಮ್ಗೆ ಗೊತ್ತಾಗುತ್ತೆ ವಿಪರೀತವಾಗಿ ಗಲಿಬಿರಿ ಆಗ್ತಾ ಇದೆ, ಹೇಳಿದ್ದೇನು ಅರ್ಥ ಆಗ್ತಾ ಇಲ್ಲ, ಮನಸ್ಸಿಗೇನು ಹೋಗ್ತಾ ಇಲ್ಲ, ಮನಸ್ಸು ಭಗವಂತನ ಚಿಂತನೆಯಲ್ಲಿ ರಮಿಸ್ತಾ ಇಲ್ಲ. ಹಾಗೆ ಆದಾಗ ನಾವು ವಿಪರೀತ ಆಹಾರ ತಿಂತಾ ಇದ್ದೀವಿ ಅಂತ ಅರ್ಥ. ನಮ್ಮ ಮನಸ್ಸು ಎಷ್ಟು ಭಗವತ್ ಚಿಂತನೆ ಕಡೆ ಎಳೆಯುತ್ತೋ ಅಷ್ಟು ಒಳ್ಳೆಯದು. ಇದು ನಮಗೆ ಮಾತ್ರ ಅಲ್ಲ, ಮನೆಯಲ್ಲಿರುವಂಥ ಗೃಹಸ್ಥರು ಹಾಗೇನೆ.
ಅವರು ಕೂಡ ಆಹಾರಾದಿಗಳನ್ನು ಎಷ್ಟು ಕಡಿಮೆ ಮಾಡಿಕೊಂಡ್ರೆ ಅಷ್ಟು ಪಾಪ ತಿನ್ನೋದು ಕಡಿಮೆ ಆಗುತ್ತೆ. ಅನ್ನವನ್ನು ತಿಂತಾ ಇದ್ದೀವಿ ಅಂತೇನು, ಪಾಪವನ್ನೇ ತಿಂತಾ ಇದ್ದೀವಿ ನಾವು. ಅಷ್ಟು ಸುಲಭ ಏನಲ್ಲ ಅನ್ನ. ಅನ್ನ ಒಂದೊಂದು ದಿನದ ಅನ್ನ ಒಳಗೆ ಹೋಗ್ತಾ 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 ನಮ್ಮ ಎಷ್ಟು ಜನರ ಇದು ಬಿದ್ದಿರುತ್ತಪ್ಪ ಅದಕ್ಕೆ ಪರಿಶ್ರಮ. ಆ ಎಲ್ಲವನ್ನು ನಾವು ಸ್ವೀಕರಿಸ್ಬೇಕಾಗತ್ತೆ, ಅಷ್ಟು ಸುಲಭ ಅಲ್ಲ ಅದು. ಅದ ಹೀಗೆ ಅವನು ಗೃಹಸ್ಥರಾಗೇ ಇರಲಿ, ಅವನು ಯಾಕೆ ಮನೆಗೆ ಹೋಗು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಕೇಳಿದ್ರೆ, ಸ್ವಗೃಹ ವಿಶೇಷ ಪರಿಗ್ರಹ ನಿಯಮಸ್ಯ ಕಾಮಪ್ರಯುಕ್ತತ್ವಾದ ಇತಿ ಉಕ್ತೋತ್ತರಮೇತತ್. ಹಾಗಾಗಲ್ಲಪ್ಪ ಆಚಾರ್ಯರು ಎಂಥ ಉತ್ತರ. ಇದು ನನ್ನ ಮನೆ ಎಂಬ ವಿಶೇಷವಾದ ಪರಿಗ್ರಹ ಇದೆಯಲ್ಲ. ಪರಿಗ್ರಹ ಅಂದರೆ ನನ್ನದು ಅಂತ ಇಟ್ಕೊಳ್ಳೋದು, ಪ್ರತಿಗ್ರಹ ಅಂದರೆ ತಗೊಳ್ಳೋದು, ದಾನ ತಗೊಳ್ಳೋದು. ಪರಿಗ್ರಹ ಅಂದರೆ ಇದು ನನ್ನದು ಅಂತ ಹೇಳಿ ಇಟ್ಕೊಂಡ್ಬಿಡೋದು. ಹೀಗೆ ಇದು ನನ್ನ ಮನೆ ಎಂಬ ವಿಶೇಷ ಪರಿಗ್ರಹ ನಿಯಮ ಇದೆಯಲ್ಲ, ಅವನು ಅವನ ಮನೆಯಲ್ಲೇ ಇರಲಿ ಅಂತ ಇದೆಯಾ ನೀನು. ಅವನ ಮನೆಯಲ್ಲಿ ತೀನು ಹೇಳುವಾಗ ಅವನಿಗೇನಾದರೂ ಇದು ನನ್ನ ಮನೆ ಅನ್ನೋ ಒಂದು ವಿಶೇಷ ಬುದ್ಧಿ ಬಂತು ಅಂದರೆ ಅದು ಕಾಮಪ್ರಯುಕ್ತ. ಎಲ್ಲರೂ ಬಿಟ್ಟು ಹೋಗೋವಾಗ ಯಾವುದೇ ನನ್ನ ಮನೆ ನಿನ್ನ ಮನೆ ಏನೋ ಒಂದು ವ್ಯವಹಾರಕ್ಕೆ ಇಟ್ಕೊಂಡಿದ್ದೀವಿ, ಅವ್ರ್ಯಾರೋ ತಾಲೂಕು ಆಫೀಸಲ್ಲಿ ಬರ್ಕೊಟ್ಬಿಟ್ರೆ ಅಂತ ಚೀಟಿ ಮೇಲೆ ನಂದು ಅಂದ್ಕೊಂಬಿಟ್ಟ. ಯಾರು ನಿನ್ನ ನಿಜವಾಗ್ಲೂ ನಿಂದಾಗಿದ್ರೆ ಬಿಟ್ಟು ಹೋಗೋಕ್ಕಾಗ್ತಿತ್ತ? ಬಿಟ್ಟು ಹೋಗ್ತಾ ಇದ್ದೀನಿ ತಾನೆ. ಹಾಗಿದ್ಮೇಲೆ ನಂದು ಅಂತ ಅಂದ್ಕೋತಾ ಇರೋದು ಕಾಮಪ್ರಯುಕ್ತ ತಾನೇ. ಆ ಕಾಮಪ್ರಯುಕ್ತವಾಗಿದೆ ನನ್ನ ಮನೆ, ನನ್ನ ಮನೆಯಲ್ಲಿರ್ತೀನಿ ನಾನು, ಹೀಗೆ ಇರ್ತೀನಿ ನಾನು, ಹೀಗೆ ಇರಬೇಕು ಅನ್ನೋ ಒಂದು ಆಸೆ, ಇದೆಲ್ಲ ಆಸೆಯಿಂದ ಬಂದಿದ್ದೆ ಹೊರತು ಇದನ್ನೆಲ್ಲ ಶಾಸ್ತ್ರದ ತಿಳುವಳಿಕೆ ಅಂತ ಹೇಳೋಕ್ಕಾಗಲ್ಲ. ನಾವು ಇದು ಅದ್ಭುತವಾದ ಜ್ಞಾನ ಅಂತಲೂ ಹೇಳಬಲ್ಲ. ಅವನೇನೋ ಹೇಳ್ಬಿಟ್ಟ ಭಾರಿ ಸೂಪರಾಗಿದೆ ಅಂತ ಆಚಾರ್ಯರು. ನನ್ನ ಮನೆ ಎಂಬ ವಿಶೇಷವಾದ ಅಭಿಮಾನ, ಇದು ನನ್ನದು ಎಂಬ ವಿಶೇಷವಾದ ನಿಯಮ ಏನಿದೆ ಅದು ಕಾಮಪ್ರಯುಕ್ತವಾಗಿದೆ ಅಂತ ನಾವು ಉತ್ತರ ಹೇಳಾಯ್ತಿದ್ದೆ. ಸ್ವಗೃಹ ವಿಶೇಷ ಪರಿಗ್ರಹ ಅಭಾವೇಚ ಶರೀರಧಾರಣ ಮಾತ್ರ ಪ್ರಯುಕ್ತ ಅಶನ ಆಚ್ಛಾದನಾರ್ಥಿನ ಸ್ವಪರಿಗ್ರಹ ವಿಶೇಷ ಅಭಾವೇ ಸ್ವಪರಿಗ್ರಹ ವಿಶೇಷ ಅರ್ಥಾತ್ ಭಿಕ್ಷುತ್ವಮೇವ. ಎಷ್ಟು ಅದ್ಭುತ ವಾಕ್ಯ ಅಂದ್ರೆ ಈ ವಾಕ್ಯ, ಇದಕ್ಕೆ ದೊಡ್ಡ ಚರ್ಚೆಗಳು ನಡೆದೋಗಿದೆ ಈ ವಾಕ್ಯದ ಮೇಲೆ. ಏನು ಅಂದರೆ ತನ್ನ ಮನೆ ಎಂಬ ಒಂದು ವಿಶೇಷವಾದ ಅಭಿಮಾನ, ಇದು ನನ್ನದು ಎಂಬ ವಿಶೇಷವಾದ ಅಭಿಮಾನವಿಲ್ಲದಿದ್ದರೆ ಈ ಶರೀರ ಬದುಕೊಂಡಿರೋದಕ್ಕೋಸ್ಕರವಾಗಿ ಒಂದು ಬುದ್ಧಿ ಹೊರಡುತ್ತೆ. ಈ ಶರೀರ ಬದುಕೊಂಡಿರೋದಕ್ಕೆ ಎಷ್ಟು ಬೇಕಪ್ಪ ಅಂತ ಅದರಿಂದ ಪ್ರಯುಕ್ತವಾದಂತಹ ಊಟ ಆಚ್ಛಾದನೆ. ಆಚ್ಛಾದನೆ ಅಂದರೆ ಮನೆಯ ಆಚ್ಛಾದನೆ, ಇನ್ನು ಬಟ್ಟೆ ಎಂಬ ಆಚ್ಛಾದನೆ ಮತ್ತು ಊಟ. ಇದು ಅತ್ಯಂತ ಕ್ಲುಪ್ತವಾದ ಅವಶ್ಯಕತೆ. ಇಷ್ಟಕ್ಕೋಸ್ಕರವಾಗಿ ಇರುವಂಥವನು ತನ್ನದು ಎಂಬ ವಿಶೇಷದೇನೂ ಇರಲ್ಲ ಅದರಲ್ಲಿ. ಸ್ವಪರಿಗ್ರಹ ವಿಶೇಷ ಅಭಾವೆ, ತನ್ನದು ಎಂಬ ಇದು ನನ್ನದೇನೆ, ಇದು ನಂದೇ ಆಗಿರಬೇಕು. ಇದು ನನ್ನದು ಅನ್ನೋದ್ರಲ್ಲಿ ಏನು ಗೊತ್ತಾ, ನಂದೇ ಆಗಿರಬೇಕು ಅನ್ನೋ ಬುದ್ಧಿನೂ ಶುರುವಾಗುತ್ತೆ. ಇದು ನಂದು ನಂದು ಅಂತ ಯಾವುದನ್ನು ಹೇಳ್ತಾ ಇದ್ದೀವೋ ಇದು ಇನ್ನೊಬ್ಬರದ್ದು ಅಲ್ಲ ಅಂತ ಹೇಳ್ತಾ ಇರ್ತೀವಿ. ಇನ್ನೊಬ್ಬರದ್ದಲ್ಲ ಅಂದರೆ ಇನ್ನೊಬ್ಬರದ್ದು ಆಗಬಾರ್ದು ಅನ್ನೋ ಬುದ್ಧಿನೂ ಶುರುವಾಗ್ತಾ ಇರುತ್ತೆ. ಇದು ನಂದನ್ನಾಗೆ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನವೂ ಶುರುವಾಗುತ್ತೆ ಅದರಲ್ಲಿ. ಹಾಗಾಗಿ ಇದು ನನ್ನದು ಎಂಬ ವಿಶೇಷದ ಅಭಿಮಾನವಿಲ್ಲದೇ ಇರುವಾಗ ಅವನ ಅರ್ಥಾತ್ ಎಲ್ಲಿದ್ರೂ ಸನ್ಯಾಸಿನೇ ಅವನು. ನೀನು ಅಲ್ಲಿರಲಿ ಇಲ್ಲಿರಲಿ ನೀನ್ಯಾಕೆ ತೀರ್ಮಾನ ಮಾಡಕ್ಕೆ ಹೋಗ್ತೀಯ? ಅವನ ಅವನ ಬ್ರಹ್ಮಚಾರಿ ಆಗಿದ್ರು, ಗೃಹಸ್ಥನಾಗಿದ್ರು, ಸನ್ಯಾಸಿ ಆಗಿದ್ರು, ಅವನು ಸನ್ಯಾಸಿನೇ, ಅವನು ನಿಜವಾದ ಸನ್ಯಾಸಿ ಅವನು. ಯಾಕೆ ಯಾವುದರಲ್ಲೂ ನಂದು ಅನ್ನೋ ಅಭಿಮಾನ ಇಲ್ಲ. ಈ ದೇಹ ಬದುಕೊಂಡಿರೋದಕ್ಕೆ ಆಯಾಯ ಕರ್ಮಫಲದಿಂದ ಅವನು ಗೃಹಸ್ಥನಾಗಿದ್ದಾನೋ ಸನ್ಯಾಸಿ ಆಗಿದ್ದಾನೋ ಹೇಗೋ ಇದ್ದಾನೆ. ಆ ದೇಹ ಬದುಕೊಂಡಿರೋಕ್ಕೋಸ್ಕರ ಒಂದು ಊಟ ಆಶನ ಆಚ್ಛಾದನ ಅವುಗಳನ್ನು ಇಟ್ಕೊಂಡಿದ್ದಾನೆ. ಹಾಗಿರುವಂಥವನಿಗೆ ಅಭಿಮಾನವೇ ಇಲ್ಲದೆ ಇರುವಾಗ, ಯಾವುದರಲ್ಲೂ ಅಭಿಮಾನ ಇಲ್ಲದೆ ಇರುವಾಗ ಅವನು ಹೇಗಿದ್ರೂ ಸನ್ಯಾಸಿನೇ ಅವನು ಅಂತ ಒಂದರ್ಥ. ತನ್ನದು ಅನ್ನೋ ಅಭಿಮಾನ ಇಲ್ಲದೆ ಇರೋದ್ರಿಂದ ಅವನ ಅರ್ಥ ಸನ್ಯಾಸಿನೇ ಆಗಲಿ, ಅವನಿಗೆ ಯಾಕೆ ನಿನ್ನ ಮನೆಯಲ್ಲೇ ಇರಲಿ ಥಟ ಮಾಡ್ತೀಯಾ, ಹೀಗೂ ಅರ್ಥ ತೆಗಿತಾರೆ. ಈ ಅರ್ಥಾತ್ ಭಿಕ್ಷುತ್ವಮೇವ ಅಂತಿದೆಯಲ್ಲ, ಅರ್ಥಾತ್ ಅಂದರೆ ಹೀಗಿರುವುದರಿಂದ, ತನ್ನದು ಎಂಬ ಅಭಿಮಾನವು ಎಲ್ಲೂ ಇಲ್ಲದಿರುವುದರಿಂದ ಕೇವಲ ಅವನು ಶರೀರ ಧಾರಣೆಗೋಸ್ಕರವಾಗಿ ಈ ಅಶನ ಆಚ್ಛಾದನೆಗಳು ಅಷ್ಟನ್ನೇ ಬಯಸುವವನಾದ್ದರಿಂದ ಅವನು ನನ್ನ ಮನೆಯಲ್ಲೇ ಇರಬೇಕು ಅನ್ನೋದು ಯಾಕಪ್ಪ ಅವನಿಗೆ, ಅವನು ಸನ್ಯಾಸನೇ ಮಾಡಲಿ ಅಂತ ಒಂದರ್ಥ. ಇನ್ನೊಂದರ್ಥ, ಅವನು ಎಲ್ಲಿದ್ರೂ ಸನ್ಯಾಸಿನೇ ಆಗಿರ್ತಾನೆ ಕಣ ಅವನು. ಅವನು ಇಲ್ಲಿರಲಿ ಅಲ್ಲಿರಲಿ ತೀರ್ಮಾನ ಮಾಡೋಕ್ಕೆ ನೀನು ಯಾರೋ? ಯಾಕೆ
ಎಲ್ಲಿದ್ದೀನಿ ಅನ್ನೋ ಅಭಿಮಾನವೇ ಅವನಿಗಿಲ್ಲ. ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಇರಬೇಕು, ಹೀಗೆ ಇರಬೇಕು ಅಭಿಮಾನ ಏನಿಲ್ಲ. ಎಲ್ಲೋ ಇರಬೇಕು, ಎಲ್ಲಿದ್ರು ಈ ಕ್ವಶನ್ ಬರುತ್ತಲ್ಲಪ್ಪ, ಅಲ್ಲಿ ಹಾಕಿದ್ದಾನೆ, ಇಲ್ಲಿ ಹಾಕಿದ್ದಾನೆ, ಅಲ್ಲೇ ಮಾಡ್ತಾ ಇದ್ದಾನೆ, ಎಲ್ಲಿದ್ರೂ ಪ್ರಶ್ನೆ ಬರುತ್ತೆ. ಭೂಮಿ ಬಿಟ್ಟಂತೂ ಎಲ್ಲೂ ಹೋಗೋಕ್ಕಾಗಲ್ಲ. ಹೀಗಿರುವಾಗ ಆ ಅಭಿಮಾನ ಇಲ್ಲದೆ ಇರೋನು ಎಲ್ಲಿದ್ರೂ ಹೇಗಿದ್ರೂ ಸನ್ಯಾಸಿನೇ. ಅಥವಾ ಅವನು ಎಲ್ಲಿ ಹೀಗಿದ್ದ ಮೇಲೆ ಅವನಿಗೆ ಸನ್ಯಾಸ ಮಾಡೋಕ್ಕೆ ಏನಪ್ಪ ಕಷ್ಟ ಅಂತ ಒಂದು ಪ್ರಶ್ನೆ ಅಂತ ಎರಡು ಉತ್ತರವನ್ನು ತೆಗೆದಿದ್ದಾರೆ ನೋಡಿ ಸ್ವಾಮಿಗಳು. ತನ್ನದೆಂಬ ಅಭಿಮಾನವಿದ್ದರೆ ಯೇಷಣಗಳನ್ನು ಬಿಟ್ಟಿಲ್ಲ ಎಂದಾಗುತ್ತದೆ. ಯೇಷಣಗಳನ್ನು ಬಿಟ್ಟಿದ್ದರೆ ತನ್ನದೆಂಬ ಅಭಿಮಾನವಿಲ್ಲದಿರುವುದಾದ್ದರಿಂದ ಅವನಿಗೆ ಒಂದು ಮನೆ ಎಂಬ ನಿಯಮವಿರಲಾರದು. ಇದು ಒಂದೇ ಮನೆ ನಂದ, ಎಲ್ಲ ಮನೆಯೂ ನಂದೇನೆ, ಪ್ರಪಂಚವೇ ನನ್ನದು. ಸ್ವಾಮಿಗಳು ಹಾಡು ಬರೆದಿದ್ದಾರೊಂದು, ಎನ್ನೈ ಸಿರಿಯದ ಅನಂತ ಭಲೆ ಇನ್ನೇನಿದೆ ಅದಕ್ಕಿಂತ, ನನ್ನ ಸಿರಿ ಎಷ್ಟು ಅಂದ್ರೆ ಈ ಪ್ರಪಂಚವೇ ನನ್ನ ಸಂಪತ್ತು, ಈ ಪ್ರಪಂಚಕ್ಕಿಂತ ಬೇರೆ ಸಂಪತ್ತು ಎಲ್ಲಿದೆಯಪ್ಪ, ಪ್ರಪಂಚವೇ ನನ್ನ ಸಂಪತ್ತು, ಏನಿದೆ ನನ್ನ ಸಂಪತ್ತಿಗಿಂತ ಹೆಚ್ಚಿನದ ಸಂಪತ್ತು ಎಲ್ಲಿದೆ ಇನ್ನು. ಆದ್ದರಿಂದ ಒಂದು ಮನೆ ಎಂಬ ನಿಯಮವಿರಲಾರದು ಎಂದರೆ ಅವನು ಗೃಹಸ್ಥನಾಗಿರಲಾರನು. ಗೃಹಸ್ಥನಾಗಿರಲಾರನು ಅಂದರೆ ಅವನಿಗೆ ನನಗೆ ಗೃಹಸ್ಥಾಶ್ರಮ ಬೇಡಪ್ಪ ಅಂದ್ಕೊಂಡ್ರೆ ಸನ್ಯಾಸಿ ಆಗ್ಬೋದು, ಅಥವಾ ಗೃಹಸ್ಥಾಶ್ರಮದ ಅಭಿಮಾನ ಇಲ್ಲದೆ ಇರೋದ್ರಿಂದ ಅಲ್ಲೇ ಒಂದು ಸನ್ಯಾಸಿ, ಅವನಿರೋ ಥರನೇ ಸನ್ಯಾಸಿ. ಸನ್ಯಾಸ ಅನ್ನೋದು ಬುದ್ಧಿ ಧರ್ಮವೇ ಹೊರತು ಹೊರಗಡೆ ಅದಲ್ಲ, ಅದು ಹೊರಗಡೆ ಬೇಡ ಅನ್ನೋಕ್ಕೂ ಬರಲ್ಲ. ಇದು ಯಾಜ್ಞವಲ್ಕಿರೋ ಎರಡು ಹೆಂಡತಿರು, 10,000 ಜನ ಶಿಷ್ಯರು, ದೊಡ್ಡ ಆಶ್ರಮ, ಕೊನೆಗೆ ಇಷ್ಟದೆಲ್ಲ ಇದ್ರೂ ಕೂಡ ಕೊನೆಗೆಲ್ಲವನ್ನು ಬಿಟ್ಟು ಸನ್ಯಾಸ ಮಾಡಿದರು ಅಂತಿದೆ, ಅವರಿಷ್ಟ. ಆದರೆ ವಸಿಷ್ಠರು ಯಾವಾಗಲೂ ಗೃಹಸ್ಥಾಶ್ರಮದಲ್ಲೇ ಇದ್ರು, ಅವರಿಷ್ಟ. ವಸಿಷ್ಠರು ಜ್ಞಾನಿಗಳೇ, ಯಾಜ್ಞವಲ್ಕಿರೋ ಜ್ಞಾನಿಗಳೇ, ಯಾರು ತೀರ್ಮಾನ ಮಾಡೋರು ಯಾರೋ, ಎರಡೂ ಹೇಳ್ಬೋದು. ಅವನು ಅಲ್ಲ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಅಲ್ರಿ ಅವನು ಎಲ್ಲಿದ್ರು ಒಂದೇ ಅಲ್ವಲ್ರಿ, ಇಲ್ಲೇ ಇರಲಿ ಅಂದರೆ ಇಲ್ಲೇ ಇರಲಿ ಅಂತ ಯಾಕೆ ಹೇಳ್ತೀಯ, ಸನ್ಯಾಸ ಮಾಡಲಿ ಬಿಡು ಅಂತಾರೆ. ಅಲ್ರಿ ಅವ್ನು ಯಾಕ್ರಿ ಇಲ್ಲಿರ್ಬೇಕು ಸನ್ಯಾಸ ಮಾಡಲಿ ಅಂದರೆ, ಎಲ್ಲಿದ್ರು ಒಂದೇ ಕಣಪ್ಪ, ಅವನಿಗೇನು ಅಭಿಮಾನ ಇಲ್ಲ, ಇಲ್ಲೇ ಇರಲಿ ಬಿಡು ಅಂತಾರೆ. ತತ್ವ ಜ್ಞಾನ ಅನ್ನೋದು ಬುದ್ಧಿ ಧರ್ಮವಾದ್ದರಿಂದ ನೀನು ಹೊರಗಡೆ ನಿಯಮ ಯಾಕೆ ಮಾಡಕ್ಕೆ ಹೋಗ್ತೀಯ, ಅವನಿಗೆ ಹೊರಗಡೆ ನಿಯಮ ಬೇಕು ನಮಗೆ, ನಮಗೆ ಮೆಟ್ಲುಗಳು ಅವೆಲ್ಲ ಆ ತತ್ವಜ್ಞಾನಕ್ಕೆ ಹತ್ಕೊಳ್ಳೋಕ್ಕೆ, ಬ್ರಹ್ಮಜ್ಞಾನದಲ್ಲಿ ಉಳ್ಕೊಳಕ್ಕೆ ನಮಗೆಲ್ಲ ಮೆಟ್ಲುಗಳು, ಅದು ನಮಗೆ ಬೇಕು. ಅದು ಎಲ್ಲಿದ್ರೂ ಅಭಿಮಾನ ಬಿಡಬೇಕು ಅಂತಾದ್ರಿಂದ, ಅಭಿಮಾನ ಬಿಟ್ಟವನನ್ನೇ ಸನ್ಯಾಸಿ ಅಂತ ಹೇಳ್ತಾ ಇರೋದ್ರಿಂದ, ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅವೆಲ್ಲ ನಾವು ತೀರ್ಮಾನ ಮಾಡಬೇಕಾಗಿಲ್ಲ, ಇನ್ನೊಬ್ಬರ ಬಗ್ಗೆ ನಮ್ದನ್ನು ನಾವು ನೋಡ್ಕೊಂಡಾಗ ನಾವು ಎಲ್ಲಿದ್ರೂ ಅದಕ್ಕೆ ಅಂಟ್ಕೋಬಾರ್ದು, ಅದಕ್ಕೆ ಅಭಿಮಾನ ಪಟ್ಕೋಬಾರ್ದು, ಅದಕ್ಕೆ ಎಷ್ಟು ನಡೆಸಬೇಕೋ ಅಷ್ಟು ಬೆಲೆ ಕೊಡಬೇಕು, ಅಷ್ಟು ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ಬೇಕು, ತುಂಬ ಒಳ್ಳೆಯದದು. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ತುಂಬ ಚರ್ಚೆ ಇದೆ ಇದರಲ್ಲಿ.